ಅಧ್ಯಾಯ ಒಂಬತ್ತು. ರಾಜವಿದ್ಯ ರಾಜಗುಯ ಯೋಗ ಪರಮಗುಯ ಜ್ಞಾನ. ಗುಯ ಅಂದರೆ ಕಾನ್ಫಿಡೆನ್ಷಿಯಲ್. ಈ ಕಾನ್ಫಿಡೆನ್ಷಿಯಲ್ ವಿಷಯವನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯ. ನೋಡಿ, ಪ್ರಭುಪಾದ ಹೇಳ್ತಾರೆ, ಈ ಕಲಿಯುಗ ಗಾಡ್ಲೆಸ್ ಸಿವಿಲೈಸೇಷನ್, ದೇವರ ಮೇಲೆ ಚೂರು ಕೂಡ ಆಸಕ್ತಿ ಇಲ್ಲ. ಯಾಕೆ ಆಸಕ್ತಿ ಇಲ್ಲ ಅಂದರೆ ತಂದೆ ತಾಯಿಗೆ ಆಸಕ್ತಿ ಇಲ್ಲ, ಮಕ್ಕಳಿಗೆ ಕೊಡೋದು ಬರೋದಿಲ್ಲ. ಮನೆಯ ಮೊದಲ ಪಾಠಶಾಲೆ, ತಂದೆ ತಾಯಿ ಮೊದಲ ಗುರು. ಫಸ್ಟಿಗೆ ತಂದೆ ತಾಯಿಗೆ ಬರಬೇಕು, ಮತ್ತು ಮಕ್ಕಳಿಗೆ ಕೂಡ ಬರ್ತದೆ. ಈಗ ತಂದೆ ತಾಯಿ ಸೋ ಕಾಲ್ಡ್ ಮಾಡರ್ನೈಸೇಷನ್, ಸೋ ಕಾಲ್ಡ್ ಅಡ್ವಾನ್ಸ್ಮೆಂಟ್ ಅದರ ಹಿಂದೆ ಇದ್ದಾರೆ, ಮಕ್ಕಳು ಕೂಡ ಅದರ ಹಿಂದೆ ಇದ್ದಾರೆ. ಹಾಗಾಗಿ ಟೋಟಲಿ ಎಂತಾಗಿದೆ ಅಂದರೆ ಗಾಡ್ಲೆಸ್ ಸಿವಿಲೈಸೇಷನ್ ಆಗಿದೆ. ದೇವರ ಕೃಷ್ಣನ ಮೇಲೆ ಚೂರು ಕೂಡ ಆಕರ್ಷಣೆ ಇಲ್ಲ. ಮತ್ತು ಇದು ಯಾಕೆ ಅಂದರೆ ನೋಡಿ, ಪ್ರಭುಪಾದ ಹೇಳ್ತಾರೆ ಮೂಲ ಕಾರಣ ಯಾಕೆ ಅಂದರೆ ಹೆಚ್ಚಿನವು ದ್ವೇಷಿಸುವಂಥದ್ದು. ನೋಡಿ, ನಿನ್ನೆ ನಾನೊಂದು 6 AM 3 ಗ್ರೂಪಲ್ಲಿ ಒಂದು ಹೆಂಗಸು ಮೆಸೇಜ್ ಮಾಡಿತ್ತು. ಮೆಸೇಜ್ ಮಾಡಿ ಅಂತ ಅಂದರೆ, ಕೃಷ್ಣನನ್ನು ನೀವು ಗ್ಲೋರಿಫೈ ಮಾಡ್ತಿದ್ದೀರಾ, ನಾವು ಮತ್ತೆ ಈಗ ಭಗವದ್ಗೀತೆಯಲ್ಲಿ ಕೃಷ್ಣನ ಗ್ಲೋರಿಫೈ ಮಾಡಿದ್ರೆ ಮತ್ತೆ ನಿಮ್ಮನ್ನು ಗ್ಲೋರಿಫೈ ಮಾಡಬೇಕಾ? ಜನರು ಅಂದರೆ ಯಾಕೆ ಇದು, ಯಾಕೆ ಅಂದರೆ ಅಸೂಯೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ಬಂದದ್ದು ಅಸೂಯೆ. ಎನ್ಮಿ ಎನ್ಮಿ ಜಲಸ್, ಈ ಅಸೂಯೆ. ಈ ಕುರುಕ್ಷೇತ್ರ ಯುದ್ಧ ಆದದ್ದು ಯಾಕೆ? ಕುರುಕ್ಷೇತ್ರ ಯುದ್ಧ ಆದದ್ದು ಧೃತರಾಷ್ಟ್ರನ ಅಸೂಯೆ. ಪಾಪ ಹೇಳ್ತಾರೆ, ಒಬ್ಬನಿಗೆ ಅಸೂಯೆ ಇದ್ದರೆ, ಈಗ ನಿಮಗೆಲ್ಲರಿಗೂ ಇದ್ದಿಲ್ಲಿ ಗೊತ್ತಿರ್ಬೋದು, ಟರ್ಮೈಟ್. ಟರ್ಮೈಟ್ ಎಂತ ಮಾಡ್ತದೆ, ಒಂದು ಮರ ಇದ್ದರೆ ಅದರ ಒಳಗೆ ಇದ್ದರೆ, ಇದ್ದಿಲ್ಲಿದ್ದರೆ ಪೂರ್ತಿ ಮರವನ್ನು ತಿಂತದೆ. ಮತ್ತು ಲಾಸ್ಟಿಗೆ ನೀವು ಜಸ್ಟ್ ಈಗ ಜೋರಾಗಿ ನೀವು ಹೊಡೆದ್ರೆ ಫುಲ್ ಕಟ್ ಆಗ್ತದೆ. ಅದೇ ರೀತಿ ಅಸೂಯೆ ನಮ್ಮ ದೇಹದೊಳಗಿದ್ದರೆ, ಅದು ನಾವು ಹೋದಾಗೆ ಅಂದರೆ ಎಲ್ಲ ಒಳಗೆ ಪೂರ್ತಿ ತಿಂತದೆ ನಮ್ಮನ್ನು. ನಾವು ಜಸ್ಟ್ ಒಂದು ಶರೀರ ಮಾತ್ರ, ಒಂದು ಅಸೂಯೆ ಇರಬಾರ್ದು. ಅಸೂಯೆ ವೆರಿ ವೆರಿ ಡೇಂಜರಸ್. ಅಸೂಯೆಯಿಂದ ನಮಗೆ ಕೃಷ್ಣ ಭಜನೆ ಸಿಗಲಿಕ್ಕೆ ಚಾನ್ಸ್ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಅಸೂಯೆ ಇದ್ದು ನನಗೆ ಕೃಷ್ಣ ಭಕ್ತಿ ಬೇಕಂತ ಹೇಳಿದ್ರೆ ದೊಡ್ಡ ನಮಸ್ಕಾರ, ಅದು ಅದಕ್ಕೆ ಮ್ಯಾಚ್ ಆಗುವುದಿಲ್ಲ. ಭಕ್ತಿಗೆ ಮತ್ತೆ ಅಸೂಯೆಗೆ ಮ್ಯಾಚ್ ಆಗುವುದಿಲ್ಲ. ದೇವೋತ್ತಮ ಪರಮಪುರುಷನಿಗೆ ಹೀಗೆ ಹೇಳಿದನು, ಪ್ರಿಯ ಅರ್ಜುನ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ. ಅರ್ಜುನನ ಕೃಷ್ಣನ ಮೇಲೆ ಅಸೂಯೆ ಇರಲಿಲ್ಲ, ಆದರೆ ನಮಗೆ ಉಂಟು ಅಸೂಯೆ. ಯಾಕೆ ಅಸೂಯೆ? ನೋಡಿ, ಈಗ ನಾವು ಇಂದ್ರಿಯ ಸುಖವನ್ನು ಯಾಕೆ ಮಾಡುವಂಥದ್ದು? ಯಾರಾದರೂ ನೀವು ಕೇಳಿ, ಯಂಗ್ಸ್ಟರ್ಸ್ ಕೇಳಿದ್ರೆ, ಯಾಕೆ ನೀವು ಇಂದ್ರಿಯ ಸುಖ ಮಾಡ್ತಿದ್ದೀರಿ? ನಾನು ಎಂಜಾಯರ್. ಆ್ಯಕ್ಚುಲಿ ಕೃಷ್ಣ ಹೇಳುವಂಥದ್ದು 5ನೇ ಅಧ್ಯಾಯದ 29 ಶ್ಲೋಕದಲ್ಲಿ, ಭೋಕ್ತಾರಂ ಯಜ್ಞ ತಪಸಾಂ. ಭೋಕ್ತಾರ ಅಂದರೆ ಎಂಜಾಯರ್, ನಾನು. ಆದರೆ ನಾವು ಭೋಕ್ತಾರ ಅಂತ ಭಾವಿಸಿದೆ. ಇದು ಯಾಕೆ? ಇದು ಅಸೂಯೆ. ಹೇಗಂದರೆ, ಈಗ ಒಂದು ಗ್ಯಾದರಿಂಗ್ ಉಂಟು, ಒಂದು 50 ಮಂದಿ ನಾವು ಸೇರಿದ್ದೇವೆ. ಸೇರಿ ಅಲ್ಲಿ ಒಬ್ಬನನ್ನು ಹೊಗಳ್ತಾ ಇದ್ದಾರೆ, ಉಳಿದವರಿಗೆಲ್ಲ ಒಳಗಿಂದ ಅಸೂಯೆ ಸ್ಟಾರ್ಟ್ ಆಗ್ತದೆ. ನಾನು ಕೂಡ ಅಲ್ಲಿ ಸೆಂಟರ್ಗೆ ಬರಬೇಕು, ನನ್ನನ್ನು ಹೊಗಳ್ಬೇಕು. ಹಾಗಾಗಿ ಹೆಚ್ಚಿನ ಅಂದರೆ ಒಂದು 50ರಲ್ಲಿ ಒಂದು 5 ಮಂದಿ ಅವರಿಗೆ ಅಸೂಯೆ ಇಲ್ಲ, ಅವರಲ್ಲಿ ಅವನು ಹೊಗಳಿ ಅಂದರೆ ಉಳಿದವರೆಲ್ಲ ಅಂದರೆ ಅವರಿಗೆ ಟೆನ್ಷನ್ ಆಗ್ತದೆ, ನಾನು ಸೆಂಟರ್ ಬರಬೇಕು. ನಾನು ನಮ್ಮದು ಕೂಡ ಸೇಮ್ ಇದೇ ರೀಸನ್. ನಾವು ಹುಲೋಕದಲ್ಲಿ ಸೆಂಟರ್ ಕೃಷ್ಣ, ಎಂಜಾಯರ್ ಕೃಷ್ಣ, ನಾವು ಅಲ್ಲಿ ಎಂತ ಮಾಡಿದ್ದು, ಕೃಷ್ಣ ಬೇಡ ನಾವು ಬರ್ಬೇಕು ಸೆಂಟರ್, ಹೀಗೆ ಹಲ್ಲು ಕಚ್ಚಿ ಹೀಗೆ ಮಾಡಿದ್ರು. ಕೃಷ್ಣ ನಮ್ಮನ್ನು ಅಲ್ಲಿಂದ ಒಡೆದು ಹಾಕಿದ್ರು. ಅಂದರೆ ಲಾತ್ ಮಾರ್ಕ್ ಹೇಳ್ತಾರಲ್ಲ ಪೊಲೀಸ್ನವರ ಲಾತ್, ಅದೇ ರೀತಿ ನಮ್ಮನ್ನು ಕೆಳಗೆ ಈ ಭೌತಿಕ ಲೋಕಕ್ಕೆ ನಾವು ಬಂದದ್ದು. ಭೌತಿಕ ಲೋಕದಲ್ಲಿ ತುಂಬ ನಮ್ದು ಲೈಫ್ ಆಯ್ತು, ಕೋಟಿ ಜನ್ಮ ಆಯ್ತು. ಹಾಗಾಗಿ ನಾವು ಎಂತ ಹೇಳಬೇಕಂದ್ರೆ, ಅಸೂಯೆ ಇದ್ರೆ ಅಲ್ಲಿ ಇಲ್ಲ, ಎಲ್ಲಿ ಗೋಲೋಕಕ್ಕೆ ಎಂಟ್ರಿ ಇಲ್ಲ.
ಇಲ್ಲಿ ನೋಡಿ, ಅಸೂಯೆ ವಿಷಯದಲ್ಲಿ ನಿಮಗೆ 1 ಗಂಟೆ ವಿಷಯ ಮಾತಾಡ್ಬೋದು, ತುಂಬ ಉಂಟು ಅಸೂಯೆ ಬಗ್ಗೆ. ಹಾಗಾಗಿ ಈ ಮೈನ್ ಎಂತ ಹೇಳೋದು, ಕೃಷ್ಣ ಪ್ರಜ್ಞೆಗೆ ನಾವು ಅಡ್ವಾನ್ಸ್ ಆಗಬೇಕಿದ್ರೆ, ಪ್ರಗತಿಯಲ್ಲಿ ನಾವು ಮುಂದೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಬರಬೇಕಿದ್ರೆ ಅಸೂಯೆ ಬಿಡಬೇಕು. ಈಗ ನೋಡಿ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ಗೋಪಿ ಪದ ಕಮಲಯೋರ್ ದಾಸಾನು 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 ದಾಸ. ಗೋಪಿಗೆಯರ ಸೇವಕನ 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 ಸೇವಕ ನಾವು ಆಗ್ಬೇಕಂತೆ. ಆ ಸೇವಾ ಆಟಿಟ್ಯೂಡ್ ಹೇಗೆಂದ್ರೆ, ಗೋಪಿಗೆಯರು ಅವರ ಅನನ್ಯ ಭಕ್ತಿಯಿಂದ ಕೃಷ್ಣನಿಗೆ ಪ್ಲೀಸ್ ಮಾಡಿದ್ದಾರೆ. ಅವರಿಗೆ ಅಹಂಕಾರ ಬರ್ಬೋದಿತ್ತು ನಾವು ಕೃಷ್ಣ ಒಟ್ಟಿಗೆ ಇರುವಂಥದ್ದು, ಆದರೂ ಕೂಡ ಅವ್ರು ಎಂತಂದ್ರೆ ಅಸಿಸ್ಟ್ ಮಾಡುವಂಥದ್ದು, ಯಾರಿಗೆ, ರಾಧಾರಾಣಿಗೆ ಅಸಿಸ್ಟ್ ಮಾಡುವಂಥದ್ದು. ಯಾಕೆ ಅವರು ಹಾಗೆ ಅಸಿಸ್ಟ್ ಮಾಡ, ಯಾಕಂದ್ರೆ ಅವರಿಗೆ ಅಸೂಯೆ ಇಲ್ಲ. ಒಂದು ವೇಳೆ ನಮಗೆ ಅಸೂಯೆ ಇಲ್ಲದಿದ್ರೆ ನಾವು ಅಸಿಸ್ಟ್ ಮಾಡ್ತೇವೆ, ಅಸೂಯೆ ಇದ್ರೆ ನಮ್ಗೆ ಅಸಿಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಷ್ಟೇ ವ್ಯತ್ಯಾಸ ಇಷ್ಟೇ. ಹಾಗಾಗಿ ನೋಡಿ, ನಾವು ಕೃಷ್ಣನ ಗ್ಲೋರಿಫೈ ಮಾಡೋದು ಮತ್ತೆ ಯಾರನ್ನು ಗ್ಲೋರಿಫೈ ಮಾಡುವಂಥದ್ದು. ಆದ್ರೆ ಕೆಲವರು, ಕೆಲವರಿಗೆ ಇಷ್ಟ ಇಲ್ಲ ಕೃಷ್ಣನ ಗ್ಲೋರಿಫೈ ಮಾಡುವಂಥದ್ದು, ಅದು ನಿಮ್ಗೆ ಜಾಸ್ತಿ ಆಗ್ತದೆ, ನೀವು ಕೃಷ್ಣನನ್ನೇ ಹೊಗಳ್ತಾ ಇರ್ತೀರಿ ಫುಲ್ಲು ನಿಮ್ಮ ಕ್ಲಾಸಲ್ಲಿ ಕೃಷ್ಣ ಹೊಗಳುವಂಥದ್ದು. ಅರೆ ಭಗವದ್ಗೀತಾ ಯಾರು ಬೋಧನೆ ಮಾಡಿದಂಥದ್ದು, ಕೃಷ್ಣ. ಯಾರಿಗೆ, ಅರ್ಜುನನಿಗೆ. ಹಾಗಾಗಿ ಕೃಷ್ಣನ ವಿಷಯ ಇರುವಂಥದ್ದು, ನಾವು ಕೃಷ್ಣನ ಹೊಗಳೋದು ಮತ್ತೆ ಯಾರು ನಿಮ್ಮನ್ನು, ಅಂದರೆ ಜನರಿಗೆ ಅವರನ್ನು ಹೊಗಳ್ಬೇಕಂತ ಜನರಿಗೆ ಇಚ್ಛೆ. ಸಾರಿ ಸರ್, ನಿಮ್ಮನ್ನು ನಾವು ಹೊಗಳಿಕ್ಕೆ ಈ ಸ್ಟೇಜ್ಗೆ ಬಂದದಲ್ಲ, ನಾವು ಕೃಷ್ಣನ ಹೊಗಳಿಗೆ ಬಂದದ್ದು. ಹಾಗಾಗಿ ಇಲ್ಲಿ ಅರ್ಜುನನಿಗೆ ಅಸೂಯೆ ಇಲ್ಲದ ಕಾರಣ ಈ ಗುಹ್ಯ ತಮಜ್ಞಾನ ನೋಡಿ, ಕಾನ್ಫಿಡೆನ್ಷಿಯಲ್ ವಿಷಯ. ಈಗ ಹೆಚ್ಚಿನವರು ತುಂಬ ಮಂದಿ, ನಾನು ಪುಸ್ತಕ ವಿತರಣೆ ಮಾಡುವಾಗ ಕೂಡ ಹೆಚ್ಚಿನವರು ಹೇಳುವಂಥದ್ದು, ಕೃಷ್ಣ ರಾಸಲೀಲೆ ಮಾಡಿದ 16108 ಗೋಪಿಗರೊಂದಿಗೆ ರಾಸಲೀಲೆ ಮಾಡಿದ. ನೋಡಿ ಸರ್, ಫಸ್ಟ್ ಆಫ್ ಆಲ್ ಇದು ತುಂಬ ಕಾನ್ಫಿಡೆನ್ಷಿಯಲ್. ಯಾಕೆ ಕಾನ್ಫಿಡೆನ್ಷಿಯಲ್, ಯಾಕೆಂದ್ರೆ ಅದು ಪ್ರೇಮ, ನಿಮ್ಮ ತಲೆಯಲ್ಲಿರುವಂಥದ್ದು ಕಾಮ, ಆ ಪ್ರೇಮದ ಪ್ಯೂರ್ ಲವ್ ಅನ್ನು ನಿಮ್ಗೆ ಅರ್ಥ ಆಗ್ಲಿಕ್ಕೆ ಆಗುದಿಲ್ಲ. ಅದು ಹೇಗಂದ್ರೆ, ನೀವೆಂತ ತರ್ತೀರಿ, ನೀವು ಈ ಭೌತಿಕ ಲೋಕದ ಕಾಮನಲ್ಲಿ ತರ್ತೀರಿ, ಹಾಗಾಗಿ ಅದು ತುಂಬಾ ಕಾನ್ಫಿಡೆನ್ಷಿಯಲ್. ಅದೇ ರೀತಿ ಕೃಷ್ಣ ಕೂಡ ಈಗ ಕಾನ್ಫಿಡೆನ್ಷಿಯಲ್ ವಿಷಯ ಯಾರಿಗೆ ಹೇಳ್ತಾ ಇದ್ದಾನೆ, ಶುದ್ಧ ಭಕ್ತನಿಗೆ ಹೇಳ್ತಾ ಇದ್ದಾನೆ, ಮಾಮೂಲಿ ಜನಕ್ಕೆ ಹೇಳುವುದಿಲ್ಲ ಕೃಷ್ಣ ಕಾನ್ಫಿಡೆನ್ಷಿಯಲ್ ವಿಷಯ. ಹಾಗಾಗಿ ಇದನ್ನು ನಾವು ತಿಳಿಬೇಕು, ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗದೆ ನಮ್ಗೆ ಈ ಕಾನ್ಫಿಡೆನ್ಷಿಯಲ್ ವಿಷಯ ನಮ್ಗೆ ಅರ್ಥ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ. ನಾವು ಅಡ್ವಾನ್ಸ್ ಆದ ಕೂಡಲೇ ನಮ್ಗೆ ಈ ಕಾನ್ಫಿಡೆನ್ಷಿಯಲ್ ವಿಷಯ ಅರ್ಥ ಆಗ್ತದೆ. ಹಾಗಾಗಿ ಅಸೂಯೆ ಇಲ್ಲವಾಗ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಕ ಬದುಕಿನ ಸಂಕಟದಿಂದ ಪಾರಾಗುತ್ತೆ. ನಮ್ಗೆ ಕೂಡ ಐಕ ಸಂಕಟ ಬದುಕಿನ ಸಂಕಟದಿಂದ ಪಾರಾಗಬೇಕಿದ್ರೆ ಈ ಕೃಷ್ಣ ಹೇಳಿದನ್ನು ನಾವು ತಗೊಳ್ಬೇಕು, ಮತ್ತೆಂತಾಗ್ತದೆ ನಮಗೆ ಕೂಡ ಪಾರಾಗಬಹುದು. ಅದನ್ನು ಬಿಟ್ಟು ಕೃಷ್ಣ ಯಾಕೆ ಹೇಳಿದ, ಮೇ ಬಿ ಮೈಟ್ ಬಿ ಪರ್ ಆಪ್ಸ್ ಈ ರೀತಿ ಬಟ್ ಇಫ್ ಇದೆಲ್ಲ ಬೇಡ. ನಾವು ಕೃಷ್ಣ ಹೇಗೆ ಹೇಳಿದ್ದಾನೆ ಅದನ್ನು ನಾವು ಗ್ರಹಿಸ್ಬೇಕು, ಯಾಕೆ ನಾವು ದೇವತಾ ಪರಮಪುರುಷ, ನಮ್ಮ ಒಳ್ಳೇದಾಗಿ ಹೇಳುವಂಥದ್ದು, ಅದ್ರಲ್ಲಿ ನಾವು ಕ್ವಶನ್ ಹಾಕುವಂಥದ್ದು. ಕೃಷ್ಣ ಹೇಳಿದ ಆದರೆ ಈ ರೀತಿ ಹೇಳ್ಬೇಕಿತ್ತು. ಹಾಗೆ ನಾವು ಯಾರು, ನಮ್ಮ ಪೊಸಿಷನ್ ಎಂತ, ನಾವು ಏನು ಅಲ್ಲ. ಹಾಗಾಗಿ ನೋಡಿ, ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆದ್ರೆ ಕೃಷ್ಣ ನಮ್ಗೆ ತಿಳಿಸಿ ಕೊಡ್ತಾನೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಇದು ರಾಜವಿದ್ಯೆ, ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ ಸಾಕ್ಷಾತ್ಕರಣ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಈ ರಾಜವಿದ್ಯೆ ಕಾನ್ಫಿಡೆನ್ಷಿಯಲ್ ನಾಲೆಜ್, ಇದು ಶಾಶ್ವತವಾದದ್ದು ಮತ್ತೆ ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಸುಸುಖಂ ಅಂದ್ರೆ ಸಂತೋಷ, ತುಂಬಾ ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಆದ್ರೆ ನಮ್ಗೆ ಇನಿಷಿಯಲಿ ಈಗ ಇವರು ಈಗ 9ನೇ ಕ್ಲಾಸ್ ಡೈಲಿ ಕೃಷ್ಣನ ಬಗ್ಗೆ ಹೇಳ್ತಿದ್ದಾರೆ, ಈ ಸೇವೆ ಭಕ್ತಿ ಇದರ ಬಗ್ಗೆ ಹೇಳ್ತಿದ್ದಾರೆ, ಇದೆಂತ ಎಂತ ನಿಮ್ಗೆ ಆಗ್ಬೋದು. ಆದ್ರೆ ನೀವು ಇದನ್ನು ಜಪ ಮಾಡ್ತಾ ಮಾಡ್ತಾ ಇದ್ರೆ ನಿಮ್ಗೆ ಅದರಲ್ಲಿ ಟೇಸ್ಟ್ ಬರ್ತದೆ. ಅನ್ಲಿಮಿಟೆಡ್ ಆನಂದ, ಆನಂದ ಮುದಿವರ್ಧನ ಅಂದ್ರೆ ಸಮುದ್ರದಲ್ಲಿ ನೀರು ಎಷ್ಟು ಉಂಟು ಅದಕ್ಕೆ ಲೆಕ್ಕವೇ ಇಲ್ಲ.
ಈಗ ಸಮುದ್ರದಲ್ಲಿ ಒಂದು 10 ಬಗೆ ನೀರು ತಂದ್ರೆ ಏನು ಕಡಿಮೆ ಆಗ್ತದ? ಇಲ್ಲ. ಅಂತ ನೀವು ಆನಂದ ಇದರಲ್ಲಿ ಪಡೆಯಬಹುದು ಕೃಷ್ಣ ಪ್ರಜ್ಞೆಯಲ್ಲಿ, ಅನ್ಲಿಮಿಟೆಡ್. ಹಾಗಾಗಿ ಇದು ಸಂತೋಷದಿಂದ ಅನುಷ್ಠಾನ ಮಾಡುವಂತ ಕೃಷ್ಣ ಹೇಳ್ತಿದ್ದಾನೆ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದ್ದರಿಂದ ಅವರು ಈ ಐಕ ಜಗತ್ತಿನ ಅಲ್ಲಿ ಜನನ ಮರಣದ ಮಾರ್ಗಕ್ಕೆ ಹಿಂದಿರುವವರು. ಮೈನ್ ಅಂತಂದ್ರೆ ಶ್ರದ್ಧೆ. ನೀವು ಈಗೆಲ್ಲ ಬಂದಿದ್ದೀರಿ ಭಗವದ್ಗೀತೆ ಕ್ಲಾಸ್ಗೆ, ಹೇಗೆ ಬಂದಿದ್ದೀರಿ? ಶ್ರದ್ಧೆ ಇಟ್ಕೊಂಡು ಬಂದಿದ್ದೀರಿ. ಎಸ್, ನಾವು ಭಗವದ್ಗೀತೆ ಬಗ್ಗೆ ತಿಳಿಯುವ, ಕೃಷ್ಣನ ಬಗ್ಗೆ ತಿಳಿಯುವ ಅಂತ ನೀವು ಬಂದಿದ್ದೀರಿ. ಹಾಗಾಗಿ ಕೃಷ್ಣ ಕೂಡ ಹೇಳುವಂಥದ್ದು, ಅರ್ಜುನ ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು, ಯಾರಿಗೆ ಶ್ರದ್ಧವಿಲ್ಲ, ನಂಬಿಕೆ ಇಲ್ಲ, ಶ್ರದ್ಧೆ ಇಲ್ಲ, ನನ್ನನ್ನು ಪಡೆಯಲಾರರು, ಕೃಷ್ಣ ಸಿಗುವುದಿಲ್ಲ. ಶ್ರದ್ಧೆ ಇದ್ರೆ ಮಾತ್ರ. ಶ್ರದ್ಧಾ ಸಾಧು ಸಂಘ ಭಜನ ಕ್ರಿಯ ಅನರ್ಥ ನಿವೃತ್ತಿ ನಿಷ್ಠ ರುಚಿ ಆಸಕ್ತಿ ಭಾವ ಪ್ರೇಮ ಪ್ರೇಮ ಜನಾಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ವಿಲ್ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮ ಅಂಬಜಾಮಿ. ಆ ಪ್ರೇಮದಿಂದ ನಮ್ಮ ಕಣ್ಣು ಯಾವಾಗ ಕೂಡಿರ್ತದೆ ಆಗ ನಮಗೆ ಕೃಷ್ಣನನ್ನು ಕಾಣಬಹುದು, ಇಲ್ಲ ನಮಗೆ ಕಾಣಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಶ್ರದ್ಧದಿಂದ ಲಾಸ್ಟ್ಗೆ ಬರುವಂಥದ್ದು ಪ್ರೇಮ, ಫೈನಲ್ ಪ್ರೇಮ. ಹಾಗಾಗಿ ಈ ಶ್ರದ್ಧೆ ಇನಿಷಿಯಲ್ ಭಕ್ತಿಯಲ್ಲಿ, ಪ್ರೇಮ ಲಾಸ್ಟ್. ಶ್ರದ್ಧೆ ಯಾರಿಗಿಲ್ಲ ಅವರಿಗೆ ಕೃಷ್ಣ ಇಲ್ಲ. ಆದ್ದರಿಂದ ಅವರು ಐಕ ಜಗತ್ತಿನಲ್ಲಿ ಜನನ ಮರಣ, ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಸಾವು ಇದರಲ್ಲಿ ತೊಡಗುತ್ತಾರೆ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಇದು ಹೇಗೆ ಅರ್ಥ ಮಾಡುವಂಥವು ನಾವು ನೋಡಿ, ಇದು ಸ್ವಲ್ಪ ಜಟಿಲ ಉಂಟು. ಜಟಿಲ ಜಟಿಲ ಅಂದರೆ ಸ್ವಲ್ಪ ನಮ್ಮ ಎಂತ ಹೇಳ್ತಾರೆ, ಈಗ ಫಿಸಿಕ್ಸ್ ಕ್ಲಾಸ್ ಆಗುವಾಗ ಎಂತಾಗ್ತದೆ, ಕೆಲವೊಮ್ಮೆ ತಲೆಯಿಂದ ಮೇಲೆ ಹೋಗ್ತದೆ, ಅಂದರೆ ಅದು ಅರ್ಥ ಆಗಲಿಕ್ಕೆ ಕಷ್ಟ. ಅಂದರೆ ಟೋಟಲಿ ವಿ ಆರ್ ಇನ್ ಅಂತ ಹೇಳ್ತಾರೆ, ಸ್ಪಿನ್ ಸ್ಪಿನ್ ಆಗ್ತಾ ಉಂಟು, ಅಂದರೆ ಅದು ಮೇಲಿಂದ ಹಾರ್ತಾ ಉಂಟು, ನಮಗೆ ಅರ್ಥ ಆಗುವುದಿಲ್ಲ. ಅದೇ ರೀತಿ ಇದು ಕೂಡ ಹಾಗೆ, ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಷಯವನ್ನು ವ್ಯಾಪಿಸಿದ್ದೇನೆ. ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇದೆ ಅಂತ ಇದು ಕೇಳುವಂಥದ್ದು ಅಚಿಂತ್ಯ ಭೇದ ಅಭೇದ ತತ್ವ. ಸೈಮಲ್ಟೇನಿಯಸ್ಲಿ ಒನ್ ಆ್ಯಂಡ್ ಡಿಫ್ರೆಂಟ್, ಟೋಟಲಿ ಇನ್ಕನ್ಸಿವೇಬಲ್. ಇದಕ್ಕೆ ಎಕ್ಸಾಂಪಲ್ ಈಗ ಹಿರಣ್ಯಕಶಿಪು ಪ್ರಹ್ಲಾದ ಅಂತ ಹೇಳ್ತಾನೆ, ನಿನ್ನ ನರಸಿಂಹ ಈ ಕಂಬದಲ್ಲಿ ಇದ್ದಾನ. ಪ್ರಹ್ಲಾದ ಮನೆ ಹೇಳ್ತಾನೆ, ಇದ್ದಾನೆ ದಮ್ಮ ಅಂತ ಹೊಡಿತಾನೆ ಹಿರಣ್ಯಕಶಿಪು, ಅಲ್ಲಿ ನರಸಿಂಹ ಬರ್ತಾನೆ. ಇದು ಹೇಗೆ ಸಾಧ್ಯ? ಈಗ ನಾನು ಕೂಡ ಹೇಳ್ಬೋದು, ಈಗ ನೀವು ಕೇಳಿದ್ರೆ ಈ ಗೋಡೆಯಲ್ಲಿ ನರಸಿಂಹ ಇದ್ದಾನ, ನಾನು ಕೂಡ ಹೇಳ್ತೇನೆ ಇದ್ದಾನೆ, ಹೊಡೆಯುವಾಗ ನರಸಿಂಹ ಇಲ್ಲ. ಅದೇ ಹಾಗೆ ಈಗ ಪ್ರಹ್ಲಾದ್ ಮಹಾರಾಜ್ ಕಂಬದಲ್ಲಿ ಹೇಳುವಾಗ ಅಲ್ಲಿ ನರಸಿಂಹ ಬಂದ, ನಾನು ಹೇಳುವಾಗ ನರಸಿಂಹ ಬರಲಿಲ್ಲ, ಯಾಕೆಂದ್ರೆ ನಾನು ರೆಡಿ ಆಗಲಿಲ್ಲ. ಪ್ರಹ್ಲಾದ್ ಮಹಾರಾಜ್ ಅಷ್ಟು ಶುದ್ಧ ಭಕ್ತ ಆಗಿಲ್ಲ ಟೋಟಲ್. ಹಾಗಾಗಿ ಎಲ್ಲ ಅಣು ಅಣುವಲ್ಲಿದ್ದಾನೆ, ಆದ್ರೆ ನಮಗೆ ಕಾಣುವುದಿಲ್ಲ. ಮತ್ತೆ ದೂರದಲ್ಲಿ ಕೂಡ ಇದ್ದಾನೆ, ಗೋಲೋಕದಲ್ಲಿ ಕೂಡ ಇದ್ದಾನೆ, ಇಲ್ಲಿ ಹತ್ತಿರ ಕೂಡ ಇದ್ದಾನೆ. ನೋಡಿ ಇಲ್ಲಿ ವ್ಯಾಪಿಸಿದ ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಇದಕ್ಕೆ ಹೇಳುವಂಥದ್ದು ಅಚಿಂತ್ಯ ಭೇದ ಅಭೇದ ತತ್ವ ಟೋಟಲಿ. ಇದನ್ನ ನಾವು ಎಂತಂದ್ರೆ, ಇದು ನೀವು ಹೇಳಿದ್ರಿ ಅಚಿಂತ್ಯ ಭೇದ ಅಭೇದ ತತ್ವ, ಇದು ನನಗೆ ಸ್ವಲ್ಪ ಅರ್ಥ ಆಗಲಿಲ್ಲ ಸರ್, ಇದು ಸುಲಭದಲ್ಲಿ ಅರ್ಥ ಆಗುವುದಿಲ್ಲ, ಇದಕ್ಕೆ ನಿಮ್ಮ ಭಕ್ತಿ ಪ್ರೊಸೆಸ್ ತಗೊಳ್ಬೇಕು, ಜಪ ಮಾಡಿ, ಮತ್ತೆ ಗ್ರ್ಯಾಜುವಲಿ ಹಂತ ಹಂತವಾಗಿ ನಿಮಗೆ ಅರ್ಥ ಆಗ್ತದೆ. ಹೇಗಂದ್ರೆ ಮೊನ್ನೆ ಒಬ್ಬರು ನನ್ನ ಹತ್ರ ಹೇಳಿದ್ರು, ಪ್ರಭುಜಿ ನೀವೆಲ್ಲ ಸಂಸ್ಕೃತ ಕೋರ್ಸ್ ಮಾಡಿದ್ದೀರಾ ನೀವೆಲ್ಲ ಈ ಸಂಸ್ಕೃತ? ಅದಕ್ಕೆ ನೋಡಿ, ನಾನು ಸತ್ಯ ಹೇಳೋದಾದ್ರೆ ನಾನಂತಲ್ಲ ಹೆಚ್ಚಿನವ್ರು ನಾವು ಇಸ್ಕೋನಲ್ಲಿ ಕೋರ್ಸ್ ಮಾಡಲಿಲ್ಲ. ಮತ್ತೆ ಹೇಗೆ ಅದು ಅವ್ರಿಗೆ ಹೇಳುದು, ಮತ್ತೆ ಹೇಗೆ ನಿಮ್ಗೆ ಅದು ಗೊತ್ತಾಗ್ತದೆ ಅದರ ಮೀನಿಂಗ್ ಅರ್ಥ ಎಲ್ಲ? ನಾವು ಜಪ ಮಾಡ್ತೇವೆ,
ಪ್ರಭುಪಾದ ಹೇಳ್ತಾರೆ ಎಸೆನ್ಸ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಪ್ರಜ್ಞೆ ಎಸೆನ್ಸ್ ಎಂತ? ಚಾಂಟಿಂಗ್, ಜಪ ಮಾಡುವಂಥದ್ದು. ಜಪ ಮಾಡ್ತಾ ಹೋದ್ರೆ ನಿಮ್ಗೆ ಎಂತ ಅಂದ್ರೆ ಈ ಭೌತಿಕ ಯಾವುದೇ ಕ್ವಾಲಿಫಿಕೇಶನ್, ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲದ್ರೂ ಕೂಡ ನಿಮ್ಗೆ ಅರ್ಥ ಆಗ್ತಾ ಬರ್ತದೆ. ಇದು ಆಕ್ಚುಲಿ ಮ್ಯಾಜಿಕ್. ಯಾಕಂದ್ರೆ ಕೃಷ್ಣ ಒಳಗಿಂದ ನಮಗೆ ಬುದ್ಧಿ ಕೊಡ್ತಾ ಬರ್ತಾನೆ, ಎಸ್ ಇದು ಹೀಗೆ, ಇದು ಹೀಗೆ, ಇದು ಹೀಗೆ. ಮತ್ತೆ ಒಮ್ಮೆ ನಾವು ಆ ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ನಿರತರಾದ ಮೇಲೆ ಅದು ಹಾಗೆ. ಯಾಕಂದ್ರೆ ಕೃಷ್ಣ ಕರೆಕ್ಟ್ ಆಗಿ ನಮ್ಗೆ ಗೈಡೆನ್ಸ್ ಕೊಡ್ತಾನೆ. ಮತ್ತೆ ಹೇಗೆಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ವಿಮ್ಸಿಕಲಿ ಹೇಳುವುದಲ್ಲ, ನನ್ನ ಪ್ರಕಾರ ಹೇಳುವುದಲ್ಲ. ಈ ಪ್ರಭುಪಾದ ಮತ್ತು ಸೀನಿಯರ್ ಡ್ಯೂಟೀಸ್ ಅವರೊಟ್ಟಿಗೆ ನಾವು ತುಂಬಾ ವರ್ಷ ಇದ್ದು 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 ನಮಗೆ ಒಂದು ಕರೆಕ್ಟಾದ ಒಂದು ಮಾಹಿತಿ ಸಿಗ್ತದೆ. ಮತ್ತೆ ನಾವು ಹೇಳುವಂಥದ್ದು ನಮ್ಮ ಪ್ರಕಾರ ಅಲ್ಲ, ನನ್ನ ಪ್ರಕಾರ ಹೀಗೆ, ನಾನು ಯಾರು ನನ್ನ ಪ್ರಕಾರ ಕೊಡ್ಲಿಕ್ಕೆ, ಯಾರು ಅಲ್ಲ. ಹಾಗಾಗಿ ಮೇನ್ ಎಂತ ಅಂದ್ರೆ, ಮುಖ್ಯ ಅಂತಂದ್ರೆ ಈ ಜಪ. ಜಪದಿಂದ ಎಲ್ಲವೂ ತಿಳಿತಾ ಬರ್ತದೆ. ಆಸ್ ಇಟ್ ಈಸ್ ಯಥಾರೂಪ, ಈಗ ಭಗವದ್ಗೀತೆ ಯಥಾರೂಪ, ಕೃಷ್ಣ ಹೇಗಿಳಿದಾನೆ ಆಗ ಹಾಗೆ ತಿಳಿತಾ ಬರ್ತದೆ. ನೋಡಿ, ಅದಕ್ಕೆ ಹೇಳುವಂಥದ್ದು ಇದು ಕಾನ್ಫಿಡೆನ್ಷಿಯಲ್. ಈ ಕಾನ್ಫಿಡೆನ್ಷಿಯಲ್ ವಿಷಯವನ್ನು ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಉಳಿದವ್ರಿಗೆ ಹೇಳಿದ ಅವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಆದರೂ ಶಿಷ್ಯಾದ್ದೆಲ್ಲ ನನ್ನಲ್ಲಿ ಆಧರಿಸಿದಲ್ಲ, ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲಾ ಜೀವಿಗಳ ಪಾಲಕ ನಾನಾದರೂ ಮತ್ತು ನಾನು ಎಲ್ಲಾ ಕಡೆ ಇರುವೆನಾದರೂ ನಾನು ಈಶ್ವರದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದ್ರೆ ನಾನೇ ಸೃಷ್ಟಿಯ ಮೂಲ. ಇದೆಲ್ಲ ಕಾನ್ಫಿಡೆನ್ಷಿಯಲ್, ತುಂಬಾ ಕಾನ್ಫಿಡೆನ್ಷಿಯಲ್ ಅರ್ಜುನಿಗೆ ಹೇಳ್ತಾ ಇದ್ದಾರೆ. ಎಲ್ಲಾ ಕಡೆ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದು, ಹಾಗೆ ಸೃಷ್ಟಿಯಾದೆಲ್ಲವೂ ನಮ್ಮಲ್ಲಿ ನೆಲೆಸಿರುತ್ತದೆ. ಸೃಷ್ಟಿ ಮಾಡಿದ್ದು ಕೂಡ ಕೃಷ್ಣ, ಎಲ್ಲವೂ ಅವನಲ್ಲಿ ನೆಲೆಸ್ತಾ ಉಂಟು. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ಕೃಷ್ಣನ ಮುಷ್ಟಿಯಲ್ಲಿ ಉಂಟು ಫುಲ್. ಕೃಷ್ಣನಿಗೆ ಎಂತ ಬೇಕಿದ್ರು ಮಾಡ್ಬೋದು. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ. ಹೇಗಂದ್ರೆ ಕೃಷ್ಣ, ಕೃಷ್ಣನ ಕಣ್ಣು ಯಾವಾಗಲೂ ಓಪನೆ. ಜಸ್ಟ್ ಹೀಗೆ ಮಾಡಿದ್ರೆ ಕಣ್ಣು, ಅವನ ಈ ಎಂದ್ರೆ ರೆಪ್ಪೆಯನ್ನು ಜಸ್ಟ್ ಈಸಿಗೆ ಮಾಡಿದ್ರೆ ಫುಲ್ ಅಲ್ಲೋಲ್ ಕಲ್ಲೋಲ ಆಗ್ತದೆ. ಹೇಗೆಂದ್ರೆ ಕೃಷ್ಣ ಪ್ರಭುಪಾದ ಹೇಳ್ತಾರೆ, ಈಗ ಸೂರ್ಯ ರೊಟೇಟ್ ಆಗುವಂಥದ್ದು ಎಲ್ಲ ಪರ್ಫೆಕ್ಟ್ ಅಂತ. ಈ ಸೈಂಟಿಸ್ಟ್ನವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಅವ್ರು ಹೇಳ್ತಾರೆ ಇದು ಎಲ್ಲ ಸೂರ್ಯ ಅಂದ್ರೆ ಈ ಭೂಮಿ ಇದೆಲ್ಲ ರೊಟೇಟ್ ಆಗುವಂಥದ್ದು ಪರ್ಫೆಕ್ಟ್. ಒಂದು ಆಚೆಸ ಆದ್ರೆ ಟೋಟಲ್ ಕೊಲ್ಯಾಪ್ಸ್ ಆಗ್ತದಂತೆ. ಅದು ನೋಡಿ, ಇದನ್ನು ಯಾರು ಮಾಡುವಂಥದ್ದು? ಯಾರು? ಕೃಷ್ಣ. ಎಲ್ಲವೂ ಪರ್ಫೆಕ್ಟ್ ಅವನ ಆಜ್ಞೆಯಲ್ಲಿ ರನ್ ಆಗ್ತಾ ಉಂಟು. ಸ್ವಲ್ಪ ಆಚೆಸ ಆದ್ರೆ ಓಯ್ತು, ಕೊಲ್ಯಾಪ್ಸ್. ಹಾಗಾಗಿ ಕೃಷ್ಣ ಪ್ರಭುಪಾದ ಹೇಳ್ತಾರೆ, ಈಸ್ ಅ ಪರ್ಫೆಕ್ಟ್ ಇಂಜಿನಿಯರ್. ಕೃಷ್ಣ ಎಲ್ಲವನ್ನು ಸರಿಯಾಗಿ ನಿಭಾಯಿಸ್ತಾ ಇದ್ದಾನೆ. ನನ್ನ ಸಂಕಲ್ಪ ಕೊನೆಗೆ ಅದು ನಾಶವಾಗುತ್ತದೆ, ನಾಶವಾಗುವುದರ ಕೃಷ್ಣ ಸಂಕಲ್ಪದಿಂದ. ಪ್ರಭುಪಾದ ಲಾಸ್ಟ್ಗೆ ಅವರ ಬೆಡ್ಡಲ್ಲಿರುವಾಗ ಶಿಷ್ಯರೆಲ್ಲ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಂದ್ರೆ ದೇಹ ತ್ಯಾಗ ಮಾಡೋ ಮುಂಚೆ. ಹಾಗೆ ಪ್ರಭುಪಾದ ಹೇಳಿದ್ರು, ಎವ್ರಿಥಿಂಗ್ ಈಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ, ಎಲ್ಲವೂ ನಡೆಯುವುದು ಕೃಷ್ಣನ ಇಚ್ಛೆಯಲ್ಲಿ. ಹಾಗೆ ಮಾಡಿ ಅವರು ಅವರ ದೇಹ ತ್ಯಾಗ ಮಾಡಿದ್ರು. ಹಾಗೆ ಶುದ್ಧ ಭಕ್ತರಿಗೆ ಗೊತ್ತುಂಟು ಅದು. ಆದ್ರೆ ನಮ್ಗೆ ಇದು ಗೊತ್ತಿಲ್ಲ. ಇನ್ನು ಅಂದ್ರೆ ನಾವು ಓದುವಾಗ ಓದ್ತೇವೆ, ಆದ್ರೂ ನಮಗೆ ಧೈರ್ಯ ಬರೋದಿಲ್ಲ. ಕೃಷ್ಣ ಹೇಳಿದಾನೆ ಎಲ್ಲವೂ ಅವನಿಂದ ನಡೆಯುವುದು, ಆದ್ರೆ ಅವನಿಂದ ಅಲ್ಲಪ್ಪ, ಎಲ್ಲವೂ ನನ್ನಿಂದ ಆಗುವುದು. ನಾನು ಅಂದ್ರೆ ಎಲ್ಲ ಮಾಡಿದ್ದು ನಾನು, ಈ ಕಷ್ಟಪಟ್ಟು ದುಡ್ಡದ್ದು ನಾನು. ಕೃಷ್ಣ ಎಲ್ಲಿ ಅಂದ್ರೆ, ಇದು ಒಬ್ರು ನನಗೆ ಪುಸ್ತಕ ವಿತರಣೆ ಒಬ್ರು ಹೇಳಿದ್ದಾರೆ, ಆ ಜನ ನನ್ನ ಬುಕ್ಸ್ ಒಳಗೆ ಬಂದೆ ಸರ್ ಬುಕ್ ತಗೊಳ್ಳಿ ಅಂತ. ಯಾಕೆ ಓದ್ಬೇಕು ನೋಡಿ, ನಾನು ಆಗ ಅವರಿಗೆ ಒಂದು ರಿಟೈರ್ಮೆಂಟ್ಗೆ 5 ವರ್ಷ ಏನಿರ್ತೇನ, ನಾನು 30 ವರ್ಷ ಕಷ್ಟಪಟ್ಟು ದುಡ್ದು ಮನೆ ಕಟ್ಟಿ ಹಣ ಸಂಪಾದನೆ ಮಾಡಿದ್ರು, ಕೃಷ್ಣ ಎಲ್ಲಿ? ಕೃಷ್ಣ ಇಲ್ಲ, ನಾನು ಆಗ ದುಡ್ದದಕ್ಕೆ ನನಗೆ ಬಂತು, ನಾನು ಸುಮ್ಮನೆ ಇರ್ತೀನಿ ಬರ್ತಿದ್ದ. ಈ ರೀತಿ ಜನರು ಇರ್ತಾರೆ ನೋಡಿ. ಕೃಷ್ಣ ಹೇಳುವಂತದ್ದು, ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ. ಮತ್ತ ಐ ಮರೆವು, ಸ್ಮೃತಿ ಅಂದ್ರೆ ಮೆಮೊರಿ,
ಜ್ಞಾನ ಅಂದ್ರೆ ನಾಲೆಜ್, ಈ ಮೂರನ್ನು ಕೊಡೋದು ಕೃಷ್ಣ. ಇದು ಜನರಿಗೆ ಗೊತ್ತಿಲ್ಲ. ಮತ್ತು ಜನರು ಹೇಳೋದು ನಾನು ಮಾಡಿದೆ, ನಾನು ನನ್ನಿಂದ ಆಯಿತು. ಇಲ್ಲ ಸರ್, ನಮ್ಮಿಂದ ಆದಲ್ಲ, ಎಲ್ಲವೂ ಕೃಷ್ಣನಿಂದ ಆದ. ಆದರೆ ಭಕ್ತರು ಆ ಕೃಷ್ಣನಿಗೆ ಕ್ರೆಡಿಟ್ ಕೊಡ್ತಾರೆ, ನಾವು ಕೊಡೋದಿಲ್ಲ. ಅಷ್ಟೇ ವ್ಯತ್ಯಾಸ. ಎಷ್ಟೇ ಪ್ರಭು ಹೇಳ್ತಾರೆ, ಭಕ್ತರು ಕೃಷ್ಣನಿಗೆ ಕ್ರೆಡಿಟ್ ಕೊಡ್ತಾರೆ, ಮಾಮೂಲಿ ಜನರು ಕೃಷ್ಣನಿಗೆ ಕ್ರೆಡಿಟ್ ಕೊಡ್ತಾರೆ. ಅವರಿಗೆ ನಾನು ಮಾಡಿದ್ದು, ನಾನು ಮಾಡಿದ್ದು, ನಾನು ನಾನು ಎಂಬುವನಿಲ್ಲಿ ನಾದವಾಗಿರುವಾಗ ಅಂದ್ರೆ ಆ ನಾನು ಹೋದ್ರೆ ಮತ್ತೆ ನಮ್ಗೆ ಹೋಗ್ಬೋದಂತೆ ಗೋಲೋಕಕ್ಕೆ. ಈಗ ನಮ್ಗೆ ನಡುವಲ್ಲಿ ಇರುವಂತದ ತಡೆ ಅಂತಂದ್ರೆ ನಾನು. ಆ ನಾನು ನಾವು ಬದಿಗಿಡ್ಬೇಕು, ಮತ್ತೆ ನಮ್ಗೆ ದಾರಿ ಸುಲಭ ಆಗ್ತದೆ. ಧನಂಜನ ಈ ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ, ಕೃಷ್ಣನ ಯಾವುದೇ ಬಂಧಿಸುವುದಿಲ್ಲ. ಆದ್ರೆ ಮೂರ್ಖರು ಹೇಳ್ತಾರೆ ಕೃಷ್ಣನು ಕೂಡ ಬಂಧಿಸದೆ ಇಲ್ಲಪ್ಪ, ಕೃಷ್ಣ ದೇವತಾ ಪರಮಪುರುಷ. ನಾನು ತಟಸ್ಥನಂತೆ ಕುಳಿದುದು ಈ ಎಲ್ಲ ಐಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಈಗ ಒಳಗೆ ಪರಮಾತ್ಮನಾಗಿದ್ದಾನೆ. ಈಗ ಜನರು ಹೇಳುವಂಥದ್ದು, ಅವೊಬ್ಬ ದೊಡ್ಡ ಕಳ್ಳ, ಅವನ ಒಳಗೆ ಕೂಡ ಪರಮಾತ್ಮ ಇದ್ದಾನೆ, ಹಾಗಾಗಿ ಅವನ ಪರಮಾತ್ಮ ಕೂಡ ಇದಾಗ್ತಾನೆ. ಇಲ್ಲ ಸರ್, ಪರಮಾತ್ಮ ತಟಸ್ಥನಾಗಿದ್ದಾನೆ, ಅವನಿಗೆ ಎಂತ ಆಗುದಿಲ್ಲ. ಅವ ನಿರ್ಲಿಪ್ತನಾಗಿದ್ದಾನೆ. ಅವ ಅಂದ್ರೆ ನಮ್ಮ ಮೂರ್ಖ ಇದಕ್ಕೆ ಅವ ಅಂದ್ರೆ ಒಂದು ವೇಳೆ ನಾವು ಕೊಡದಿದ್ರೆ ನಾವು ಹಠ ಹಿಡಿದೇವೆ, ಅದಕ್ಕೆ ಅವ ಸ್ಯಾಂಕ್ಷನ್ ಮಾಡುವಂಥದ್ದು. ಅವ ಏನು ಅದಕ್ಕೆ ಯಾವುದೇ ಅವನಿಗೆ ಬಂಧಿಸುವುದಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಶ್ಲೋಕ. ಮಯಾ ದಕ್ಷೇನ ಪ್ರಕೃತಿ ಸೂಯತೆ ಸಾಚರಾಚರಂ ಹೇತು ನಾನೇನ ಕೌಂತೇಯ ಜಗದ್ ವಿಪರಿವರ್ತತೆ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳೇ ಒಂದಾದ ಈ ಐಕ ಪ್ರಕೃತಿಯು ಎಲ್ಲಾ ಚರಚರ ವಸ್ತುಗಳನ್ನು ನನ್ನ ಅಪ್ಪಣೆ ಅಂತ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗ್ತದೆ, ಮತ್ತೆ ನಾಶವಾಗ್ತದೆ. ಈ ನಮ್ಮ ನಾನೀಗ ಮಂಗಳೂರಲ್ಲಿ ಇರುವಂಥದ್ದು, ನಮ್ಮ ರಾಧುಗುಂದ ಮಂಗಳೂರಲ್ಲಿ ಇರುವಂಥದ್ದು, ಈ ಬೆಲ್ಟಲ್ಲಿ ದೇವಿ ತುಂಬ ದೇವಿ ದೇವಸ್ಥಾನ ಉಂಟು, ಮತ್ತೆ ಅಲ್ಲಿ ಅಲ್ಲಿ ಈ ದೇವಿ ಮಹಾತ್ಮೆ ಯಕ್ಷಗಾನ ಆಗ್ತದೆ. ನಾವು ಈ ಪುಸ್ತಕ ವಿತರಣೆ ಹೋಗುವಾಗ ನಾವು ದೇವಿ ಟೆಂಪಲ್ ಹತ್ರ ಹೊರಗೆ ಹೋಗುವಂಥದ್ದು, ಹೆಚ್ಚಿನವ್ರು ನಮ್ಮ ಹತ್ರ ಬಂದು ಆರ್ಗ್ಯೂ ಮಾಡುವಂಥದ್ದು, ನೀವು ಹೇಳ್ತೀರಿ ಕೃಷ್ಣ ಮೇನ್ ಅಂತ, ಆದರೆ ನಾವು ಇಲ್ಲಿ ದೇವಿ ಅವರು ಈ ದೇವಿ ಸಾನ್ನಿಧ್ಯದವರು, ನಮ್ಮ ದೇವಿ ಮೇನ್, ಮತ್ತೆ ನಮ್ಮ ಈ ಯಕ್ಷಗಾನ ನೋಡಿ ದೇವಿ ಮಹಾತ್ಮೆ, ಅದರಲ್ಲಿ ದೇವಿ ಮೇನ್. ಇದಕ್ಕೆ ನಾವು ಎಂತ ಹೇಳುವಂಥದ್ದು, ನಾವು ಕೃಷ್ಣನನ್ನು ಫಾಲೋ ಮಾಡಬೇಕಾ ಇವರನ್ನು ಫಾಲೋ ಮಾಡಬೇಕಾ? ಕೃಷ್ಣ ಎಂತ ಹೇಳ್ತಿದ್ದಾನೆ ಈ ಶ್ಲೋಕದಲ್ಲಿ, ಮಯಾ ದಕ್ಷೇನ ಪ್ರಕೃತಿ ಸೂಯತೆ ಸಾಚರಾಚರಂ ಹೇತು ನಾನೇನ ಕೌಂತೆಯ ಜಗತ್ ವಿಪರಿವರ್ತದೆ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳು ಒಂದಾದ ಈ ಐಕ ಪ್ರಕೃತಿ, ಐಕ ಪ್ರಕೃತಿ ದೇವಿ ಶಕ್ತಿ, ಎಲ್ಲಾ ಚರಚರ ವಸ್ತುಗಳು ನನ್ನ ಅಪ್ಪಣೆ ಅಂತ, ಕೃಷ್ಣನ ಅಪ್ಪಣೆ ಅಂತ ಕೆಲಸ ಮಾಡುವಂತ. ಇಷ್ಟು ಕ್ಲಿಯರ್ ಆಗಿ ಕೃಷ್ಣ ಭಗವದ್ಗೀತೆ ಹೇಳಿದಾನೆ, ಆದ್ರೂ ಕೂಡ ಜನರಿಗೆ ಕನ್ಫ್ಯೂಷನ್. ಯಾಕೆ ಕನ್ಫ್ಯೂಷನ್? ಯಾಕೆ ಕನ್ಫ್ಯೂಷನ್ ಅಂದ್ರೆ ಕೃಷ್ಣನ ಒಪ್ಪಲಿಕ್ಕೆ ಅವ್ರು ರೆಡಿ ಇಲ್ಲ, ಕೃಷ್ಣನ ಭಗವತೆ ಭಗವದ್ಗೀತೆ ಅವ್ರು ಕೇಳಲಿಕ್ಕೆ ರೆಡಿ ಇಲ್ಲ, ಹಾಗಾಗಿ ಇದು ಕನ್ಫ್ಯೂಷನ್ ಆಗುವಂಥದ್ದು. ಎಲ್ಲಾ ಆಚಾರದ ವಸ್ತುಗಳು ನನ್ನ ಅಪ್ಪಣೆ ಅಂತ ಸೃಷ್ಟಿಸಿ ಕೆಲಸ ಮಾಡುತ್ತಾರೆ. ಟೋಟಲಿ ದೇವಿ ಪ್ರಕೃತಿ ಕೃಷ್ಣನ ಅಪ್ಪಣೆ ಅಂತ ಕೆಲಸ ಮಾಡುವಂಥದ್ದು. ಕೃಷ್ಣ ಹೇಗೆ ಹೇಳ್ತಿದ್ದಾನೆ ಹಾಗೆ ಮಾಡುವಂಥದ್ದು. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ, ಮತ್ತೆ ನಾಶವಾಗುತ್ತದೆ. ಹಾಗಾಗಿ ಇದನ್ನು ತಿಳಿಬೇಕು. ನೋಡಿ, ಅದಕ್ಕೆ ಹೇಳುವಂತ ಪ್ರಭುಪಾದ ಹೇಳ್ತಾರೆ, ನಮಗೆ ಫ್ಯಾಕ್ಟ್ ಬೇಕು. ಈಗ ಹೆಚ್ಚಿನವ್ರು ಹೇಳ್ಬೋದು, ಕೆಲವರು ಹೇಳ್ತಾರೆ ಇಡೀ ಇದಕ್ಕೆ ದೇವಿ ಮೈನ್, ಕೆಲವರು ಹೇಳ್ತಾರೆ ಇಡೀ ಇದಕ್ಕೆ ಶಿವ ಮೈನ್, ಕೆಲವರು ಹೇಳ್ತಾರೆ ಇಡೀ ಇದಕ್ಕೆ ಗಣಪತಿ ಮೈನ್. ಆಕ್ಚುಲಿ ಇವರ್ ಮೈನ್ ಅಲ್ಲ, ಯಾಕಂದ್ರೆ ಈ ಬ್ರಹ್ಮ ಸಮಯದಲ್ಲಿ ಎಲ್ಲ ಪ್ರೇಯರ್ಸ್ ಉಂಟು, ಗಣಪತಿದುಂಟು, ಶಿವಂದುಂಟು, ದೇವಿದುಂಟು. ಬ್ರಹ್ಮ ಸಮಯದಲ್ಲಿ ಗೋವಿಂದನಿಗೆ, ಗೋವಿಂದಂ ಆದಿಪುರುಷಂ, ಅವರೇ ಪ್ರೇಯರ್ ಮಾಡ್ತಿದ್ದಾರೆ. ಇದು ಓಕೆ ಅಟ್ಲೀಸ್ಟ್, ಯಾಕೆಂದ್ರೆ ಗಣಪತಿ ಮತ್ತೆ ಶಿವ ಮತ್ತೆ ದೇವಿದು ಶಾಸ್ತ್ರದಲ್ಲಿ ಉಲ್ಲೇಖ ಉಂಟು. ಕೆಲವರು ಈ ಪುಸ್ತಕ ವಿತರಣೆಯಲ್ಲಿ ಯಾವುದು ಶಾಸ್ತ್ರದಲ್ಲಿ ಇಲ್ಲ ಅವರನ್ನು ದೇವರು ಅಂತ ಹೇಳ್ತಾರೆ, ತುಂಬಾ ಹೆಸರು ಉಂಟಂತದ್ದು. ದಯವಿಟ್ಟು ಸರ್ ಅದನ್ನು ಹೇಳಬೇಡಿ. ಅಟ್ಲೀಸ್ಟ್ ಈ ಗಣಪತಿ ದೇವಿ ಶಿವ ಓಕೆ, ಯಾಕೆಂದ್ರೆ ಶಾಸ್ತ್ರದಲ್ಲಿ ಉಂಟು. ಆದ್ರೆ ಅವ್ರು ಮೇನ್ ಅಲ್ಲ, ಕೃಷ್ಣನಾದಿನಲ್ಲಿ ಕೆಲಸ ಮಾಡುವಂಥದ್ದು. ನೀವು ಬ್ರಹ್ಮ ಸಮೇತ ಕ್ಲಿಯರ್ ಆಗಿ ಓದಿದ್ರೆ ಅಲ್ಲಿ ಗೊತ್ತಾಗ್ತದೆ. ಆದರೆ ಉಳಿದವರು ಒಬ್ಬ ಮನುಷ್ಯನನ್ನು ದೇವರಂತ ಮಾಡುವಂಥದ್ದು ಎಲ್ಲಿ ಕೂಡ ಶಾಸ್ತ್ರದಲ್ಲಿ ಇಲ್ಲ, ಉಲ್ಲೇಖ ಇಲ್ಲ. ಹಾಗಾಗಿ ನಾವು ನೋಡಿ, ಪ್ರಭುಪಾದ ಹೇಳ್ತಾರೆ ಶಾಸ್ತ್ರದಿಂದ ಬಂದರೆ ಅದು ಪ್ರಮಾಣ, ಶಾಸ್ತ್ರದಿಂದ ಬರದಿದ್ದರೆ ನಾವು ಒಪ್ಪಿಕೊಳ್ಳೋದಿಲ್ಲ. ಸಿಂಪಲ್.
ನೀವು ಹೇಳಿದ್ರು ಇನ್ಸ್ಟೆನ್ಸ್ ಅವರ ಹೆಸರು ಎಲ್ಲಿಯಾದರೂ ಇಲ್ಲಿ ಉಂಟಾ, ಮತ್ತೆ ಅದು ಹೇಳಿದ್ರು ಇಲ್ಲಿ ಮ್ಯಾಚ್ ಆಗ್ತದೆ ಇಲ್ಲ. ಮತ್ತೆ ನಾವು ಅದನ್ನು ಯಾಕೆ ಹೇಳುವಂಥದ್ದು? ಪ್ರಭು ಹೇಳ್ತಾರೆ ಸಿಂಪ್ಲಿ ವೇಸ್ಟ್ ಆಫ್ ಟೈಮ್, ಶ್ರಮ ಏ ವೈ ಕೇವಲ ವೇಸ್ಟ್. ಅದು ನಾವು ಹೇಳಿ ಪ್ರಯೋಜನ ಇಲ್ಲ, ಯಾಕೆಂದ್ರೆ ಶಾಸ್ತ್ರದಲ್ಲಿ ಇಲ್ಲ. ಶಾಸ್ತ್ರದಲ್ಲಿ ಇದ್ರೆ ಎಸ್, ನಾವು ಅದನ್ನು ಅದರ ಬಗ್ಗೆ ತರ್ಕ ಮಾಡಲಿಕ್ಕೆ ರೆಡಿ. ಹಾಗಾಗಿ ನಮಗೆ ಶಾಸ್ತ್ರ ಪ್ರಮಾಣ ಬೇಕು, ಅವರೇ ಅವರು ಹೇಳಿದ ಪ್ರಮಾಣ ಅಲ್ಲ. ಅವಜಾನಾತಿ ಮಾಮೂಢ ಮಾನುಷಿಂತನ ಆಶ್ರಿತ ಪರಂ ಭಾವಂ ಅಜಾನಾತೋ ಮಮಾಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ ಮಾಡುತ್ತಾರೆ, ಇರುವುದೆಲ್ಲದ ಪ್ರಭು ನಾನೇ, ನನ್ನ ಈ ದಿವ್ಯ ಪ್ರಕೃತಿ ಅವರಿಗೆ ತಿಳಿಯದು. ಮೂಢರು ಕೃಷ್ಣನನ್ನು ಅಪಹಾಸ ಮಾಡ್ತಾರೆ ಎಂತ ಹೇಳುದು, ಕೃಷ್ಣ ಕೂಡ ಮನುಷ್ಯ, ಅವರಿಗೆ ತಿಳಿಯದು. ಇದಕ್ಕೆ ನನ್ನ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು 10-11 ವರ್ಷದ ಹಿಂದೆ ನಾನು ಸ್ಟಿಚ್ಚಿಂಗ್ ಒಂದು ಟೈಲರ್ ಹತ್ರ ಹೋಗ್ತಾ ಇದ್ದೆ. ಹಾಗೆ ಒಂದು ದಿವಸ ಎಂತಾಯ್ತು, ನಾನು ತಿಲಕ ಎಲ್ಲ ಹಾಕಿ ಧೋತಿ ಹಾಕಿ ಅವರಲ್ಲಿಗೆ ಹೋದೆ. ಹೋಗುವಾಗ ನನಗೊಂದು ಸ್ವಿಚ್ ಮಾಡಲಿಕ್ಕಿತ್ತು, ಅದಕ್ಕಿಂತ ಮುಂಚೆ ಅವ್ರು ನೋಡಲಿಲ್ಲ ಆ ಗೆಟಪಲ್ಲಿ. ಮತ್ತೆ ಅವ್ರು ಇಮಿಡಿಯೇಟ್ ಹೇಳಿದ್ರು ನನಗೆ, ನಿಮಗೆ ಹುಚ್ಚು ಅಂತ ಹೇಳಿದರು. ನಾನು ಯಾಕೆ ಯಾಕೆ ಹೇಳ್ತಿದ್ದೆ, ಅಲ್ಲ ನೀವು ಈಗ ಕೃಷ್ಣಂದೆಲ್ಲ, ಕೃಷ್ಣ ಮನುಷ್ಯ ನಮ್ಮಾಗೆ, ಕೃಷ್ಣ ಮನುಷ್ಯ, ನೀವು ಯಾಕೆ ಅವರನ್ನು ದೇವರಂತ ಹೋಗ್ತಾ ಇದ್ದೀರಿ, ನಿಮಗೆ ಬೇರೆ ಕೆಲಸ ಇಲ್ವಾ ಅಂತ ಹೇಳಿದ್ರು ಮೊದಲಿಂದ. ಯಾಕೆಂದ್ರೆ ಶಾಸ್ತ್ರದಲ್ಲಿ ಉಂಟು, ಈಗ ಒಬ್ಬನತ್ರ ಆರ್ಗ್ಯುಮೆಂಟ್ ಮಾಡಬೇಕಿದ್ರೆ ಸೇಮ್ ಕೈಂಡ್ ಅಂದರೆ ಅವನತ್ರ ಆರ್ಗ್ಯುಮೆಂಟ್ ಮಾಡಬೇಕು, ಅಂದರೆ ಆರ್ಗ್ಯುಮೆಂಟ್ ನೆವರ್ ವಿನ್ಸ್. ಅಂದರೆ ಅವ ಕೂಡ ಅದಕ್ಕೆ ರೆಡಿ ಇರಬೇಕು, ಅವನಿಗೆ ಗೊತ್ತಿರಬೇಕು ಆ ಜನಕ್ಕೆ, ಅಂದರೆ ಇದು ಮಾಡೋದಲ್ಲ, ಅವರಿಗೆ ಎಜುಕೇಷನ್ ಕೂಡ ಅಂತ ಇಲ್ಲ, ಇದ್ರ ಬಗ್ಗೆ ಎಂತ ಗೊತ್ತಿಲ್ಲ. ಹಾಗಾಗಿ ಶಾಸ್ತ್ರದಲ್ಲಿ ಎಂತ ಉಂಟಂದ್ರೆ, ಒಂದ ಅವರನ್ನು ಡಿಫೀಟ್ ಮಾಡ್ಬೇಕಂತೆ ಈ ಆರ್ಗ್ಯುಮೆಂಟ್ ಅಲ್ಲಿ, ಆರ್ಗ್ಯುಮೆಂಟ್ ಡಿಫೆಂಡ್ ಮಾಡ್ಬೇಕು ಅವನಿಗೆ ಕೂಡ ಅಷ್ಟೇ ಗೊತ್ತಿರಬೇಕು, ಇಲ್ಲಾಂದ್ರೆ ಆ ಪ್ಲೇಸ್ ಬಿಟ್ಟು ಬರಬೇಕು. ನಾನೆಂತ ಮಾಡಿದೆ, ಇಮಿಡಿಯೇಟ್ ಆ ಪ್ಲೇಸ್ ಬಿಟ್ಟು ಬಂದೆ, ಪ್ಲೇಸ್ ಬಿಟ್ಟು ಸ್ಟಿಚಿಂಗ್ ಕೂಡ ಕೊಡಲಿಲ್ಲ. ಮತ್ತೆ ಒಂದು 5 ವರ್ಷ ಆಚೆ ಹೋಗ್ಲೇ ಇಲ್ಲ. 5 ವರ್ಷ ನಂತರ ಒಮ್ಮೆ ನನಗೆ ಸಿಕ್ಕಿದ್ರು, ಆಗ ಸಾರಿ ಆ ದಿವಸ ನಿಮ್ಗೆ ಹೇಳಿದಂತ ಬೇಜಾರಾಗಬೇಕು ಆಗಿರ್ಬೇಕು, ಆಗ ನಾನು ಮಾತಾಡಿದೆ. ಅಂದ್ರೆ ಅವರಾಗಿ ಬರುವಾಗ ಅಲ್ಲಿ ನಾವು ಮಾತಾಡ್ಬೇಕು. ಆಗ ನಾನು ಹೇಳಿದೆ, ನೀವು ಹೇಳಿದ ತಪ್ಪು, ನಿಮಗೆ ಕೃಷ್ಣನ ಬಗ್ಗೆ ಎಂತ ಗೊತ್ತುಂಟು? ಅಲ್ಲ ನನಗೆ ಗೊತ್ತುಂಟು, ಆರ್ಗ್ಯುಮೆಂಟ್ ಮಾಡಿದ್ರು. ಇಲ್ಲ ಸರ್, ನಿಮ್ಗೆ ಎಂತ ಗೊತ್ತಿಲ್ಲ. ಅವ್ರು ಎಂತ ಅಂದ್ರೆ, ಈ ನಾನು ಅವ್ರಿಗೆ ಓಪನ್ ಆಗಿ ಹೇಳಿಬಿಟ್ಟೆ, ಯಾಕಂದ್ರೆ ಅವರು ಈ ಇದು ನಶ್ಯ ನಶ್ಯ ಅವ್ನು ಗಡಿ ಗಡಿ ಇದು ಮಾಡ್ತಾರೆ, ನಿಮಗೆ ನಶ್ಯ ಹೇಳಿದಕ್ಕೆ ಗೊತ್ತುಂಟು ಅಷ್ಟೇ, ಕೃಷ್ಣ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದೆ. ಮತ್ತೆ ಲಾಸ್ಟಿಗೆ ಅವ್ರು ಹೇಳಿದ್ರು, ನಾನು ಎಂತದ್ದು ಇದಾಗಿದ್ರೆ ಸಾರಿ ಅಂತ ಹೇಳಿದ್ರು. ಮತ್ತೆ ನಾನು ಹೋಗ್ಲಿಲ್ಲ, ಆದ್ರೆ ಅವ್ರು ನನಗೆ ಸಿಕ್ಕಿದ್ರು. ಹಾಗಾಗಿ ಇಂಥವ್ರು ಮೂಡರು ತುಂಬಾ ಇದ್ದಾರೆ, ಅಲ್ಲಿ 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 ಗಲ್ಲಿ ಗಲ್ಲಿ ಅಲ್ಲಿ ಇದ್ದಾರೆ. ಇದು ನನ್ನ ಎಕ್ಸಾಂಪಲ್ ಹೇಳಿದ್ರು, ನನಗೆ ಪರ್ಸನಲ್ ಎಕ್ಸಾಂಪಲ್. ಇಂಥವ್ರು ತುಂಬಾ ಮಂದಿದ್ದಾರೆ. ಕೃಷ್ಣ ಮನುಷ್ಯ, ನೀವು ಕೃಷ್ಣನ ಬಗ್ಗೆ ಯಾಕೆ ಹೇಳ್ತಿದ್ದೀರಿ? ಕೃಷ್ಣನ್ ಹೇಳಿದಾನೆ, ಇಂಥವ್ರು ಇದ್ದಾರೆ ಅಂತ ಕೃಷ್ಣ ಹೇಳಿದಾನೆ ಅಂತ. ನಾನು ಮನುಷ್ಯ ರೂಪದ ಇಳಿದು ಬಂದಾಗ ಮೂಡರು ನನ್ನ ಅಭ್ಯಾಸ ಮಾಡ್ತಾರೆ, ಇರುವುದೆಲ್ಲರೂ ನಾನೇ, ನನ್ನ ಈ ದಿವ್ಯ ಪ್ರಕೃತಿ ಅವರಿಗೆ ತಿಳಿಯದು. ಹಾಗಾಗಿ ನೋಡಿ, ಎಲ್ಲದಕ್ಕೂ ಕೃಷ್ಣನಿಂದ ಉತ್ತರ ಉಂಟು, ಅದು ನಾವು ಸರಿಯಾಗಿ ಭಗವದ್ಗೀತೆಯನ್ನು ಗ್ರಹಿಸಬೇಕು. ಮೋಘಶ ಮೋಘ ಕರ್ಮ ಕರ್ಮಾಣೋ ಮೋಘ ಜ್ಞಾನ ವಿಚೇತಸ ರಾಕ್ಷಸಿಂ ಆಸುರಿಂ ಚೈವ ಪ್ರಕೃತಿ ಮೋಹಿನಿಂ ಶ್ರಿತ. ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತದೆ. ನೋಡಿ, ಯಾರು ಕೃಷ್ಣನಿಗೆ ಎಗೇನ್ಸ್ಟ್ ಹೋಗ್ತಾರೆ ಅವರಿಗೆ ಮತ್ತೆ ಯಾವುದು, ಈ ಆಸುರಿ ರಾಕ್ಷಸಿ. ಈಗ ಹಿರಣ್ಯಕಶಿಪು ಕಂಸ ಇವರೆಲ್ಲ ರಾಕ್ಷಸ ಹೋಗೋದು, ಅದೆಲ್ಲ ಆಕರ್ಷಣೆ ಆಗ್ತದೆ, ಅದು ಸರಿ ಅಂತ ಆಗ್ತದೆ. ಮತ್ತೆ ನಾಸ್ತಿಕ, ನಾಸ್ತಿಕಲ್ಲಿ ತುಂಬಾ ಮಂದಿ ಇದ್ದಾರೆ. ನಾಸ್ತಿಕವರು ಎಂತಂದ್ರೆ, ಅವರ ಹೆಸರೆಲ್ಲ ದೇವರ ಹೆಸರು, ಆದ್ರೆ ಅವ್ರು ಹೇಳುವಂಥದ್ದು ನಾವು ದೇವರನ್ನು ನಂಬುವುದಿಲ್ಲ, ಈ ರೀತಿ ಹೇಳ್ತಾರೆ. ಮತ್ತೆ ಅವರಿಗೆ ನಮ್ಮ ಪ್ರಶಸ್ತಿ ಕೂಡ ಸಿಗ್ತದೆ, ಬೇರೆ ಬೇರೆ ಪ್ರಶಸ್ತಿ. ಹಾಗಾಗಿ ರಾಕ್ಷಸಿ ಮತ್ತೆ ನಾಸ್ತಿಕ ಅಭಿಪ್ರಾಯ ಅವರಿಗೆ ಆಕರ್ಷಣೆ ಆಗ್ತದೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು ಮತ್ತು ಫಲಾಪೇಕ್ಷ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತ ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಪಾರ್ಥನೆ ಭ್ರಾಂತಿಗೆ ಸಿಲುಕದ ಮಹಾತ್ಮರು ಭ್ರಾಂತಿಗೆ ಸಿಲುಕುವುದಿಲ್ಲ, ದೈವಿ ಪ್ರಕೃತಿ ರಕ್ಷಣೆ ಇರುತ್ತಾರೆ. ನೋಡಿ, ಎರಡು ರಕ್ಷಣೆ ಉಂಟು, ಎರಡು ಸಾರಿ ಕಟ್ಟಣೆ ಉಂಟು, ಒಂದು ಮಹಾಮಾಯ ಮತ್ತೆ ಯೋಗಮಾಯ.
ಯೋಗಮಾಯ ಅಂದ್ರೆ ರಾಧಾರಾಣಿ, ಮಹಾಮಾಯ ಅಂದ್ರೆ ದೇವಿ. ಶುದ್ಧ ಭಕ್ತರು ಅದೇ ಸರ್ ಮಹಾತ್ಮರು ಅವರು ಆ ರಾಧಾರಾಣಿಯ ಅಂಡರಲ್ಲಿ ಇರ್ತಾರೆ, ದೈವಿ ಪ್ರಕೃತಿ ರಕ್ಷಣೆಯಲ್ಲಿ ಇರ್ತಾರೆ. ಆದರೆ ಮಾಮೂಲಿ ಜನರು ಈ ಮಹಾಮಾಯಿ ಅಂದರೆ ದೇವಿಯ ಇದರಲ್ಲಿ ಇರ್ತಾರೆ. ಹಾಗಾಗಿ ಪ್ರಾರ್ಥನೆ ಪ್ರಾಂತಿಕ ಸಂಗ್ರಹದ ಮಹಾತ್ಮರು ದೈವಿ ಪ್ರಕೃತಿ ರಕ್ಷಣೆ ಇರ್ತಾರೆ. ಮತ್ತು ಇನ್ನೊಂದು ವಿಷಯ ಪ್ರಭಾತ ಹೇಳ್ತಾರೆ, ಇಲ್ಲಿ ಮಹಾತ್ಮರು ಈಗ ಎಂತಾಗಿದೆ ಅಂದರೆ ಕಲಿಯುಗದಲ್ಲಿ ನಾವು ಎಲ್ಲರನ್ನು ಮಹಾತ್ಮ ಹೇಳುವಂಥದ್ದು ಪ್ರಭಾತ ಇದಕ್ಕೆ ಖಂಡನೆ ಮಾಡ್ತಾರೆ. ಮಹಾತ್ಮ ಅಂದರೆ ಅವ ಕೃಷ್ಣ ಪ್ರಜ್ಞೆಯಲ್ಲಿ ಉನ್ನತ ಮಟ್ಟದಲ್ಲಿ ಇರಬೇಕು, ಶುದ್ಧ ಭಕ್ತನಾಗಿರ್ಬೇಕು, ಮತ್ತೆ ಮಾತ್ರ ಮಹಾತ್ಮ ಹೇಳಬೇಕು, ಇಲ್ಲದ ನಾವು ಹೇಳ್ಬಾರ್ದು. ಆದರೆ ಈಗೆಲ್ಲರೂ ನಾವು ಅವ ಮಹಾತ್ಮ ಇಲ್ಲ ಆ ರೀತಿ ಹೇಳಬಾರ್ದು, ದಯವಿಟ್ಟು ಅದು ತಪ್ಪು. ದೇವಿ ಪ್ರಕೃತಿ ರಕ್ಷಣೆ ಹೇಳ್ತಾರೆ, ಅವರಿಗೆ ನಾನು ಮೂಲನು, ಕೃಷ್ಣ ಮೂಲ ಅಂತ ಗೊತ್ತುಂಟು, ಅವ್ಯಯನು ಆದ ದೇವತಾ ಪರಮೇಶ್ವರನು ಎಂದು ಗೊತ್ತು. ಆದ್ರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಸತತ ಕೀರ್ತಯಂತೋ ಮಾತಂತಶ್ಚ ದೃಢಾವೃತ ಮಮ ನಮಶ್ಯಂತ್ಯಸ್ಯ ಶ್ಯಾಮ ಭಕ್ತ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ಕೀರ್ತನೆ ಮಾಡುತ್ತಾ, ದೃಢ ಸಂಕಲ್ಪದಿಂದ ಪ್ರಯತ್ನ ಮಾಡುತ್ತಾ, ನನಗೆ ನಮಸ್ಕಾರ ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸ್ತಾರೆ. ಸತತ ಕೀರ್ತ ಎಂತೋ ಮಾಂ ಯತಂಶ ದೃಢಾವೃತ ನಮಶ್ಯಂತ್ಯ ಶ್ಯಾಮ ಭಕ್ತ ನಿತ್ಯಯುಕ್ತ ಉಪಾಸತೆ. ಅಂದ್ರೆ ಇಂಥ ಮಹಾತ್ಮರು ಎಂತಾಗ್ತಾರೆ, ಯಾವಾಗಲೂ ಕೀರ್ತಾರೆ, ಸದಾ ಕೀರ್ತನ ಕೀರ್ತನೀಯ ಸದಾರಿ ಯಾವಾಗಲೂ ಕೀರ್ತನೆ ಮಾಡ್ತಾ ಇರ್ತಾರೆ. ಮತ್ತೆ ದೃಢ ಸಂಕಲ್ಪ ದ್ವಂದ್ವ ಅಲ್ಲ ನಾವು, ಅಂದ್ರೆ ಎಸ್ ಇವರು ಭಗವದ್ಗೀತೆಯಲ್ಲಿ ಕೃಷ್ಣ ಮೈನ್ ಅಂತ ಹೇಳಿದ್ದಾರೆ, ಆದ್ರೆ ಬೇರೆ ಕಡೆ ದೇವಿ ಅಂತ ಉಂಟು, ಇವ್ರದ್ದು ಬೇಡಪ್ಪ ಇವರು ಹೇಳ್ತಾರೆ ಬಿಡುವ, ಅದು ದ್ವಂದ್ವ. ಆದ್ರೆ ಶುದ್ಧ ಈ ಭಕ್ತರು ಅಂತ ಅಂದ್ರೆ ದೃಢ ಸಂಕಲ್ಪ, ಎಸ್ ಕೃಷ್ಣ ದೇವತಾ ಪರಮೋಶ, ನನಗೆ ಈ ಲೈಫಲ್ಲಿ ಕೃಷ್ಣ ನೋಡ್ಬೇಕು, ನನಗೆ ಗೋಲೋಕೆ ಹೋಗ್ಬೇಕು, ಇದು ದೃಢ ಸಂಕಲ್ಪ. ದ್ವಂದ್ವ ಅಲ್ಲ, ದ್ವಂದ್ವ ಅಂದ್ರೆ ನಾವು ಎರಡು ಬೋಟಿಗೆ ಕಾಲಿಟ್ಟಾಗೆ, ನಮಗೆ ಇನ್ನೊಂದು ದಡಕ್ಕೆ ಹೋಗ್ಬೇಕು, ಎರಡು ಬೋಟಿಗೆ ಕಾಲಿಟ್ಟರೆ ಹೋಗ್ಲಿಕ್ಕೆ ಆಗ್ತದ, ಅಲ್ಲಿ ಇರ್ತೇವೆ ನಾವು, ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ಬೋಟಿಗೆ ಕಾಲಿಟ್ಟರೆ, ಎರಡು ಕಾಲಿಟ್ಟರೆ ಮತ್ತೆ ನಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗು. ನನಗೆ ನಮಸ್ಕಾರ ಮಾಡ್ದ, ಯಾರಿಗೆ ನಮಸ್ಕಾರ ಮಾಡುವಂಥದ್ದು, ಕೃಷ್ಣನಿಗೆ. ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸ್ತಾರೆ. ಇದು ನಮ್ಮ ಆಚಾರ್ಯರು ಕೀರ್ತನೆ ಮಾಡುವಾಗ ಪಿತಾಹಂ ಅಸ್ಯ ಜಗತೋ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಋಕ್ ಸಮಾಯಜುರ್ ಏವಚ. ನಾನು ವಿಶ್ವದ ತಂದೆ, ಕೃಷ್ಣ ವಿಶ್ವದ ತಂದೆ, ತಾಯಿ ಆಧಾರ ಮತ್ತು ಪಿತಾಮಹ. ನಾನು ಜ್ಞಾನದ ಗುರಿ, ಪವಿತ್ರೀಕರಿಸೋನು ಓಂಕಾರ. ನಾನೇ ಋಕ್ ಸಮ ಮತ್ತೆ ಯಜು ವೇದಗಳು ಇದೆಲ್ಲವೂ ಕೃಷ್ಣ. ನಾನೇ ಗುರಿಯು, ನಾನೇ ಪೋಷಿಸೋನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಅರ್ಜುನನೇ ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡು ನನ್ನಲ್ಲಿ ಇವೆ. ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗಲೋಕವನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ನೋಡಿ, ಏಕೆಂದರೆ ನೀವು ಪುಣ್ಯ ಮಾಡಿದರೆ ನಿಮಗೆ ಸ್ವರ್ಗಲೋಕ ಹೋಗ್ಬೋದು. ಹಾಗಾಗಿ ಇಲ್ಲಿ ಕೃಷ್ಣ ಹೇಳುವಂಥದ್ದು ವೇದವನ್ನು ಅಭ್ಯಾಸ ಮಾಡಿ ವೇದದಿಂದ ಅಂತ ಹೇಳುವಂಥದ್ದು, ವೇದದಲ್ಲಿ ಅದೇ ಬ್ರಹ್ಮಲೋಕ ಹೇಗೆ ಹೋಗುವಂಥದ್ದು, ಸ್ವರ್ಗಲೋಕ ಹೇಗೆ ಹೋಗುವಂಥದ್ದು ಇದೇ ಇರುವಂಥದ್ದು ವೇದಗಳು, ನಾಲ್ಕು ವೇದ. ಆದರೆ ಗೋಲೋಕ ಹೋಗುವುದು ಅಲ್ಲಿ ವಿಷಯ ಇಲ್ಲ, ಗೋಲೋಕ ಹೋಗುವ ವಿಷಯ ಬೇಕಿದ್ರೆ ನೀವು ಭಾಗವತ ಓದಬೇಕು, ಅಲ್ಲಿ ಉಂಟು. ಅರಸವರು ಪರೋಕ್ಷವಾಗಿ ನನ್ನನ್ನು ಪೂಜಿಸ್ತಾರೆ. ಪಾಪ ಪದ್ರಿಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ, ಅಲ್ಲಿ ಸ್ವರ್ಗ ಸುಖಗಳನ್ನು
ಸವಿತಾರೆ. ಇಲ್ಲಿ ನೀವು ಎರಡು ಮಾವಿನ ಹಣ್ಣು ತಿಂದ್ರೆ ನಿಮಗೆ ಫುಲ್ ಆಗ್ತದೆ, ಆದ್ರೆ ಸ್ವರ್ಗಲೋಕದಲ್ಲಿ ನೀವು 100 ತಿಂದ್ರೂ ಕೂಡ ನಿಮಗೆ ಫುಲ್ ಆಗೋದಿಲ್ಲ, ಅಲ್ಲಿ ಹಿಂದೆ ಸುಖ ಜಾಸ್ತಿ. ಹೀಗೆ ಅವರು ಸ್ವರ್ಗಲೋಕದ ಅಪಾರ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳನ್ನು ಸಹಿಸಿದ ನಂತರ ಈ ಮರ್ತ್ಯ ಲೋಕಕ್ಕೆ ಹಿಂದಿರುತ್ತಾರೆ. ನೋಡಿ, ಸ್ವರ್ಗಲೋಕ ಹೋಗುವುದು ಕೂಡ ಒಳ್ಳೆ ಪ್ರಪೋಸಲ್ ಅಲ್ಲ. ಯಾಕೆ? ವಾಪಸ್ ನೀವು ಇಲ್ಲಿ ಹುಟ್ಟಲೆ ಸಾಯಲೇಬೇಕು, ಸತ್ತ ಮೇಲೆ ವಾಪಸ್ ನೀವು ಹುಟ್ಟಬೇಕು. ಹಾಗಾಗಿ ಒಳ್ಳೆ ಪ್ರಪೋಸಲ್ ಅಲ್ಲ. ಈ ಮೂರು ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದನ್ನಷ್ಟೇ ಸಾಧಿಸುತ್ತಾರೆ. ಅಂದ್ರೆ ಈ ವೇದಗಳು ಎಂತ ಹೇಳುವುದಂದ್ರೆ, ನಮ್ಮನ್ನು ಡಿ ಕ್ಲಾಸ್ ಜೈಲಿಂದ ಸಿ ಕ್ಲಾಸ್ ಜೈಲಿಗೆ, ಸಿ ಕ್ಲಾಸ್ ಜೈಲಿಂದ ಬಿ ಕ್ಲಾಸ್ ಜೈಲಿಗೆ, ಬಿ ಕ್ಲಾಸ್ ಜೈಲಿಂದ ಎ ಕ್ಲಾಸ್ ಜೈಲಿಗೆ. ಆದ್ರೆ ಈ ಭಾಗವತಂ ಎ ಕ್ಲಾಸ್ ಜೈಲಿಂದ ಹೊರಗೆ ತರಲಿಕ್ಕೆ ನಮ್ಮನ್ನು ನೋಡ್ತದೆ. ಹಾಗಾಗಿ ನಾವು ಜೈಲಿಂದ ಹೊರಗೆ ಬರಬೇಕು, ಅಲ್ಲಿ ನಾವು ಇದ್ದು ಪ್ರಯೋಜನ ಇಲ್ಲ. ಅನನ್ಯ ಚಿಂತೆಯಂತೋ ಮಾಂ ಏ ಜನ ಪರಿಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಂ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರು, ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡ್ತೇನೆ. ನೋಡಿ, ಈಗ ದೇವತೆಗಳ ಹತ್ರ ನೀವು ಹೋದ್ರೆ, ಶಿವ, ಗಣಪತಿ ಮತ್ತು ದೇವಿ, ಅವರೆಂತ ಮಾಡ್ತಾರೆ? ನೀವೆಂತ ಭೌತಿಕ ನಿಮಗೆ ಬೇಕಿದ್ರೆ ಕೊಡ್ತಾರೆ ಅವರು, ಯಾಕೆಂದ್ರೆ ಭೌತಿಕ ಇದರದ್ದು ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ, ಸಿಗ್ತಾರೆ ನಿಮಗೆ. ಆದರೆ ಇರುವುದನ್ನು ಅವರಿಗೆ ಕಾಪಾಡ್ಲಿಕ್ಕೆ ಆಗುದಿಲ್ಲ, ಕೊಡ್ತಾರಂತೆ ನಿಮ್ಮ ಮುಂದೆ ಹೋಗ್ತದೆ. ಆದ್ರೆ ಕೃಷ್ಣ ಹಾಗೆ ಅಲ್ಲ, ಇಲ್ಲದನ್ನು ಕೊಡುತ್ತಾನೆ ಮತ್ತೆ ಇರುವುದನ್ನು ಕಾಪಾಡ್ತಾನೆ. ಆದ್ರೆ ನಾವು ಎಂತ ಮಾಡ್ಬೇಕು? ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿಂದ ಕೃಷ್ಣನ್ ಪೂಜಿಸ್ಬೇಕು. ಹೀಗೆ ಮಾಡಿದ ಮಾತ್ರ ನಾವು ಕೃಷ್ಣನಿಗೆ ಅನ್ಯ ಚಿಂತೆ ಇಲ್ಲದೆ ಪೂಜೆ ಮಾಡದಿದ್ರೆ ಕೃಷ್ಣ ನಮ್ಗೆ ಈ ರೀತಿ ಮಾಡುದಿಲ್ಲ, ಇಲ್ಲದನ್ನು ಕೊಡುವುದು ಇರುವುದನ್ನು ಕಾಪಾಡುವುದಿಲ್ಲ. ಯೇ ಅಪಿ ಅನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತ ತೇ ಅಪಿ ಮಾಮೇವ ಕೌಂತೇಯ ಯಜಂತಿ ಅವಿಧಿಪೂರ್ವಕಂ. ಕುಂತಿಯ ಮಗನಾದ ಅರ್ಜುನನೇ ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಯಾಕೆಂದ್ರೆ ಇಂಡೈರೆಕ್ಟ್ ಆಗಿ ಅದು ಕೃಷ್ಣನಿಗೆ ಹೋಗ್ತದೆ. ಯಾಕೆಂದ್ರೆ ದೇವತೆಗಳು ಪೂಜೆ ಮಾಡೋದು ಕೂಡ ದೇವತೆಗಳು ಅದು ಅವರಿಗೆ ತೆಗೆಯುವಂತ ರೈಟ್ಸ್ ಇಲ್ಲ, ಅವರು ಇಮಿಡಿಯೇಟ್ ಕೃಷ್ಣನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗೆ ಇಂಡೈರೆಕ್ಟ್ ಆಗಿ ಕೃಷ್ಣನಿಗೆ ಬರ್ತದೆ, ಅದು ತಪ್ಪು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಂತಿ ದೇವ ವೃತ ದೇವ ಪಿತೃ ಯಾಂತಿ ಪಿತೃವೃತ ಭೂತಾನಿ ಯಾಂತಿ ಭೂತೇಜ ಯಾಂತಿ ಮಧ್ಯಾಜಿನೋ ಅಭಿಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಲೋಕ ಬಳಿಗೆ ಹೋಗುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಈಗಂತಂದ್ರೆ ನಮ್ಗೆ ಈಗ ನಾವು ಆನ್ಲೈನ್ ಎಕ್ಸಾಮ್ ಎಲ್ಲ ಬರೀತೇವೆ, ಅಲ್ಲಿ 4 ಆನ್ಸರ್ ಇರ್ತದೆ, ಅದ್ರಲ್ಲಿ ನಾವು ಒಂದು ಸೆಲೆಕ್ಟ್ ಮಾಡ್ಬೇಕು. ಅದೇ ರೀತಿ ಇಲ್ಲಿ ಕೃಷ್ಣ ನಮ್ಗೆ 4 ಆಪ್ಷನ್ ಕೊಟ್ಟಿದ್ದಾನೆ, ನಾವು ಸೆಲೆಕ್ಟ್ ಮಾಡ್ಬೇಕು. ದೇವತೆಗಳನ್ನು ಪೂಜೆ ಮಾಡಿದ್ರೆ ದೇವತೆ ಬಳಿ ಹೋಗ್ತೇವೆ, ಪಿತೃಗಳನ್ನು ಪೂಜೆ ಮಾಡಿದ್ರೆ ಪಿತೃಲೋಕಕ್ಕೆ ಹೋಗ್ತೇವೆ, ಭೂತಗಳನ್ನು ಪೂಜೆ ಮಾಡಿದ್ರೆ ಭೂತಲೋಕಕ್ಕೆ ಹೋಗ್ತೇವೆ, ಕೃಷ್ಣನ ಪೂಜೆ ಮಾಡಿದ್ರೆ ಕೃಷ್ಣ ಲೋಕಕ್ಕೆ ಹೋಗ್ತೇವೆ. ಆದ್ರೆ ಕೃಷ್ಣ ಲೋಕಕ್ಕೆ ಹೋದ್ರೆ ಜನ್ಮ ಮೃತ್ಯುಜರ ವ್ಯಾಧಿ ಇಲ್ಲ, ಉಳಿದ ಎಲ್ಲ ಲೋಕಕ್ಕೆ ಜನ್ಮ ಮೃತ್ಯುಜರ ವ್ಯಾಧಿ ಉಂಟು. ಹಾಗಾಗಿ ನಮ್ಗೆ ಬಿಟ್ಟದ್ದು, ನಮ್ಗೆ ಕೃಷ್ಣ ಲೋಕ ಹೋಗಬೇಕಿದ್ರೆ ನಾವು ಕೃಷ್ಣ ಪೂಜೆ ಮಾಡ್ಬೇಕು, ಉಳ್ದದ್ ಬೇಕಿದ್ರೆ ಉಳ್ದದ್ದು, ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಆದ್ರೆ ಬುದ್ಧಿವಂತರು ಕೃಷ್ಣನ ಪೂಜೆ ಮಾಡ್ತಾರೆ. ಪಾತ್ರಂ ವಶ್ವಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಾ ಭಕ್ತಿ ಉಪಾರುತಂ ಅಶ್ನಾಮಿ ಪ್ರಯತಾತ್ಮನ. ಯಾರಾದ್ರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ನೋಡಿ, ನನಗೆ ಒಬ್ರು ಹೇಳಿದ್ರು, ನೀವು ಕೃಷ್ಣನಿಗೆ ಕೊಟ್ಟು ತಿಂತಾ ಇದ್ದೀರಲ್ಲ, ನೀವು ಕೃಷ್ಣನಿಗೆ ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿ ಕೊಟ್ಟು ಇದೆಲ್ಲ ಮಾಡ್ತೀರಿ, ಅಡಿಗೆ ಎಲ್ಲ ಮಾಡ್ತೀರಿ, ನೀವು ಯಾಕೆ ಹಾಗೆ ಮಾಡುವಂಥದ್ದು? ನಾನು ಹೇಳಿದೆ, ನೀವು ಮನೆಯಲ್ಲಿ ತಿನ್ನೋದಿಲ್ವಾ? ಅಲ್ಲ, ನಾವು ತಿಂತೇವೆ, ಅದು ನಮ್ಗೆ, ನಾವು ದುಡಿದು ನಾವು ತಿನ್ನೋದು, ಕೃಷ್ಣನಿಗೆ ಯಾಕೆ ಕೊಡ್ಬೇಕು? ನಾ ಹೇಳಿದೆ, ನೋಡಿ, ಕೃಷ್ಣನಿಗೆ ನಿಮ್ಮ ಅಗತ್ಯ ಇಲ್ಲ ಕೊಡೋದು. ಕೃಷ್ಣನ ಹೆಸರು ಭಾವಗ್ರಹಿ ಜನಾರ್ದನ. ಕೃಷ್ಣನಿಗೆ ಅಲ್ಲಿ
ಲಕ್ಷ ಕೋಟಿ ಗಟ್ಟಲೆ ಲಕ್ಷ್ಮಿಯರಿದ್ದಾರೆ ಕೊಡ್ಲಿಕ್ಕೆ, ಸೇವೆ ಮಾಡ್ಲಿಕ್ಕೆ. ಅನ್ಲಿಮಿಟೆಡ್ ಉಂಟು. ಕೃಷ್ಣನಿಗೆ ಬೇಡ, ಕೃಷ್ಣ ಅಂತಂದ್ರೆ ಅವರು ಇರ್ತಾರೆ ಮತ್ತೆ ಹೇಳುವಂಥದ್ದು, ನೀವು ಪ್ರಸಾದ ಕೊಡ್ತೀರಲ್ಲ ಅದು ಪ್ರಸಾದ ತಿನ್ನೋದಿಲ್ಲ ಹಾಗೆ ಇರ್ತದೆ, ಹಾಗಾದ್ರೆ ಕೃಷ್ಣ ತಿನ್ನಲೇ ಇಲ್ಲ ನೋಡಿ. ಕೃಷ್ಣ ಹೇಗೆ ಅಂದ್ರೆ ಈಗ ನೋಡಿದ ತಿಂದಾಗ. ಇದಕ್ಕೆ ಇನ್ನೊಂದು ಇನ್ಸ್ಟೆನ್ಸ್, ಈ ಜಗನ್ನಾಥಪುರಿಯಲ್ಲಿ ಅಲರನಾಥ ಅಂತ ಉಂಟು. ಅಲರನಾಥದಲ್ಲಿ ಆ ಜಗನ್ನಾಥ ತಿಂದಿದ್ದಾನೆ, ತಿಂದಿದ್ದಾನೆ, ಕೃಷ್ಣ ತಿಂತಾನೆ. ಆದ್ರೆ ಕೃಷ್ಣನಿಗೆ ಹೇಗಂದ್ರೆ ಅದು ಬಿಡುವಂಥದ್ದು ನಮಗೋಸ್ಕರ, ಇದು ನಾವು ತಿಳಿಬೇಕು. ಹಾಗಾಗಿ ಜನರು ಇಂಥವ್ರು ಇದ್ದಾರೆ, ತುಂಬಾ ಮಂದಿ ಇದ್ದಾರೆ ಅಂದ್ರೆ ಕೃಷ್ಣನಿಗೆ ಪ್ರಸಾದವನ್ನು ಕೊಡುವುದಂದ್ರೆ ಅವ್ರಿಗೆ ಆಗುದಿಲ್ಲ, ಸಿಟ್ಟು ಬರ್ತದೆ. ಮೂವಿ ಯಾಕೆ ನೀವು ಕೊಡುವಂಥದ್ದು, ಯಾಕೆ ಕೃಷ್ಣನಿಗೆ ಯಾಕೆ ಕೊಡುವಂಥದ್ದು, ಈ ರೀತಿಯಲ್ಲಿ ಆಗ್ತದೆ ಅವರಿಗೆ. ಹಾಗಾಗಿ ಇಂಥವ್ರಿದ್ದಾರೆ, ಅದು ಕೃಷ್ಣ ಅಂತ ಹೇಳುವಂಥದ್ದು, ಕೃಷ್ಣ ಪ್ರೀತಿಯಿಂದ ಕೊಟ್ಟರೆ ನಾನು ಸ್ವೀಕರಿಸ್ತೇನೆ. ಕೃಷ್ಣನಿಗೆ ಬೇಡ, ಕೃಷ್ಣ ಅನ್ಲಿಮಿಟೆಡ್ ಉಂಟು, ಆದ್ರೆ ಪ್ರೀತಿಯಿಂದ ಕೊಟ್ಟರೆ ಕೃಷ್ಣ ಸ್ವೀಕರಿಸ್ತಾನೆ. ಹಾಗಾಗಿ ದಯವಿಟ್ಟು ನೋಡಿ, ಕೃಷ್ಣ ಎಂತ ಹೇಳಿದಾನೆ ಅದನ್ನು ನಾವು ಕೊಡ್ಬೇಕು. ಈ ಕೆಲವರು ಮಾಂಸಾಹಾರಿ ಅವರು ಹೇಳುವಂಥದ್ದು, ಹಾಗಾದ್ರೆ ನಾವು ಮಾಂಸಾಹಾರಿ ಕೂಡ ಕೊಡ್ಬೋದಲ್ಲ, ಅಲ್ಲ ಕೃಷ್ಣ ಹೇಳಿದ್ದು ಇಲ್ಲಿ ಸಸ್ಯಾಹಾರಿ ಮಾತ್ರ ಹೇಳಿದ್ರು. ಕೃಷ್ಣ ಎಂತ ಹೇಳಿದಾನೆ, ಒಂದು ಎಲೆ, ಎಲೆ ಅಂದ್ರೆ ವೆಜಿಟೇಬಲ್ಸ್, ಒಂದು ಹೂವು, ಒಂದು ಹಣ್ಣು, ಒಂದಿಷ್ಟು ನೀರು, ಇದನ್ನು ಕೊಟ್ರೆ ನಾನು ಸ್ವೀಕರಿಸ್ತೇನೆ. ಹಾಗಾಗಿ ಕೃಷ್ಣ ಹೇಳಿದನ್ನು ಕೇಳ್ಬೇಕು, ನಮ್ಮ ಹೂವ ಹೂವ ಅಲ್ಲ. ಯಾವ್ದಾರು ನನಗೆ ಪ್ರೀತಿಯಿಂದ ಭಕ್ತಿಯಿಂದ ಒಂದು ಕೊಟ್ರೆ ನಾನು ಅದನ್ನು ಸ್ವೀಕರಿಸ್ತೇನೆ. ನೋಡಿ ಮತ್ತೆ ಹೇಗೆ ಅಂದ್ರೆ, ಈ ಬ್ರಹ್ಮ ಸಂಹಿತೆಯಲ್ಲಿ ಪ್ರೇಯರ್ ಉಂಟು, ಆ ಪ್ರೇಯರ್ ಹೇಳ್ತೇನೆ. ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿ ಮಾಂತಿ ಪಶ್ಯಂತಿ ಪಾತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿ ಮಾಂತಿ. ನಮ್ಗೆ ಎಂತ ಆಗುದು ಅಂದ್ರೆ, ಈಗ ನಮ್ಗೆ ತಿನ್ಲಿಕ್ಕೆ ಈ ಬಾಯಿಯಿಂದ ನಾವು ತಿನ್ಬೇಕು, ಇದು ನಮ್ಮ, ಯಾಕಂದ್ರೆ ನಾವು ಬದ್ಧ ಜೀವಿಗಳು. ಕೃಷ್ಣ ದೇವೋತ್ತಮ ವರಂ ಪುರುಷ, ಅವನಿಗೆ ಹೇಗಂದ್ರೆ ಈ ರೋಮದಿಂದ ಕೂಡ ತಿನ್ಬಹುದು, ಈ ಕಣ್ಣಿನಿಂದ ತಿನ್ಬಹುದು, ಈ ಮೂಗಿನಿಂದ ತಿನ್ಬಹುದು, ಯಾವುದೇ ಅವನ ಅಂಗದಿಂದ ತಿನ್ಬಹುದು. ಮತ್ತೆ ಕೃಷ್ಣ ಹೀಗೆ ನೋಡಿದ್ರೆ ತಿಂದಾಗೆ, ಇದು ನಾವು ಅರ್ಥ ಮಾಡ್ಬೇಕು. ಯಾಕಂದ್ರೆ ಈ ಬ್ರಹ್ಮ ಸಂಹಿತದಲ್ಲಿ ಬ್ರಹ್ಮನೇ ಹೇಳಿದಾನೆ, ಅಂಗಾನಿಯಸ್ಯ ಸಕಲೇಂದ್ರ ವೃತ್ತಿಮಂತ್ ಪಶ್ಯಂತಿ ಪಾಂತಿ ಕಲಂ ಚಿರಂ ಜಗತ್. ಹಾಗಾಗಿ ನಮ್ಗೆ ಇದು ಗೊತ್ತಿಲ್ಲ, ನಾವೆಂತ ಎಣಿಸೋದು ಆ ಕೃಷ್ಣಂದು, ಅದು ಹೆಚ್ಚಿನವರು ಹೇಳುವಂಥದ್ದು ಅದು ಐಡಲ್. ಐಡಲ್ ನೀವು ಅಲ್ಲಿ ದೇವಸ್ಥಾನದಲ್ಲಿ ನೀವು ಕೃಷ್ಣನ ಐಡಲ್ ಇಟ್ಟಿದ್ದೀರಲ್ಲ, ಸಾರಿ ಅದು ಐಡಲ್. ಐಡಲ್ ಎಂತಂದ್ರೆ ಆ ನಾವು ಹೊರಗೆ ಯಾರ್ದು ಗಾಂಧೀಜಿದು ಸ್ಟ್ಯಾಚು, ಮತ್ತೆ ಅಂಬೇಡ್ಕರ್, ಮತ್ತೆ ಜವಾಹರ್ಲಾಲ್ ನೆಹರು ಇದೆಲ್ಲ ಹಾಕಿದೆ, ಇದು ಐಡಲ್. ಐಡಲ್ ಅಂದ್ರೆ ಅದರಲ್ಲಿ ಅದು ಮೂರ್ತಿ, ಆದ್ರೆ ಕೃಷ್ಣನ ವಿಗ್ರಹ ಹಾಗೆ ಅಲ್ಲ. ಕೃಷ್ಣನ ವಿಗ್ರಹ ಮಾಡಿದ ಕೂಡಲೇ ಅಲ್ಲಿ ಶಕ್ತಿ ಬರ್ತದೆ, ಕೃಷ್ಣ ಬರ್ತಾನೆ ಅಲ್ಲಿ, ಎಂಟ್ರಿ ಆಗ್ತಾನೆ, ಕೃಷ್ಣ ಹೇಳಿದಾನೆ. ಹಾಗಾಗಿ ಅದನ್ನು ನಾವು ಇಲ್ಲಿ ತರುವಂಥದ್ದು, ಅದಕ್ಕೆ ಐಡಿಯಲ್ ಹೇಳ್ಬೋದು. ಈ ನಾವು ಹೊರಗೆಲ್ಲ ಎಲ್ಲ ಈ ಪ್ರಧಾನಮಂತ್ರಿದು ಇದೆಲ್ಲ ನಾವು ಹಾಕ್ತೇವೆ, ಅದಕ್ಕೆ ಐಡಿಯಲ್ ಹೇಳ್ಬೋದು. ಗಾಂಧೀಜಿ ಇದೆಲ್ಲ ಐಡಿಯಲ್, ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ನಮ್ದು ಇದು ಪ್ರಜಾಪ್ರಭುತ್ವದ ಫೌಂಡರ್ ಅವ್ರದ್ದು, ಅದಕ್ಕೆಲ್ಲ ಐಡಿಯಲ್ ಹೇಳ್ಬೋದು. ಆದರೆ ಕೃಷ್ಣನ ವಿಗ್ರಹಕ್ಕೆ ಐಡಿಯಲ್ ಹೇಳಿಲ್ಲ, ಅದಕ್ಕೆ ಡಿಟಿ ಅಚ್ಚ ವಿಗ್ರಹ ಅದು. ಹಾಗಾಗಿ ಹೆಚ್ಚಿನವರು ದೇವಸ್ಥಾನ ಬಂದು ನಿಮ್ದು ಅದು ಐಡಿಯಲ್ ಅಲ್ಲ ಸರ್, ಅದು ಐಡಿಯಲ್ ಅಲ್ಲ, ಅದು ಡಿಟಿ. ಐಡಿಯಲ್ ಬೇರೆ, ಡಿಟಿ ಬೇರೆ. ಯತ್ ಕರೋಷಿ ಯತ್ ಅಶ್ನಸಿ ಯತ್ ಜೋಷಿ ದದಸಿ ಯತ್ ಯತ್ ತಪಸ್ಸಿ ಕೌಂತೇಯ ತತ್ ಕುರುಷ್ವ ಮದ್ ಅರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಪುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ನೀವು ಎಂತ ಬೇಕಿದ್ರು ಮಾಡಿ, ಆದ್ರೆ ಕೃಷ್ಣನಿಗೆ ಕಾಣಿಕೆಯಾಗಿ ಅದನ್ನು ಕೊಡಿ. ಇದಕ್ಕೆ ಹೇಳುವಂಥದ್ದು ಭಕ್ತಿ. ಪ್ರಭುಪಾದ ಹೇಳ್ತಾರೆ ಭಕ್ತಿ ಬಿಗಿನ್ಸ್ ಯಾವಾಗ ನಾವು ಕೃಷ್ಣನಿಗೆ ಕೊಡಬೇಕು. ಹೇಗಂತಂದ್ರೆ ನಾವು ತುಂಬಾ ದುಡಿತೇವೆ, ಹಣ ಸಂಗ್ರಹಣೆ ಮಾಡ್ತೇವೆ, ಆದ್ರೆ ಕೃಷ್ಣನಿಗೆ ಕೊಡುದಿಲ್ಲ. ಆದ್ರೆ ಎವ್ರಿ ತಿಂಗ ಪ್ರತಿ ಈ ತಿಂಗಳು ಎಂತ ಆಗ್ತದೆ, ನಾವು ನಮ್ಮ ಒಂದೊಂದು ಇಂದ್ರಿಯ ಸುಖಕ್ಕೆ ಬೇಕಾದದ್ದು ನಾವು ಖರೀದಿ ಮಾಡ್ತೇವೆ. ಕೃಷ್ಣ ಇಲ್ಲ, ಕೃಷ್ಣನಿಗೆ ಕೊಡ್ಲಿಕ್ಕೆ ಮನಸ್ಸೇ ಇಲ್ಲ. ಆ ರೀತಿ ಮಾಡಬಾರ್ದು, ನಾವು ಕೃಷ್ಣನಿಗೆ ಕೊಡ್ಬೇಕು. ಯಾಕೆಂದ್ರೆ ನೋಡಿ, ಅಲ್ಟಿಮೇಟ್ ಆಗಿ ಎಲ್ಲವೂ ಕೃಷ್ಣನಿಂದ ನಮ್ಗೆ ಬಂದಿದೆ. ಎಂತಂದ್ರೆ ಈಗ ನಾವು ಹೇಳ್ತೇವೆ, ನಾವು ದುಡಿಯುತ್ತೇವೆ, ನಾವು ಸಂಪಾದನೆ ಮಾಡಿದ್ವಿ, ಕೃಷ್ಣನಿಗೆ ಯಾಕೆ ಕೊಡುವಂಥದ್ದು? ಎನಿ ಮೂಮೆಂಟ್ ಎಂತ ಬೇಕಿದ್ರು ಆಗ್ಬೋದು, ನಮ್ಗೆ ಎಂತ ಬೇಕಿದ್ರು ಆಗ್ಬೋದು, ನಮ್ಮ ಕೆಲಸಕ್ಕೆ ಎಂತ ಬೇಕಿದ್ರು ಆಗ್ಬೋದು. ಹಾಗಾಗಿ ನೋಡಿ, ಈ ಲೈಫಲ್ಲಿ ಎಂತಂದ್ರೆ ನಾವು ಪ್ರೀವಿಯಸ್ ಲೈಫಲ್ಲಿ ಮಾಡಿದ ಒಳ್ಳೆ ಕಾರ್ಯಕ್ಕೆ ನಮ್ಗೆ ಈ ಲೈಫಲ್ಲಿ ಸಿಗ್ತಾ ಉಂಟು. ಹಾಗಾಗಿ
ಕೃಷ್ಣ ಅದರಲ್ಲಿ ನಮಗೆ ತುಂಬಾ ನಮ್ಮ ಹಿತೇಶಿ ಆಗಿದ್ದಾರೆ ಆಸ್ ಎ ವೆಲ್ ವಿಶರ್. ಹಾಗಾಗಿ ನಮಗೆ ಯಾವ ಜಾಸ್ತಿಯಾಗಿ ಎಂತ ಮಾಡುವುದಿಲ್ಲ. ಆದ್ರೆ ನಾವು ಎಂತ ಮಾಡ್ತೇವೆ ಅಂದ್ರೆ ನಮಗೆ ಆ ಗ್ರಾಟಿಟ್ಯೂಡ್ ಭಾವ ಇಲ್ಲ ಕೃಷ್ಣನಿಗೆ, ಅದಕ್ಕೆ ನಾವು ಕೊಡುವುದಿಲ್ಲ. ಇಲ್ಲದ್ರೆ ಯೂಶುವಲ್ ಆಗಿ ನಾವು ಕೃಷ್ಣನಿಗೆ ಕೊಡಬೇಕು. ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋ ಅಸ್ತಿ ನಾ ಪ್ರಿಯ ಏ ಭಜಂತಿ ತು ಮಾಂ ಭಕ್ತ್ಯ ಮೈತೇ ತೇಷು ಚಾಪಿ ಅಹಂ. ನನಗೆ ಯಾರ ವಿಷಯದಲ್ಲೂ ಅಸೂಯೆ ಇಲ್ಲ. ನೋಡಿ, ಕೃಷ್ಣನಿಗೆ ಅಸೂಯೆ ಇಲ್ಲ. ಅದು ಕೆಲವರು ಹೇಳ್ತಾರೆ ಕೃಷ್ಣ ನಿಮಗೆ ಭಕ್ತರಿಗೆ ಮಾತ್ರ ಸಹಾಯ ಮಾಡುವುದು, ನಮಗೆ ಮಾಡುವುದಿಲ್ಲ, ಅವನಿಗೆ ಅಸೂಯೆ ಉಂಟು. ಇಲ್ಲ ಸರ್, ಕೃಷ್ಣನಿಗೆ ಅಸೂಯೆ ಇಲ್ಲ. ನೀವು ಭಕ್ತಿ ಮಾಡಿ ಮತ್ತೆ ಕೃಷ್ಣ ನಿಮಗೆ ಕೂಡ ಸಹಾಯ ಮಾಡ್ತಾರೆ. ಆದ್ರೆ ನಮಗೆ ಭಕ್ತಿ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ನಮ್ಗೆ ಕೃಷ್ಣ ಸಹಾಯ ಬೇಕು. ಇದು ಹೇಗೆ ಆಗ್ತದೆ? ಈಗ ನೀವು ಒಂದು ಕೆಲಸಕ್ಕೆ ಸೇರ್ತೀರಿ, ಕೆಲಸಕ್ಕೆ ನೀವು ಕೆಲಸ ಡೈಲಿ ಮಾಡಿದ್ರೆ ಮತ್ತೆ ನಿಮ್ಗೆ ಹಣ ಕೊಡ್ತಾನೆ ಯಾರು, ನಿಮ್ಮ ಬಾಸ್. ನೀವು ಅಲ್ಲಿ ಹೋಗದೆ ಕೆಲಸಕ್ಕೆ ಸೇರಿದ್ದೀರಿ ಮತ್ತೆ ಮನೆಯಲ್ಲಿ ಇರುವಂತದ್ದು, ಮತ್ತೆ ನೀವು ಅವನಿಗೆ ಸಂಬಳ ಕೊಡುದಿಲ್ಲ, ಅವನಿಗೆ ಸಂಬಳ. ನೀವು ಅರೆ ನೀವು ಕೆಲಸಕ್ಕೆ ಹೋಗಿ ಮಾರೆ, ನೀವು ಕೆಲಸಕ್ಕೆ ಹೋಗಿ ಮತ್ತೆ ನೀವು ಕೆಲಸ ಮಾಡಿದ್ರೆ ನಿಮ್ಗೆ ಸಂಬಳ ಕೊಡ್ತಾನೆ ಓನರ್. ಅದೇ ರೀತಿ ನೀವು ಭಕ್ತಿ ಮಾಡಿ ಮತ್ತೆ ನಿಮ್ಗೆ ಕೃಷ್ಣ ಕೃಪೆ ಕೊಡ್ತಾನೆ. ಇದು ನಮ್ಮ ಮಿಸ್ಟೇಕ್. ನಾವು ಭಕ್ತಿ ಮಾಡುವುದಿಲ್ಲ, ಆದ್ರೆ ನಮ್ಗೆ ಎಂತ ಅಂದ್ರೆ ಕೃಷ್ಣನ ಕೃಪೆ ಬೇಕು. ಮತ್ತೆ ಯಾರ್ಯಾದ್ರೂ ಭಕ್ತರಿಗೆ ಸಿಗುವಾಗ ನಮ್ಗೆ ಅಲ್ಲಿ ಅಸೂಯೆ ಆಗ್ತದೆ. ಆ ಭಕ್ತರಿಗೆ ಸಿಕ್ತು, ನಮ್ಗೆ ಸಿಗ್ಲಿಲ್ಲ. ನಾನು ಕೂಡ ಸಣ್ಣದಿಂದ ನೋಡಿ, ನಾನು ಕೂಡ ಹೆಚ್ಚಿನ ಹೇಳುವಂಥದ್ದು, ನಾನು ಸಣ್ಣದಿಂದ ಭಕ್ತ, ಕೃಷ್ಣನ ಭಕ್ತ, ಸಣ್ಣದಿಂದ ಭಕ್ತ. ಅಂದ್ರೆ ಭಕ್ತಿ ಅಂದ್ರೆ ಶರಣಾಗತಿ ಅಂದ್ರೆ ನಿಮ್ಗೆ ಇಚ್ಛೆ ಉಂಟು, ಗುರು ಮತ್ತೆ ಕೃಷ್ಣನಿಗೆ ಇಚ್ಛೆ ಇಲ್ಲ, ಆಗ ನೀವು ಅದನ್ನು ಬಿಡ್ಬೇಕು. ಇದು ಮತ್ತೆ ನಿಮ್ಗೆ ನಿಮ್ಗೆ ಇಚ್ಛೆ ಉಂಟು, ಗುರು ಮತ್ತೆ ಕೃಷ್ಣನಿಗೆ ಇಚ್ಛೆ ಇಲ್ಲ, ಬಿಡ್ಬೇಕು. ನಿಮ್ಗೆ ಇಚ್ಛೆ ಇಲ್ಲ, ಗುರು ಮತ್ತೆ ಕೃಷ್ಣನಿಗೆ ಇಚ್ಛೆ ಉಂಟು, ಮಾಡ್ಬೇಕು. ಇದಕ್ಕೆ ಹೇಳುವುದು ಶರಣಾಗತಿ. ಆದ್ರೆ ನಾವೆಂತ ಹೇಳುವಂಥದ್ದು ನಮ್ಮ ಪ್ರಕಾರ, ನಾನು ಕೂಡ ಭಕ್ತಿ ನನ್ನ ಪ್ರಕಾರ ಮಾಡ್ತಿದ್ದೆ, ನಿಮ್ಮ ಪ್ರಕಾರ ಅಲ್ಲ, ಗುರು ಮತ್ತೆ ಕೃಷ್ಣನ ಪ್ರಕಾರ, ಈ ಭಗವಂತ ಪ್ರಕಾರ. ಇದು ಮಾಡುವ ದೊಡ್ಡ ತಪ್ಪು. ನನಗೆ ಕೃಷ್ಣನಿಗೆ ಯಾರ ವಿಷಯದಲ್ಲೂ ಅಸೂಯೆ ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ, ಕೃಷ್ಣನಿಗೆ ಅಸೂಯೆ ಇಲ್ಲ. ತುಂಬಾ ಮಂದಿ ನನಗೆ ಬೇರೆ ಬ್ಯಾಚಲ್ಲಿ ತುಂಬಾ ಮಂದಿ ಹೇಳಿದ್ದಾರೆ ಕೃಷ್ಣನಿಗೆ ಅಸೂಯೆ ಅಸೂಯೆ ಇಲ್ಲ ಸರ್, ನನಗೆ ಕಷ್ಟ ಕೊಟ್ಟಿದ್ದಾನೆ, ಇನ್ನೊಬ್ಬನಿಗೆ ಸುಖ ಕೊಟ್ಟಿದ್ದ, ಅದು ಯಾಕೆ ಅದು ಕೃಷ್ಣ ಅಸೂಯೆ ಇಲ್ಲ. ನಾನು ಯಾರ ಪರವಾಗಿ ಪಕ್ಷಪಾತ ಮಾಡುದಿಲ್ಲ, ಪಕ್ಷಪಾತ ಮಾಡುದಿಲ್ಲ, ಪಾರ್ಶಿಯಾಲಿಟಿ ಇಲ್ಲ ಕೃಷ್ಣನ. ನಾನು ಎಲ್ಲರ ವಿಷಯದಲ್ಲೂ ಸಮನಾಗಿರುತ್ತೇನೆ, ಸಮೋಹಂ ಸರ್ವಭೂತೇಶು, ಎಲ್ಲ ಜೀವಿಗಳಲ್ಲಿ ಒಂದೇ ರೀತಿ. ಆದರೆ ಯಾವಾತನು, ನೋಡಿ ಇದು ಸ್ಪೆಷಲ್, ಕೃಷ್ಣನ ಸ್ಪೆಷಲ್, ಯಾವಾತನು ನನ್ನ ಭಕ್ತಿ ಸೇವೆ ಮಾಡುವನೋ ಆತನ ನನ್ನ ಸ್ನೇಹಿತ. ನೀವು ಭಕ್ತಿ ಸೇವೆ ಮಾಡಿದ್ರೆ ಮತ್ತೆ ಕೃಷ್ಣ ನಿಮ್ಮ ಮೇಲೆ ಸ್ಪೆಷಲ್ ಕಣ್ಣು ಇಡ್ತಾನೆ. ನನ್ನಲ್ಲಿದ್ದಾನೆ ಮತ್ತು ನಾನು ಅವನಲ್ಲಿ, ಅವನಿಗೆ ಸ್ನೇಹಿತ. ಅಂದ್ರೆ ಇದು ರೆಸಿಪ್ರೋಕೇಶನ್. ಹೇಗೆ ಅಂದ್ರೆ, ಈಗ ನೀವು ಯಾರಿಗಾದ್ರೂ ಒಂದು ಫಂಕ್ಷನ್ಗೆ ಹೋಗ್ತೀರಿ, ಗಿಫ್ಟ್ ಕೊಡ್ತೀರಿ, ನಿಮ್ದು ಗೆಳೆಯ ಯಾರು ಸಂಬಂಧಿಕರು, ಮತ್ತೆ ನಿಮ್ಮ ಮನೆಯಲ್ಲಿ ಫಂಕ್ಷನ್ ಆಗುವಾಗ ಅವ್ರು ಕೂಡ ಕೊಡ್ತಾರೆ. ಇದಕ್ಕೆ ಹೇಳುವಂಥದ್ದು ರೆಸಿಪ್ರೋಕೇಶನ್. ಅದೇ ರೀತಿ ನೀವು ಭಕ್ತಿ ಮಾಡಿದರೆ ಕೃಷ್ಣ ಕೂಡ ರೆಸಿಪ್ರೋಕೇಟ್ ಮಾಡ್ತಾನೆ. ಅಪಿಚೇಸೋ ದುರಾಚಾರ ಭಜತೆ ಮಾಂ ಅನನ್ಯಪಾ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಆತನನ್ನು ಸಾಧು ಎಂದು ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನಿಲ್ಲಿಸಿದ್ದಾನೆ. ಈಗ ಎಂತಂದ್ರೆ, ಪ್ರಭುಪಾದ ಈ 60 ಇಸ್ಕಾನ್ ಸ್ಟಾರ್ಟ್ ಮಾಡಿದ್ದು, 65 ಓದೋದು, ಒಂದು 72 ಆಗುವಾಗ 1972 ಅಲ್ಲಿ 5,000 ಭಕ್ತರನ್ನು ಭಾರತಕ್ಕೆ ಕರ್ಕೊಂಡು ಬಂದರು. ಮತ್ತೆ ಎಲ್ಲ ಈ ಸಂಸ್ಥೆಗಳು ಭಾರತದಲ್ಲಿ ಸೋ ಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆಗಳು ಎಲ್ಲಾದ್ರ ಗಣ್ಯರು ಬಂದರು. ಗಣ್ಯರು ಬಂದು ಪ್ರಭುಪಾದಿಗೆ ಹೇಳಿದರು, ಸ್ವಾಮೀಜಿ ನೀವು ದೊಡ್ಡ ತಪ್ಪು ಮಾಡಿದಿರಿ. ಪ್ರಭುಪಾದಿಗೆ ಹೇಳಿದರು, ಎಂತ ತಪ್ಪು ಮಾಡಿದಿರಿ? ಅಲ್ಲ, ಈ ಎಲ್ಲ ಪಾಶ್ಚಾತ್ಯ ದೇಶದವರು ಅವರೆಲ್ಲ ಮುಂಚೆ ಗಾಂಜಾಲ ಹೇಳ್ತಾ ಇದ್ರು, ಅವರನ್ನು ನೀವು ಇದಕ್ಕೆ ತಂದಿದ್ದೀರಿ, ಇದು ನೀವು ಮಾಡಿದ ತಪ್ಪು. ನೋಡಿ, ನಾವೆಲ್ಲ ನೋಡಿ ನಮ್ಮ ಸಂಸ್ಥೆಯಲ್ಲಿ ಹಾಗೆ ಅಲ್ಲ, ಅವ ಹೀಗೆ ಗಾಂಜಲ್ ಹೇಳಿದವರಿಗೆ ಕುಡಿದವರಿಗೆಲ್ಲ ನಾವು ಇದು ಮಾಡುವುದಿಲ್ಲ. ಪ್ರಭುಪಾದ ಹೇಳ್ತಾರೆ, ಈ ಶ್ಲೋಕವನ್ನು ಹೇಳ್ತಾರೆ ಪ್ರಭುಪಾದ, ಅಂದ್ರೆ ಯಾವನಾದ್ರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನ ಭಕ್ತಿ ಸೇವೆ ತೊಡಗಿದ ಮೇಲೆ ಅದನ್ನು ಸಾಧು ಎಂದು ಭಾವಿಸಬೇಕು, ಏಕೆಂದ್ರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನಿಲ್ಲಿಸಿದ್ದಾನೆ. ಹಿಂದೆ ಇಂಥ ಕೂಡ ಇರಬಹುದು, ಅವನ ಅವ ಗಾಂಜಾ ಹೇಳಿದ್ರು ಕೂಡ, ಆದ್ರೆ ಭಕ್ತಿ ಸೇವೆ ಬಂದ ಮೇಲೆ ಅವನನ್ನು ಸಾಧು ಅಂತ ಭಾವಿಸಬೇಕು. ಮತ್ತೆ ಅವ್ರಿಗೆ ಎಂತ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ಹೋದ್ರು. ಹಾಗಾಗಿ ಆದ್ರೆ ಹೆಚ್ಚಿನ ಸಂಸ್ಥೆಗಳು
ಅವರಿಗೆ ಇದರ ಗೊತ್ತಿಲ್ಲ. ಯಾಕೆಂದ್ರೆ ಈಗ ನೀವು ಕಬ್ಬಿಣ ಕಬ್ಬಿಣವನ್ನು ನೀವು ಬೆಂಕಿಗೆ ಹಾಕ್ತೀರಿ, ಬೆಂಕಿಗೆ ಹಾಕಿದ ಮೇಲೆ ಏನಂತ ನೋ ಮೋರ್ ಕಬ್ಬಿಣ, ಅದು ಕಬ್ಬಿಣ ಅಲ್ಲ, ಅದು ಬೆಂಕಿಯ ರೂಪ ತಾಳ್ತದೆ. ಅದೇ ರೀತಿ ಭಕ್ತಿ ಸೇವೆ ಬಂದ ಮೇಲೆ ಅವ ಸಾಧು. ಇದಕ್ಕೆ ಉದಾಹರಣೆ ಇದು ಇದು ಚೈತನ್ಯ ಮಹಾಪ್ರಭು ಮತ್ತೆ ಸಾರಿ ಇದು ಚೈತನ್ಯ ಮಹಾಪ್ರಭು ಮತ್ತೆ ಇದು ನಿತ್ಯಾನಂದ ಪ್ರಭು. ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಹೇಳ್ತಾರೆ ನೀನು ಪ್ರಚಾರ ಮಾಡುವಂತ ಕೃಷ್ಣ ಭಜನೆ. ಹಾಗೆ ಚೈತನ್ಯ ಮಹಾಪ್ರಭು ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಾರೆ. ಪ್ರಚಾರ ಮಾಡುವಾಗ ಜಗಾಯಿ ಮತ್ತೆ ಮದಾಯಿ ಇರ್ತಾರೆ, ಜಗದಾನಂದ ಪಂಡಿತ್ ಮಾಧವಾನಂದ ಪಂಡಿತ್. ಅವರು ಆಕ್ಚುಲಿ ಬ್ರಾಹ್ಮಣರು, ಆದರೆ ಈ ಸಾವಸ ದೋಷದಿಂದ ಕುಡಿಯುವುದೆಲ್ಲ ಸ್ಟಾರ್ಟ್ ಮಾಡಿದರು. ಹಾಗೆ ನಿತ್ಯಾನಂದ ಪ್ರಭು ಯೋಚನೆ ಮಾಡಿದ್ದಾರೆ, ಯಾಕೆ ನಾನು ಇವರಿಂದ ಸ್ಟಾರ್ಟ್ ಮಾಡಬಾರ್ದು. ಮತ್ತೆ ನಿತ್ಯಾನಂದ ಪ್ರಭು ಮತ್ತೆ ಹರಿದಾಸ್ ಠಾಕೂರ್ ಅವರನ್ನು ಪ್ರಚಾರಕ್ಕೆ ಹೋಗ್ತಾರೆ. ಹೋಗುವಾಗ ಎಂತಾಗ್ತದಂದ್ರೆ ಇವರು ಹಟ್ಟಿಸಿ ಹೋಗ್ತಾರೆ ಅವರನ್ನು. ಆಗ ಅವರು ಇಬ್ಬರು ಓಡ್ತಾರೆ, ನಿತ್ಯಾನಂದ ಪ್ರಭು ಮತ್ತೆ ಹರಿದಾಸ್ ಠಾಕೂರ್. ಮರು ದಿವಸ ನಿತ್ಯಾನಂದ ಪ್ರಭು ಈ ಜಗಾಯಿಗೆ ಪ್ರಚಾರ ಮಾಡುವಾಗ ಜಗೈ ಆ ಕಲ್ಲಿಂದ ಹೊಡಿತಾರೆ ನಿತ್ಯಾನಂದ ಪ್ರಭುಗೆ. ನಿತ್ಯಾನಂದ ಪ್ರಭು ಹೊಡೆದ ಕೂಡಲೇ ರಕ್ತ ಬರ್ತದೆ, ಇಮಿಡಿಯೇಟ್ ಚೈತನ್ಯ ಮಹಾಪ್ರಭು ಅಲ್ಲಿಗೆ ಬರ್ತಾರೆ. ಯಾಕೆಂದ್ರೆ ಚೈತನ್ಯ ಮಹಾಪ್ರಭು ಕೃಷ್ಣ ಅವರಿಗೆಲ್ಲ ತಿಳಿತಾರೆ, ನಿತ್ಯಾನಂದ ಪ್ರಭು ಒಂದು ಬಲರಾಮ. ಚೈತನ್ಯ ಮಹಾಪ್ರಭು ಸುದರ್ಶನ ತೆಗಲಿಕ್ಕೆ ಹೋಗ್ತಾರೆ, ಆಗ ನಿತ್ಯಾನಂದ ಪ್ರಭು ಅಡ್ಡ ಬೀಳ್ತಾರೆ. ಅಡ್ಡ ಬಿದ್ದು ಹೇಳ್ತಾರೆ, ಮಹಾಪ್ರಭು ಈ ಯುಗದಲ್ಲಿ ನೀವು ಸುದರ್ಶನ ತೆಗಲಿಕ್ಕೆ ಇಲ್ಲ, ನೀವು ಭಕ್ತರ ರೂಪದಲ್ಲಿ ಬಂದಿದ್ರಿ, ತೆಗಿಬೇಡಿ. ಮತ್ತೆ ನಿತ್ಯಾನಂದ ಪ್ರಭು ಹೇಳ್ತಾರೆ, ಕಲಿಯುಗದಲ್ಲಿ ಆಲ್ರೆಡಿ ಎಲ್ಲರೂ ಸತ್ತಿದ್ದಾರೆ, ಅಂದ್ರೆ ಯಾರಿಗೆ ಕೃಷ್ಣ ಪ್ರಜ್ಞೆ ಇಲ್ಲ ಅವರೆಲ್ಲ ಸತ್ತಿದ್ದಾರೆ ಅಂತ ನಿತ್ಯಾನಂದ ಪ್ರಭು ಹೇಳುವಂಥದ್ದು. 99% ಜನರಿಗೆ ಕೃಷ್ಣ ಪ್ರಜ್ಞೆ ಇಲ್ಲ, ಹಾಗಾಗಿ ಯಾರಿಗೆ ಕೃಷ್ಣ ಪ್ರಜ್ಞೆ ಇಲ್ಲ ಅವರೆಲ್ಲ ಸತ್ತ ಹಾಗೆ. ನಿತ್ಯಾನಂದ ಪ್ರಭು ಹೇಳ್ತಾರೆ, ಕಲಿಯುಗದಲ್ಲಿ ಆಲ್ರೆಡಿ ಅವರು ಸತ್ತಿದ್ದಾರೆ, ನೀವು ಮತ್ತೆ ಅವರನ್ನು ಕೊಲ್ಲಬೇಡಿ, ಸುದರ್ಶನ ನೀವು ತೆಗಿಬೇಡಿ ಅಂತ ಹೇಳ್ತಾರೆ. ಮತ್ತೆ ಕಡೆಗೆ ಅವ್ರ ಅಡ್ಡ ಬಿದ್ದಾಗೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಎಸ್ ನಾನು ಸುದರ್ಶನ ತೆಗೆಯುವುದಿಲ್ಲ, ಆದರೆ ಒಂದು ಕಂಡೀಷನ್. ಎಂಥ ಕಂಡೀಷನ್? ಅವ್ರು ಇನ್ನೂ ಅದನ್ನು ಮಾಡಬಾರ್ದು, ಜಗಾಯ ಮತ ಮದಾಯಿ ಇನ್ನೂ ಅವ್ರು ಕುಡಿಯುವುದು ಬೇಡೋದು ಮಾಡಬಾರ್ದು. ಅದಕ್ಕೆ ಜಗಾಯ ಮತ ಮದಾಯಿ ಅಡ್ಡ ಬೀಳ್ತಾರೆ, ಎಸ್ ಓಕೆ ಅಂತ ಹೇಳ್ತಾರೆ. ಮತ್ತೆ ಅವ್ರು ಕೇಳ್ತಾರೆ, ನಾವು ಇನ್ನು ಎಂತ ಮಾಡಬೇಕು? ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀವು ಹೋಗಿ ಯಾಕೆಂದ್ರೆ ಈ ಗಂಗಾ ತೀರದಲ್ಲಿ ಘಾಟ್ ಉಂಟು, ಅಲ್ಲಿ ನೀವು ಹೋಗಿ ಯಾರು ಭಕ್ತರು ಬರ್ತಾರೆ ಅಲ್ಲಿ ನೀವು ಕ್ಲೀನ್ ಮಾಡಿ ಜಾಗ, ಯಾಕಂದ್ರೆ ಸ್ನಾನ ಮಾಡ್ಲಿಕ್ಕೆ ಎಲ್ಲರೂ ಹೋಗ್ತಾರೆ. ಅಲ್ಲಿ ಜಾಗ ಕ್ಲೀನ್ ಮಾಡಿ ಅವರಿಗೆ ನೀವು ನಮಸ್ಕಾರ ಮಾಡಿ. ಅದೇ ರೀತಿ ಅಂತ ಕೆಟ್ಟವರಾಗಿದ್ದ ಜಗಾಯಿ ಮತ್ತೆ ಮದಾಯಿ ಮತ್ತೆ ಆ ಘಾಟಲ್ಲಿ ಅವರು ಆ ಘಾಟ್ ಕ್ಲೀನ್ ಮಾಡಿ ಬಂದವರಿಗೆ ಅಡ್ಡ ಬೀಳ್ತಾ ಇದ್ರು. ಈಗ ಕೂಡ ಅದಕ್ಕೆ ಹೆಸರು ಜಗಾಯಿ ಮತ್ತೆ ಮದಾಯಿ ಘಾಟ್. ನಾನು ಎವ್ರಿ ಇಯರ್ ಪರಿಕ್ರಮ ಹೋಗ್ತೇನೆ, ಆ ಪರಿಕ್ರಮದಲ್ಲಿ ಆ ಘಾಟ್ ಉಂಟು. ಹಾಗಾಗಿ ನೋಡಿ ಹೇಗಿದ್ದವರು ಎಂತ ಆದ್ರು. ಹಾಗಾಗಿ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಅವರನ್ನು ಸಾಧು ಅಂತ ಭಾವಿಸ್ಬೇಕು. ಕ್ಷಿಪ್ರಂ ಭವತಿ ಧರ್ಮಾತ್ಮ ಸತ್ವಚಾತಿ ನಿಗಚ್ಚತಿ ಕೌಂತೇಯ ಪ್ರತಿಜ್ಞಾನಿ ನಮೇ ಭಕ್ತ ಪ್ರಣಶ್ಯತಿ. ಕುಂತಿಯ ಮಗನಾದ ಅರ್ಜುನನೇ ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ. ನೋಡಿ ಅಂತವ ಅವ ಹಿಂದಿನ ಈ ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ಕೆಟ್ಟವನಾಗಿದ್ರು ಕೂಡ ಮತ್ತೆ ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನಂತೆ, ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ. ನೋಡಿ ಕೃಷ್ಣ ಹೇಳ್ತಾ ಇದ್ದಾನೆ, ನಮೇ ಭಕ್ತ ಪ್ರಣಶ್ಯತಿ ಎಂದೂ ನಾಶವಾಗುವುದಿಲ್ಲ, ಎಲ್ಲರಿಗೂ ನೀವು ಹೇಳ್ತಾ ಬಾ ಅಂತ ಹೇಳ್ತಾನೆ. ಇದು ಎಂದು ಧೈರ್ಯವಾಗಿ ಘೋಷಿಸು, ಧೈರ್ಯವಾಗಿ ಘೋಷಿಸು. ನೋಡಿ ಇಲ್ಲಿ ನೀವು ಕಾಣ್ತಾ ಇದ್ದೀರಿ, ಇದು ಪ್ರಹ್ಲಾದ್ ಮಹಾರಾಜ್, ಇದು ನರಸಿಂಹದೇವರು, ಮತ್ತೆ ಇದೆಲ್ಲ ದೇವತೆಗಳು. ನರಸಿಂಹ ಹಿರಣ್ಯಕಶಿಪು ಕೊಂದ ಮೇಲೆ ಇಲ್ಲ ದೇವತೆಗಳೆಲ್ಲ ಇರ್ತಾರೆ, ಅವರಿಗೆ ಹೋಗ್ಲಿಕ್ಕೆ ಹೆದರಿಕೆ. ಲಾಸ್ಟ್ಗೆ ಪ್ರಹ್ಲಾದ್ ಮಹಾರಾಜನ್ನು ಹೇಳ್ತಾರೆ, ಮತ್ತೆ ಪ್ರಹ್ಲಾದ್ ಮಹಾರಾಜ್ ಹೋಗ್ತಾರೆ. ಪ್ರಹ್ಲಾದ್ ಮಹಾರಾಜ್ ಹೋದ ಕೂಡಲೇ ನರಸಿಂಹ ರಕ್ತದ ಕೈಯಿಂದ ಪ್ರಹ್ಲಾದ್ ಮಹಾರಾಜ್ ತಲೆಗೆ ಈಗ ಕೈ ಇಡ್ತಾರೆ. ಪ್ರಭುಪಾದ ಹೇಳ್ತಾರೆ, ಪ್ರಹ್ಲಾದನಿಗೆ ಹೇಗೆ ಆ ಆಶೀರ್ವಾದ ಸಿಕ್ತೋ ಅದು ನಿಮ್ಗೆ ಕೂಡ ಸಿಗ್ತದೆ. ಕೃಷ್ಣ ಪಾರ್ಶಾಲಿಟಿ ಮಾಡುವುದಿಲ್ಲ, ನಿಮ್ಗೆ ಕೂಡ ಸಿಗ್ತದೆ. ಆದ್ರೆ ನೀವು ಕೂಡ ಪ್ರಹ್ಲಾದ್ ಮಹಾರಾಜ ಹಾಗೆ ಅನನ್ಯ ಭಕ್ತಿ ಮಾಡ್ಬೇಕು, ನಿಮ್ಗೆ ಕೂಡ ಸೇಮ್ ಆಶೀರ್ವಾದ ಸಿಗ್ತದೆ. ಮತ್ತೆ ನರಸಿಂಹನಿಗೆ ತುಂಬಾ ಪ್ಲೀಸ್ ಆಗ್ತದೆ,
ನರಸಿಂಹ ಹೇಳ್ತಾರೆ, ಏ ಪ್ರಹ್ಲಾದ, ನನ್ಗೆ ತುಂಬಾ ನಿನ್ನ ಮೇಲೆ, ನಿನ್ನ ಅನನ್ಯ ಭಕ್ತಿ ಮೇಲೆ ಖುಷಿಯಾಗಿದೆ, ನಿನಗೆ ಎಂತ ಬೇಕು ಕೇಳು. ಅದಕ್ಕೆ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ನಾನು ಮೊದಲಿಗೆ ಆಸುರಿ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇನೆ, ಈ ರಾಜಸಿಕ ಇದರಲ್ಲಿದ್ದೇನೆ, ಮತ್ತೆ ನೀನು ಈ ರೀತಿ ಕೇಳಿದ್ರೆ ನನ್ನನ್ನು ಈ ಪೂರ್ತಿ ಆಸುರಿ ಇದಕ್ಕೆ ನೀನು ತಳ್ತಾ ಇದೀಯಾ, ದಯವಿಟ್ಟು ಈ ರೀತಿ ಹೇಳಬೇಡ. ನಾನು ನಿನ್ನೊಟ್ಟಿಗೆ ಬಿಸ್ನೆಸ್ ಮಾಡುವುದಲ್ಲ, ಜೀವೇರ ಸ್ವರೂಪ ನಿತ್ಯ ಕೃಷ್ಣ ದಾಸ್, ಜೀವಿಯ ಕೆಲಸ ಕೃಷ್ಣನ ಸೇವೆ ಮಾಡುವಂತದ್ದು, ಅದು ನಾನು ಮಾಡ್ತಾ ಇದ್ದೇನೆ. ನಾನು ನಿನ್ನೊಟ್ಟಿಗೆ ಬಿಸ್ನೆಸ್ ಮಾಡುವುದಲ್ಲ. ಒಂದು ವೇಳೆ ನಮ್ಗೆ ಆಗ್ತಿದ್ರೆ ನಾವ್ ಎಂತ ಮಾಡ್ತಿದ್ದೇವೆ, ನನ್ನ ಮಗನಿಗೆ ಅದು ಮಾಡಿ, ನನ್ನ ಮಗಳಿಗೆ ಇದು ಮಾಡಿ, ನನ್ನ ಗಂಡನಿಗೆ ಅದು ಮಾಡಿ, ನಾವು ಈ ರೀತಿ ಕೇಳ್ತಾ ಇದ್ದೇವೆ. ಆದ್ರೆ ಪ್ರಹ್ಲಾದ್ ಮಹಾರಾಜ್ ಹೇಳಿದ್ದು, ನಾನು ನಿನ್ನೊಟ್ಟಿಗೆ ಬಿಸ್ನೆಸ್ ಮಾಡುದು ಅಲ್ಲ. ನರಸಿಂಹದೇವರಿಗೆ ತುಂಬಾ ಖುಷಿ ಆಗ್ತದೆ. ನರಸಿಂಹದೇವರು ಹೇಳ್ತಾರೆ, ಪ್ರಹ್ಲಾದ, ನೀನು ನನ್ನ ಹೃದಯವನ್ನು ಗೆದ್ದಿದ್ದೀಯ, ಇವತ್ತಿನಿಂದ ನಾನು ನಿನ್ನ ಕಿಸೆಯಲ್ಲಿದ್ದೇನೆ, ನಿನಗೆ ನನ್ನನ್ನು ಯಾರಿಗೆ ಬೇಕಿದ್ರು ಮಾರಬಹುದು. ಮತ್ತೆ ನರಸಿಂಹದೇವರು ಹೇಳ್ತಾರೆ, ಪ್ರಹ್ಲಾದ, ನನಗೆ ತುಂಬಾ ಖುಷಿ ಆಗಿದೆ, ನೀನು ಎಂತಾದ್ರೂ ಕೇಳು, ಪ್ಲೀಸ್ ಕೇಳು, ಪ್ಲೀಸ್ ಕೇಳು ಅಂತ ಹೇಳ್ತಾರೆ. ಅದಕ್ಕೆ ಪ್ರಹ್ಲಾದ್ ಮಹಾರಾಜ್ ಇಷ್ಟು ಫೋರ್ಸ್ ಮಾಡುವಾಗ ಹೇಳ್ತಾರೆ, ಆಯ್ತು, ನಾನು ಎಲ್ಲಿಯಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ತಂದೆಯನ್ನು ಕ್ಷಮಿಸು. ನೋಡಿ, ಈಗ ನಾವೆಂತ ಮಾಡ್ತೇವೆ, ಯಾರಾದ್ರೂ ನಮ್ಗೆ ಈ ಫ್ಯಾಮಿಲಿಯಲ್ಲಿ ಕೂಡ ಯಾರಾದ್ರೂ ಮಾಡಿದ್ರೆ ಮತ್ತೆ ನಾವು ಹಾವು ಮುಂಗುಸಿ ನಾವು ಅವರಿಗೆ ಶಾಪ ಇಡ್ತೇವೆ, ಅವನ್ನೆಲ್ಲ ಕಚ್ಚಿ ಸಾಯ್ಬೇಕು, ಅವ ಹಾಗೆ ಆಗ್ಬೇಕು, ನನ್ಗೆ ಮಾಡಿದನಲ್ಲ ಅವ ಬರ್ಕತ್ ಆಗುದಿಲ್ಲ, ಅವ ಗ್ಯಾರಂಟಿ ಇದಾಗ್ತಾನೆ, ಈ ರೀತಿ ನಾವು ಶಾಪ ಕೊಡ್ತೇವೆ. ಆದ್ರೆ ಶುದ್ಧ ಭಕ್ತರಿಗೆ ಯಾರು ಶತ್ರುಗಳಿಲ್ಲ. ಯಾಕೆ? ಪ್ರಹ್ಲಾದ್ ಮಹಾರಾಜಿಗೆ ಎಂತೆಲ್ಲ ಕಷ್ಟ ಕೊಟ್ಟಿದ್ದಾರೆ ಹಿರಣ್ಯಕಶಿಪು, ಯಾವ ಯಾವ ರೀತಿಯಲ್ಲಿ ಕೊಲ್ಲಿಗೆ ಟ್ರೈ ಮಾಡಿದ್ದಾರೆ, ಆದ್ರೂ ಕೂಡ ಎಂತ ಹೇಳಿದ್ದು, ನಾನು ಎಲ್ಲಿಯಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ತಂದೆಯನ್ನು ಕ್ಷಮಿಸು. ಪ್ರಭುಪಾದ ಹೇಳ್ತಾರೆ, ಇದು ಭಕ್ತರ ಹೃದಯ, ಅವರಿಗೆ ಶತ್ರು ಅನ್ನೋದಿಲ್ಲ, ಎಲ್ಲರೂ ನಿಂತಾರೆ. ಮತ್ತೆ ಕಡೆಗೆ ನರಸಿಂಹ ತುಂಬಾ ಖುಷಿ ಆಗ್ತದೆ. ನರಸಿಂಹ ಹೇಳ್ತಾರೆ, ಪ್ರಹ್ಲಾದ, ನೀನು ನನ್ನ ಹೃದಯವನ್ನು ಗೆದ್ದಿದ್ದೀಯ, ನಿನ್ನ ಒಂದು ತಂದೆ ಅಂತ ನಿನ್ನ 21 ಜನರೇಷನ್ ನಾನು ಕ್ಷಮಿಸ್ತೇನೆ. ತಂದೆಯ ತಂದೆ ತಂದೆಯ ತಂದೆ 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 ಈ ರೀತಿ 21 ಜನರೇಷನ್ ಕ್ಷಮಿಸ್ತೇನೆ. ಪ್ರಭುಪಾದರು ಹೇಳ್ತಾರೆ, ನೋಡಿ, ನಾವು ತಂದೆ ತಾಯಿಗೆ ಒಂದು ಗಿಫ್ಟ್ ಕೊಡ್ಬೇಕಿದ್ರೆ ಗ್ರೇಟೆಸ್ಟ್ ಗಿಫ್ಟ್ ಅಂದ್ರೆ ನಾವು ಭಕ್ತರಾಗ್ಬೇಕಂದ್ರೆ, ನಾವು ಭಕ್ತರಾದ್ರೆ ನಮ್ಮ 21 ಜನರೇಷನ್ ಅನ್ನು ಕೃಷ್ಣ ಕ್ಷಮಿಸ್ತಾನೆ. ಇದು ನಾವು ಮಾಡುವಂತ ಗ್ರೇಟೆಸ್ಟ್ ಗಿಫ್ಟ್. ಆದ್ರೆ ನಾವೆಂತ ಮಕ್ಕಳನ್ನು ಭಕ್ತಿ ಭಕ್ತಿ ಬೇಡಪ್ಪ, ನೀನು ಕಲಿ, ಈಗ ನೀನು ಕಲಿಬೇಕು, ಒಳ್ಳೆ ಕೆಲಸ ಸಿಗ್ಬೇಕು. ಇದೆ ನಾವೇ ಟ್ರೈನ್ ಮಾಡೋದು, ನಮ್ಗೆ ಗೊತ್ತಿಲ್ಲ ಭಕ್ತಿ ಬಗ್ಗೆ, ಮತ್ತೆ ನಮ್ಮ ಮಕ್ಕಳಿಗೆ ಎಂತ ಟ್ರೈನ್ ಮಾಡೋದು. ಹಾಗಾಗಿ ಪ್ರಪೋಸ್ ಹೇಳ್ತಾರೆ, ಇದು ದೊಡ್ಡ ಗಿಫ್ಟ್, ನೀವು ಭಕ್ತರಾದ್ರೆ ಕೃಷ್ಣ 21 ಜನರೇಷನ್ ಅನ್ನು ಕ್ಷಮಿಸ್ತಾನೆ. ಮಾಮಿ ಬಾರ್ದ ವ್ಯಾಪಾಶ್ರಿತ್ಯ ಏ ಅಪಿ ಸೂಯ ಪಾಪ ಯೋನಯ ಶ್ರೀಯ ವೈಶ್ಯ ತಥಾ ಶೂದ್ರ ತೇ ಅಪಿ ಯಾತಿ ಪರಮಂ ಗತಿ. ಪಾರ್ಥ, ನನ್ನಲ್ಲಿ ಆಸೆ ಪಡೆಯುವರು ಕೀಳು ಜನ್ಮದವರಾದರು ಸ್ತ್ರೀಯರು ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ನೋಡಿ, ಇದು ಯಾಕೆ ಇದನ್ನು ಹೇಳಿದ್ದಾರೆ ಅಂದ್ರೆ, ಈಗ ಇಲ್ಲ, ಈಗ ವರ್ಣ ಕೂಡ ಇಲ್ಲ, ಆಶ್ರಮ ಕೂಡ ಇಲ್ಲ. ವರ್ಣ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಆಶ್ರಮ ಅಂದ್ರೆ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ. ಹಿಂದಿನ ಕಾಲದಲ್ಲಿ ಇದು, ಮತ್ತೆ ಹಿಂದಿನ ಕಾಲದಲ್ಲಿ ಹೇಗಂದ್ರೆ, ಶೂದ್ರನಿಗೆ ಎಜುಕೇಶನ್ ಇಲ್ಲ, ಅಂದ್ರೆ ಈ ವೈಶ್ಯ ಆಗ್ಲಿ ಶೂದ್ರ ಆಗ್ಲಿ ಸ್ತ್ರೀ ಆಗ್ಲಿ ಅವರಿಗೆ ಸಾರಿ ಈ ದ್ವಿಜ ಇಲ್ಲ, ಅಂದ್ರೆ ಅವರಿಗೆ ಇನಿಶಿಯೇಷನ್ ಇಲ್ಲ. ಆದ್ರೆ ಕೃಷ್ಣ ಹೇಳುವುದು ಅಂತ ಅಂದ್ರೆ, ಯಾರೆಲ್ಲ ಕೃಷ್ಣನ ಆಶ್ರಯ ಪಡಿದ್ದಾರೆ ಅವರು ಕೀಳು ಜನ್ಮದವರಾಗ್ಲಿ ಸ್ತ್ರೀಯರಾಗ್ಲಿ ವೈಶ್ಯರಾಗ್ಲಿ ಶೂದ್ರರಾಗ್ಲಿ ಅವರು ಪರಮಗತಿ ಪಡೀತಾರೆ, ಅವರು ಶುದ್ಧ ಭಕ್ತರಾಗ್ತಾರೆ. ಇದಕ್ಕೆ ಉದಾಹರಣೆ ಒಂದು ಪ್ರಭುಪಾದ ಅದೇ 70s ಅಲ್ಲಿ ತುಂಬಾ ದೇವಸ್ಥಾನ ಮಾಡಿದ್ರು. ಆಗ ಅವರಿಗೆ ಇನ್ನು ಭಾರತಕ್ಕೆ ಹೋಗಿ ಪ್ರಚಾರ ಮಾಡಬೇಕಂತಾಯ್ತು. ಹಾಗೆ ಅವರು 5000 ಭಕ್ತರು, ಅದರಲ್ಲಿ 4000 ಗಂಡಸರು, 1000 ಹೆಂಗಸರು. ಮತ್ತೆ ಇಂದಿರಾ ಗಾಂಧಿ ಅವರಿಗೆ ವೀಸಾ ಅದು ಎಲ್ಲ ಕೊಟ್ಟರು, ಮತ್ತೆ ಅವರು ಇಟ್ಕೊಂಡು ಬಂದರು 5000 ಜನ.
ಮತ್ತೆ ಬಾಂಬೆಯಲ್ಲಿ ದೊಡ್ಡ ಪಂಡಾಲ್ ಪ್ರೋಗ್ರಾಮ್ ಮಾಡಿದರು. ಆಗ ಭಾರತದಲ್ಲಿ ಎಲ್ಲ ಈ ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆಗಳ ಹೆಡ್ನವರೆಲ್ಲ ಬಂದರು, ಬಂದು ಹೇಳಿದರು, ಪ್ರಭುಪಾದ ಸ್ವಾಮೀಜಿ ನೀವು ದೊಡ್ಡ ಮಿಸ್ಟೇಕ್ ಮಾಡಿದ್ದೀರಿ. ಎಂತ ಮಿಸ್ಟೇಕ್? ನೀವು ಈ ಹೆಂಗಸರನ್ನು ಕೂಡ ಭಕ್ತರು ಮಾಡಿದ್ದೀರಿ. ನಮ್ಮ ಈ ಸಂಸ್ಥೆಯಲ್ಲೆಲ್ಲ ಹೆಂಗಸರಿಗೆ ಅಲೌಡ್ ಇಲ್ಲ, ಗಂಡಸರಿಗೆ ಮಾತ್ರ. ಪ್ರಭುಪಾದ ಹೇಳ್ತಾರೆ, ಈ ಗಂಡು ಹೆಣ್ಣು, ಈ ಅಮೇರಿಕನ್, ಈ ಭಾರತೀಯ, ಈ ಬ್ರಾಹ್ಮಣ ಕ್ಷತ್ರಿಯ, ಇದೆಲ್ಲ ದೇಹದ ಭಾವನೆ, ಆತ್ಮಕ್ಕೆ ಇದು ಯಾವುದು ಭಾವನೆ ಇಲ್ಲ. ಆತ್ಮಕ್ಕೆ ಸ್ತ್ರೀ ಪುರುಷ ಇಲ್ಲ, ದೇಹಕ್ಕೆ ಮಾತ್ರ ಇರುವಂತದ್ದು. ಹಾಗಾಗಿ ಈ ಈ ಒಂದು ಉತ್ತರದಿಂದ ಅವರೆಲ್ಲ ಸುಮ್ಮನೆ ಆದ ನೋಡಿ. ತುಂಬಾ ಸಂಸ್ಥೆಗಳು ಈಗ ಕೂಡ ಉಂಟು, ಅಂದ್ರೆ ಗಂಡು ಹೆಣ್ಣು ಅಂತ ಭೇದ ಉಂಟು, ಆತ್ಮಕ್ಕೆ ಈ ಭೇದ ಇಲ್ಲ. ಆಗ ಕೃಷ್ಣ ಪ್ರಜ್ಞೆ ಎಲ್ಲರಿಗೆ, ಇದನ್ನು ಪ್ರಭುಪಾದ ಹೇಳಿಕೊಟ್ರು. ಮತ್ತೆ ಇನ್ನೊಂದು ವಿಷಯ ಅಂತ ಅಂದ್ರೆ, ಈ ಮಾಲಿನಿ ದೇವಿದಾಸಿ ಮತ್ತೆ ಗೋವಿಂದ ದೇವಿದಾಸಿ, ಯಮುನಾ ದೇವಿದಾಸಿ ಇದೆಲ್ಲ ಪ್ರಭುಪಾದನ ಸೇವೆ ಮಾಡ್ತಾ ಇದ್ರು, ಅಂದ್ರೆ ಕುಕ್ಕಿಂಗ್ ಬೇರೆಲ್ಲ ಪ್ರಭುಪಾದಿಗೆ ಮಾಡ್ತಾ ಇದ್ರು. ಅವರ ಈ ಲೀಲಾಮೃತದಲ್ಲಿ ಅವ್ರು ಹೇಳ್ತಾರೆ, ಪ್ರಭುಪಾದ ಕಣ್ಣಲ್ಲಿ ಡಿಸ್ಕ್ರಿಮಿನೇಷನ್ ಇರಲಿಲ್ಲ ಅಂತೆ. ಯಾಕೆಂದ್ರೆ ಅವರಿಗೆ ಪ್ರಭುಪಾದಿಗೆ 80, ಅವರಿಗೆ ಒಂದು 20 22 ಈ ರೀತಿ ವರ್ಷ, ಅಂದ್ರೆ 60 ವರ್ಷ ಗ್ಯಾಪ್. ಅದೇ ಪ್ರಭುಪಾದ ನೋಡುವಾಗ, ಈಗ ನಾವು ನೋಡುವಾಗ ಹೆಂಗಸನ್ನು ಹೆಂಗಸ ತರ ನೋಡ್ತೇವೆ, ಗಂಡಸನ್ನು ಗಂಡಸ. ಪ್ರಭುಪಾದ ಹಾಗೆ ಅಲ್ಲ, ಪ್ರಭುಪಾದ ನೋಡುವಾಗ ಆ ಡಿಫ್ರೆನ್ಸ್, ಪ್ರಭುಪಾದ ಆತ್ಮವನ್ನು ನೋಡ್ತಾ ಇದ್ರು. ಹಾಗಾಗಿ ನಾವು ಆತ್ಮದಲ್ಲಿ ವೆಗಲು ಬರಬೇಕು, ಆಗ ಇದು ಯಾವುದೇ ಇಲ್ಲ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಧಿ ಮಾಂ ನಮಸ್ಕುರು ಮಾಮೇ ವೈಜ ಯುಕ್ತೇವ್ಯಂ ಆತ್ಮನ ಮತ್ಪರಾಯಣ. ಸದಾ ನನ್ನನ್ನು ಚಿಂತಿಸುವಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು, ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿ ನೀನು ನನ್ನಲ್ಲಿ ಬರುವೆ. ಕೃಷ್ಣ ಹೇಳುವಂತ ಒಂದು 4 ವಿಷಯ ಯಾವುದು? ಮನ್ಮನ, ನನ್ನನ್ನು ಚಿಂತೆ ಮಾಡು. ಮದ್ಭಕ್ತ, ನನ್ನ ಭಕ್ತನಾಗು. ಮಧ್ಯಾಜಿ, ನನಗೆ ಪೂಜೆ ಮಾಡು. ಮಾಮ ನಮಸ್ಕಾರ, ನನಗೆ ನಮಸ್ಕಾರ ಮಾಡು. ಹೀಗೆ ಮಾಡಿದ ಅಂತ ಆಗ್ತೀವಿ, ನೀನು ನನ್ನಲ್ಲಿ ಬರುವೆ. ಎಸ್, ಅಧ್ಯಾಯ ಸಾರಾಂಶ, ಭಗವಂತ ಐಶ್ವರ್ಯ ಜ್ಞಾನ ರಾಜವಿದ್ಯ ರಾಜಗುಹ್ಯಂ ಕೃಷ್ಣ ಸಮೀಪ ಸಮಾರಂಭಗಳು ಸದಾ ಕೀರ್ತನೆ ತೋಮಾಂ ವಿಶೇಷ ಭಕ್ತ ಮಾಧುರ್ಯ ಮನ್ಮನಾಭಾವ ಮಧ್ವಂ. ಎಸ್, ಯಾವ್ದು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು ದಯವಿಟ್ಟು. ಚಾಟ್ ಬರೋದಿಲ್ಲ ಕೃಷ್ಣ. ಎಸ್, ಚಾಟ್ ಅಲ್ಲಿ ಕೂಡ ಹಾಕ್ಬೋದು. ಎಸ್ ಹೇಳಿ ಮಾತಾಜಿ. ಹಾ ಸತೀಶ ಹೇಳಿ ಸರ್. ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ. ಮೂರು ವೇದಗಳು ಅಂತ ಹೇಳ್ತಾ ಇದ್ರಿ, ಅದೊಂದು ಸ್ವಲ್ಪ ಬ್ರೀಫ್ ಮಾಡ್ತೀರಾ? ಮೂರು ವೇದಗಳನ್ನು ಇಲ್ಲಿ ಉಂಟಲ್ಲ, ನಾನು ವಿಶ್ವದ ತಂದೆ ತಾಯಿ ಆಧಾರ ಅಂತ ಆದ್ಮೇಲೆ ಒಂದು ಮೂರು ವೇದಗಳು ಅಂತ ಒಂದು ಹೇಳಿದ್ರಿ. ಎಸ್ ನೋಡಿ, ಈ ಋಕ್ ಸಮ ಯಜುರ್ ಈ ಮೂರು ವೇದಗಳು ಇದೆ ಅಂತ ಅಂದ್ರೆ, ಇಲ್ಲಿ ನೋಡಿ ಹೇಳುವಂತದ್ದು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಇಲ್ಲಿ ನೋಡಿ ವೇದಗಳಿಂದ ಎಂತ ಅಂದ್ರೆ, ನಮ್ಗೆ ಈ ಎಲ್ಲ ಈಗ ಈ ಭಟ್ರುಸನವರೆಲ್ಲ ಇದ್ದಾರೆ ಈ ಟೆಂಪಲ್ ಅಲ್ಲಿ ಅರ್ಚಕರೆಲ್ಲ, ಅವರೆಲ್ಲ ನಿಮ್ಗೆ ಹೇಳುವಂಥದ್ದು ವೇದದಿಂದ, ಇದು ಪೂಜೆ ಮಾಡಿದ್ರೆ ನಿಮ್ಗೆ ಪುಣ್ಯ ಸಿಗ್ತದೆ, ಇದು ಪೂಜೆ ಮಾಡಿದ್ರೆ ಇನ್ನು ಪುಣ್ಯ ಸಿಗ್ತದೆ. ಹಾಗಾಗಿ ಪುಣ್ಯದಲ್ಲಿ ಅದ್ರಲ್ಲಿ ನಿಮ್ಗೆ ಸ್ವರ್ಗಲೋಕ ಹೋಗ್ಬೋದು, ಬ್ರಹ್ಮಲೋಕ ಹೋಗ್ಬೋದು. ಇದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಬ್ಬ ಈ ಭೂಮಿಯಲ್ಲಿದ್ದ, ಭೂಮಿಯಲ್ಲಿರುವಾಗ ಅವ ಇದನ್ನು ಹೊಗಳ್ತಾ ಇದ್ದ, ಇದು ಎಷ್ಟು ಚಂದ, ಎಷ್ಟು ಚಂದ, ಎಷ್ಟು ಚಂದ. ಮತ್ತೆ ಅವನನ್ನು ಸ್ವರ್ಗಲೋಕಕ್ಕೆ ಒಬ್ಬ ಕೊಂಡೋಗ್ತಾನೆ. ಸ್ವರ್ಗಲೋಕಕ್ಕೆ ಹೋಗ್ಯವ, ಈ ಭೂಮಿ ಏನೂ ಅಲ್ಲ, ಇದು ಎಷ್ಟು ಚಂದ, ಎಷ್ಟು ಚಂದ ಅಂದ್ರೆ ಪೂರ್ತಿ ಬಂಗಾರ, ಪೂರ್ತಿ ಒಳ್ಳೆ ಒಳ್ಳೆ. ಮತ್ತೆ ಅಲ್ಲಿಂದ ಅವನನ್ನು ಬ್ರಹ್ಮಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಬ್ರಹ್ಮಲೋಕ ನೋಡುವಾಗ ಅವನಿಗಾಗ್ತದೆ, ಈ ಆ ಸ್ವರ್ಗಲೋಕ ಏನು ಎಲ್ಲ ಈ ಬ್ರಹ್ಮಲೋಕದಿದ್ರು. ಮತ್ತೆ ಲಾಸ್ಟಿಗೆ ಅವ ಕರ್ಕೊಂಡೋದ ಅವನನ್ನು ಬ್ರಹ್ಮಲೋಕದಿಂದ ಕೃಷ್ಣನ ಗೋಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ.
ಆ ಗೋಲೋಕ ನೋಡಿ ಅವನಿಗಾಗ್ತದೆ ಈ ಬ್ರಹ್ಮಲೋಕ ಏನೂ ಅಲ್ಲ ಗೋಲೋಕ ದೇವರು. ಹಾಗಾಗಿ ನಾವೆಂತ ಅಂದ್ರೆ ಈಗ ವೇದಗಳು ಹೇಳುವಂಥದ್ದು ಪುಣ್ಯ ಮಾಡಿ ಸ್ವರ್ಗಲೋಕ ಹೋಗಿ, ಸ್ವರ್ಗಲೋಕ ಹೋಗಿ ಕೂಡ ಎಂತ ನಾವು ಮಾಡುವಂಥದ್ದು ಅಲ್ಲಿ ಜಾಸ್ತಿ ಇಂದ್ರಿಯ ಸುಖ ಮಾಡುವಂಥದ್ದು ನೋಡಿ. ಹೀಗೆ ಅವರು ಸ್ವರ್ಗಲೋಕದಲ್ಲಿ ಅಪಾರ ಇಂದ್ರಿಯ ಭೋಗ, ಏಕೆಂದ್ರೆ ಇಲ್ಲಿ ನಿಮಗೆ ಎರಡು ಮಾವಿನ ಹಣ್ಣು ತಿನ್ನುವಾಗ ನಿಮಗೆ ಹೊಟ್ಟೆ ಫುಲ್ ಆಗ್ತದೆ, ಅಲ್ಲಿ 100 ತಿಂದರೂ ಕೂಡ ಫುಲ್ ಆಗೋದಿಲ್ಲ, ನಿಮ್ಮ ಇಂದ್ರಿಯ ಭೋಗ ಜಾಸ್ತಿ. ಮತ್ತೆ ಇಲ್ಲಿ ನೀವು 100 ವರ್ಷ ಬದುಕ್ತೀರಿ, ಅಲ್ಲಿ ಸ್ವರ್ಗಲೋಕದಲ್ಲಿ ನೀವು 10,000 20,000 1,00,000 ಈ ರೀತಿ ಈ ರೀತಿ ನೀವು ಬದುಕಬಹುದು. ಆದರೆ ನಿಮ್ಮ ಟೈಮ್ ಆದ ಕೂಡಲೇ ಮತ್ತೆ ನೀವು ಸಾಯಲೇಬೇಕು. ಹಾಗಾಗಿ ಅದು ಒಳ್ಳೆ ಪ್ರಪೋಸಲ್ ಅಲ್ಲ. ಎಸ್ ಹರೇ ಕೃಷ್ಣ. ಎಸ್ ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಇವೆಲ್ಲವನ್ನು ಕೃಷ್ಣ ಅರ್ಜುನನಿಗೆ ಹೇಳಿದ ಇಲ್ಲ ಅರ್ಜುನ ನೆಪ ಮಾತ್ರ ಇದ್ದು ಎಲ್ಲರಿಗೂ ಹೇಳಿದ? ನೋಡಿ, ಆಕ್ಚುಲಿ ಇದು ಅರ್ಜುನ ನೆಪ, ಅರ್ಜುನನನ್ನು ಬ್ರಹ್ಮೆಗೆ ತರುವಂಥದ್ದು ಕೃಷ್ಣ. ಯಾಕೆ? ಇದು ನಮ್ಮ ಅನುಕೂಲಕ್ಕೆ, ಅದು ಕೂಡ ಈ ದ್ವಾಪರಯುಗ ಎಂಡಿಗೆ ಇದನ್ನು ಹೇಳಿದಂಥದ್ದು. ಯಾಕೆಂದ್ರೆ ಕೃಷ್ಣನಿಗೆ ಗೊತ್ತುಂಟು ಕಲಿಯುಗದಲ್ಲಿ ಜನರು ಮಂದ, ಮಂದ ಅಂದ್ರೆ ದಡ್ಡರು, ಸುಮಂದ ಅಂದ್ರೆ ಶತದಡ್ಡರು. ಪ್ರಾಯೇನ ಅಲ್ಪಾಯುಷ ಸಭ್ಯ ಕಲೌ ಅಸ್ಮಿನ್ ಯುಗೇ ಜನ ಮಂದ ಸುಮಂದ ಮತಯೋ ಮಂದ ಭಾಗ್ಯ ಉಪದ್ರುತ ಅಂದ್ರೆ ಡಿಸ್ಟರ್ಬ್ ಕಂಡೀಷನ್. ಹಾಗಾಗಿ ನಮ್ಮ ಒಳಿತಿಗಾಗಿ ಹೇಳಿದ್ದಾರೆ. ವಾಟ್ ಇಸ್ ಸೋಮರಸ ಅಂತ ಕೇಳಿದ ಪ್ರಭು. ಹಾ, ನಿಮ್ಗೆ ಕುಡಿಬೇಕ ಸೋಮರಸ? ಸ್ವರ್ಗಲೋಕದಲ್ಲಿ ಸೋಮರಸ ಉಂಟಾದ ಅದು ಕೂಡ ಒಂದು ಇಂದ್ರಿಯ ಸುಖ. ಸಾಧುಸ್ ಆರ್ ಹ್ಯಾವಿಂಗ್ ಎ ಸ್ಟಿಕ್ ಇನ್ ದೇರ್ ಹ್ಯಾಂಡ್, ವಾಟ್ ಇಟ್ ಇಂಪ್ಲೈಸ್? ಸ್ಟಿಕ್ ಅಂದ್ರೆ ಇಟ್ ಈಸ್ ಎ ಸನ್ಯಾಸಿ ಆಗುವಾಗ ಅವರಿಗೆ ಸ್ಟಿಕ್ ಸಿಗ್ತದೆ, ದಂಡ. ಏ ಸರಿ ಕೃಷ್ಣ, ಯಾರು ಪ್ರಶ್ನೆ ಉಂಟಾ? ಕೃಷ್ಣ ಚೈತನ್ಯ ಹರೇ ಕೃಷ್ಣ, ಯಾರ್ದು ಪ್ರಶ್ನೆ ಇಲ್ವಾ? ಎಲ್ಲರಿಗೂ ತಿಳಿತಾ? ಚಾಟ್ ಅಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಪ್ರಭುಜಿ. ಹಾ ಹೇಳಿ. ವೇದಗಳು 4 ಅಂತ ಕೇಳಿದೀವಿ, ಆದ್ರೆ ಇಲ್ಲಿ 3 ಹೇಳಿದೆ ಅಂತ. ಆಕ್ಚುಲಿ ವೇದ ಒಂದು, ವೇದ ಒಂದು, ಆದ್ರೆ ಇವರು ವೇದವ್ಯಾಸರು ಅದನ್ನು ಭಾಗ ಮಾಡಿದ್ರು, ಅದು ಭಾಗವತಮಲ್ಲಿ ಉಂಟು. ವೇದ ಒಂದು ಆದ್ರೆ ಭಾಗವತಮಲ್ಲಿ ಎರಡನೇ 3ನೇ ಅಧ್ಯಾಯದಲ್ಲಿ ಅಲ್ಲ, 3ನೇ ವೇದವ್ಯಾಸರು ಇದು ಬರುವಾಗ ಉಂಟು. ಅದು ನಿಮಿಷ ಇರ್ಬೇಕು. ವೇದ ಆಕ್ಚುಲಿ ವೇದವ್ಯಾಸರ ಎಂಟ್ರಿ ಎಸ್ ಆಕ್ಚುಲಿ ವೇದ ಒಂದು, ಆದರೆ ಇವರು ವೇದವ್ಯಾಸರು ಅದನ್ನು ಭಾಗ ಮಾಡಿದನು. ಎಸ್ ಬೇರೆ ಬೇರೆ ಪ್ರಶ್ನೆ. ಎಸ್ ಯಾರು ಪ್ರಶ್ನೆ ಉಂಟ? ಹೂ ಕೃಷ್ಣ, ಎಸ್ ಯಾವ್ದಾದ್ರು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಮತ್ತೆ ಬೇರೆ ಪ್ರಶ್ನೆ ಇಲ್ಲ ಪ್ರಭುಜಿ. ಅದೇ ಸೋಮರಸವನ್ನು ಪಾನ ಮಾಡಿ ಎಂದರೇನು? ಅಂದ್ರೆ ಸೋಮರಸ ಅಲ್ಲಿ ಸ್ವರ್ಗಲೋಕದಲ್ಲಿ ಸೋಮರಸ ಉಂಟು, ಸೋಮರಸ ಕುಡಿದು ಎಂಜಾಯ್ಮೆಂಟ್ ಇಂದ್ರಿಯ ಸುಖ ಮಾಡುವಂಥದ್ದು. ಎಸ್ ಯಾರ ಪ್ರಶ್ನೆ ಇಲ್ವಾ? ಎಸ್ ಪುಷ್ಪಾಜಿ, ಎಸ್ ಹೇಳಿ ಮಾತಾಜಿ, ಅನ್ಮ್ಯೂಟ್ ಮಾಡಿ. ಪುಷ್ಪ ಮಾತಾಜಿ ಅನ್ಮ್ಯೂಟ್ ಮಾಡಿ. ಅದೇ ಮಾತಾಜಿ, ಇದು ಏನಂದ್ರೆ ಇವತ್ತು ನಾನೇನು ಪ್ರಶ್ನೆ ಅಂತ ಕೇಳ್ತಾ ಇಲ್ಲ, ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿ ಅರ್ಥ ಆಗೋಗಿತ್ತು. ನೀವು ಹೇಳಿದ್ರ ಪ್ರಕಾರ ನಾವು ಕೃಷ್ಣ ಪ್ರಜ್ಞೆಗೆ ಹೋಗ್ಬೇಕಂದ್ರೆ ಯಾರು ಯಾವ್ದನ್ನ ಪ್ರೀತಿಸ್ತಾರೋ ಅಲ್ಲಿ ಹೋಗ್ತಾರೆ, ಅಂದ್ರೆ ಸ್ವರ್ಗ ಪ್ರೀತಿಸೋ ಸ್ವರ್ಗಕ್ಕೆ ಹೋಗ್ತಾರೆ, ಬ್ರಹ್ಮಲೋಕ ಪ್ರೀತಿಸೋ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ರೆ ಅದ್ರ ಮುಖಾಂತರ ಗೋಲೋಕಕ್ಕೆ. ಇದೊಂಥರ ಸಿಂಪಲ್ ಆಗಿತ್ತು, ಅದು ತುಂಬಾ ಇಷ್ಟ ಆಯ್ತು ಆ ಪಾಯಿಂಟ್. ಆಮೇಲೆ ನೀವು ಪ್ರಹ್ಲಾದನ್ನ ಹೇಳಿದ್ರೆ, ಪ್ರಹ್ಲಾದ ನಿಂಗೆ ಏನ್ ಬೇಕು ಅಂದ್ರೆ ಏನೂ ಬೇಡ,
ಕೃಷ್ಣನಲ್ಲಿ ಒಂದಾಗ್ಬೇಕು ಅಂತ ಆದ. ಹಂಗೆ ನಾವು ಕೂಡ ಆಸೆಗಳನ್ನ ತ್ಯಜಿಸಿ ಕೃಷ್ಣನ ಇದ್ ಮಾಡಿದ್ರೆ, ಪ್ರಜ್ಞೆಗೆ ನಾವು ತೆರಳಿದ್ರೆ ನಾವ್ ಅಲ್ಲಿ ಹೋಗ್ತೀವಿ ಅಂತ ಕೇಳಿ ತುಂಬಾ ಸಮಾಧಾನ ಆಯ್ತು. ಆ ನಿಟ್ಟಲ್ಲಿ ಹೋಗೋ ಅಂತ ಒಂದು ಯೋಚನಾ ಮಾರ್ಗ, ಅದನ್ನ ನೀವು ಇವತ್ತು ನಮ್ ತಲೆ ಸ್ಟಾರ್ಟ್ ಆದ ದೇವನಿಂದ ಕೊಡ್ತಾರೆ ಬಂದಿದ್ದೀರಾ. ಇವತ್ತು ತುಂಬಾ ಸಿಂಪಲ್ ಆಗ್ತದೆ. ಥ್ಯಾಂಕ್ ಯು ಗುರುಜಿ. ನಾವು ಜಪ ಮಾಡ್ಬೇಕು, ಜಪ ಮಾಡಿದ್ರೆ ನಮ್ಗೆ ಅಲ್ಲಿ ಹೋಗ್ಬೋದು. ಜಪ ಮಾಡಿ ಅದೇ ಅದೇ ಅದೆಲ್ಲ ನಾನು ಇಲ್ಲಿ ನಮ್ಗೇನು ಲೈನು ನಿಮ್ಮತ್ತಿಗೆ ಮಾತಾಡ್ಲಿಕ್ಕೆ ಸಿಗ್ತಾ ಇರ್ಲಿಲ್ಲ. ಎರಡು ಮೂರು ಸಾರಿ ನೀವು ಅನ್ಮ್ಯೂಟ್ ಮಾಡಿ ಅಂದಾಗ ನಮ್ಮ ಡೌಟ್ಸು ಅಷ್ಟೇ. ನಾನಿವತ್ತು ಒಂದು ಡೌಟ್ ಇಟ್ಕೊಳ್ಳುತ್ತೆ, ಆ ಕೇಳುವ ತಾಳ್ಮೆ ಒಂದಿದ್ರೆ ನೆಕ್ಸ್ಟ್ ಅಧ್ಯಾಯದಲ್ಲಿ ಅದಕ್ಕೆ ಉತ್ತರನೇ ಸಿಕ್ಬಿಟ್ಟಿರುತ್ತೆ. ಇವತ್ತಿನ ಡೌಟಿಗೆ ಆ ಲೈನ್ ಸಿಕ್ಕಿಲ್ಲಲ್ಲ ಅಂತ ಬೇಜಾರು ಮಾಡ್ಕೊಳ್ತಿದ್ದೆ. ನೆಕ್ಸ್ಟ್ ಡೇ ನೀವು ನನ್ನ ಪ್ರಶ್ನೆಗೆ ಉತ್ತರ ನಿಮ್ಮ ಕಡೆಯಿಂದ ಆಗಿರ್ತಿತ್ತು. ತುಂಬಾ ಧನ್ಯವಾದಗಳು. ಕ್ಲಾಸ್ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಇದಕ್ಕೆ ನಾ ಹೇಳಿದಲ್ಲ ಅವ್ರು ಯಾರು ವೇದ ಒಳಗೆ ಆಕ್ಚುಲಿ ಇಲ್ಲಿ ಮೂರು ಉಂಟು ನಾನು ನೋಡಿ. ಎಸ್ ಓಕೆ ಮಾತಾಜಿ, ಧನ್ಯವಾದ. ನಾನು ಇಬ್ಬರೇ ಅವರಿಗೆ ಇನ್ನೊಬ್ಬರಿಗೆ ಉತ್ತರ ಕೊಡ್ತೇನೆ ನೋಡಿ. ಶ್ರೀಮದ್ ಭಾಗವತ ಮೊದಲ ಸ್ಕಂದ 4ನೇ ಅಧ್ಯಾಯ 19ನೇ ಶ್ಲೋಕ. ಚಾತುರ್ಹೋತ್ರಂ ಕರ್ಮ ಶುದ್ಧಂ ಪ್ರಜಾನಾಂ ವೀಕ್ಷ್ಯ ವೈದಿಕಂ ವೇದಃ ಯಜ್ಞ ಸಂತತೈ ವೇದಂ ಏಕಂ ಚತುರ್ವಿಧಂ. ಇದು ಕನ್ನಡದಲ್ಲಿ ಓದುವಲ್ಲ ನಿಮ್ಗೆ, ಇಂಗ್ಲಿಷ್ ಅಲ್ಲಿ ಉಂಟು. ಕನ್ನಡದಲ್ಲಿ ಓದುವ, ಕನ್ನಡದಲ್ಲಿ ಓದಿದ್ರೆ ಅನುಕೂಲ ಆಗ್ತದೆ. ಎಸ್ ಅಧ್ಯಾಯ 19 ಎಸ್. ವೇದಗಳಲ್ಲಿ ಹೇಳಿರುವ ಅಗ್ನಿಹೋತ್ರಗಳು ಜನರ ವೃತ್ತಿಗಳನ್ನು ಶುದ್ಧೀಕರಿಸುವ ಮಾರ್ಗಗಳೆಂದು ಅವರು ಕಂಡುಕೊಂಡರು. ಈ ವಿಧಾನವನ್ನು ಸರಳಗೊಳಿಸಿ ಹಾಗೂ ಜನರಲ್ಲಿ ಹೆಚ್ಚು ಬಳಕೆ ತರಲು ಅವರು ಒಂದು ವೇದವನ್ನು 4 ವಿಂಗಡಿಸಿದರು. ಒಂದು ವೇದವನ್ನು, ಮೊದಲು ಯಜುರ್ ಎಂಬ ಒಂದೇ ವೇದ ಇತ್ತು, ಇಲ್ಲಿ ಡೀಟೇಲ್ ಆಗಿ ಉಂಟು. ಅದಕ್ಕೆ ಹೇಳುವಂಥದ್ದು, ನಾವು ಭಾಗವತ ಓದಿದ್ರೆ ನಮಗೆಲ್ಲವೂ ತಿಳಿಯುತ್ತದೆ. ಎಸ್ ಕೃಷ್ಣ, ಬೇರೆ ಯಾರು ಪ್ರಶ್ನೆ ಉಂಟ? ಇಲ್ಲ ಪ್ರಭುಜಿ. ಎಸ್ ಬೇರೆ ಯಾರ್ದು ಇಲ್ವಾ? ಮುಕ್ತಾಯ ಮಾಡುದಾ? ಹರೇ ಕೃಷ್ಣ. ಯು ಸೇಡ್ ಕೃಷ್ಣ ಇಸ್ ಎ ಪರ್ಫೆಕ್ಟ್ ಇಂಜಿನಿಯರ್ ಅಂತ ಹೇಳಿ. ಯು ಸೇಡ್ ಕೃಷ್ಣ ಇಸ್ ಪರ್ಫೆಕ್ಟ್ ಇಂಜಿನಿಯರ್. ಹೌದು, ಇಂಜಿನಿಯರ್, ಯಾಕಂದ್ರೆ ಎಲ್ಲವನ್ನು ಸೃಷ್ಟಿ ಮಾಡಿದ ಅವನೇ. ನೋಡಿ ಇದು ಯಾರು ಹೇಳಿದ್ದಾರೆ, ಮಧುಸೂದನ್. ಇದು ಫುಲ್ ಎಂತಂದ್ರೆ ಮಾಯಾವಾದಿ ಲ್ಯಾಂಗ್ವೇಜ್. ಪುರುಷ ಹಾಗೂ ಸ್ತ್ರೀ ಭೇದವಿಲ್ಲ, ಕೇವಲ ಆತ್ಮ ಮಾತ್ರ. ಹಾಗಿದ್ರೆ ಕೃಷ್ಣನಿಗೆ ಹೇಗೆ ಪುರುಷ ರೂಪ ಆಗಿದೆ? ಕೃಷ್ಣ ಸಗುಣ. ನೋಡಿ, ಕೃಷ್ಣ ದೇವತಾ ಪರಮಪುರುಷ. ನೀವು ಕೃಷ್ಣನ ಕ್ವಶನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೇಗಾದ್ರೆ ಈ ರಾಜರಾಣಿ ಕೃಷ್ಣನ ಅಲ್ಲಾದಿನ ಶಕ್ತಿ, ಕೃಷ್ಣನ ಎಕ್ಸ್ಪಾನ್ಷನ್. ಕೃಷ್ಣನಿಗೆ ಅಂದ್ರೆ ಈ ಕೃಷ್ಣ ಕ್ರಿಯೇಟ್ ಮಾಡಿದ್ದು ರಾಧಾರಾಣಿ ಆಗ್ಲಿ ಯಾರನ್ನು ಕೂಡ ಆಗ್ಲಿ, ಕೃಷ್ಣನ ಎಂಜಾಯ್ಮೆಂಟ್ಗೆ, ನಮ್ಮ ಎಂಜಾಯ್ಮೆಂಟ್ಗೆ ಅಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಕೃಷ್ಣ ಸ್ತ್ರೀ ಪುರುಷ ಇದನ್ನು ಮಾಡಿದ್ರೆ ಯಾಕೆಂದ್ರೆ ಕೃಷ್ಣನ ಎಂಜಾಯ್ಮೆಂಟ್ಗೆ. ಅದು ಹೇಗೆ ಎಂಜಾಯ್ಮೆಂಟ್? ಕೃಷ್ಣನಿಗೆ ಸೇವೆ ಸಲ್ಲಿಸು. ಹಾಗಾಗಿ ಇದು ಈ ಮಾಯಾವತಿ ಲ್ಯಾಂಗ್ವೇಜ್, ದಯವಿಟ್ಟು. ಎಸ್ ಚೈತನ್ಯಮಹಾಪ್ರಭು ಹೇಳ್ತಾರೆ, ಮಾಯಾವಾದಿ ಭಾಷಾ ಸುನೀಲ ಹೋಯಿಲ ಸರ್ವನಾಶ. ಅಂದ್ರೆ ಮಾಯಾವಾದಿಗಳು ಎಂತ ಹೇಳುವಂತದ್ದು, ಕೃಷ್ಣನಿಗೆ ರೂಪವಿಲ್ಲ, ಕೃಷ್ಣನಿಗೆ ಆಕಾರವಿಲ್ಲ. ಹೇಗೆಂದ್ರೆ ನಿಮ್ಮನ್ನು ಯಾರಾದ್ರೂ ಒಂದು ಫಂಕ್ಷನ್ ಗೆ ಕರೀತಾರೆ, ಮತ್ತೆ ಸ್ಟೇಜ್ ಮೇಲೆ ಕುರಿಸ್ತಾರೆ, ಕುರಿಸಿದ ಮೇಲೆ ನಿಮ್ಮ ಹೆಸರು ಹೇಳ್ತಾರೆ, ಹೇಳಿ ನಿನಗೆ ಮುಖವಿಲ್ಲ, ನಿನಗೆ ಕಣ್ಣಿಲ್ಲ, ನಿನಗೆ ಕೈ ಇಲ್ಲ, ನಿನಗೆ ಬಾಯಿ ಇಲ್ಲ, ನಿನಗೆ ಕಾಲಿಲ್ಲ, ನಿನಗೆ ಮೂಗಿಲ್ಲ. ಇದು ಹೊಗಳುವಿಕೆ, ತೆಗಳುವಿಕೆ, ಇದು ತೆಗಳುವಿಕೆ. ಅದೇ ರೀತಿ ಈ ಮಾಯಾವಾದಿಗಳು ಹೇಳುವಂಥದ್ದು, ಕೃಷ್ಣನಿಗೆ ರೂಪವಿಲ್ಲ, ಇದು ಟೋಟಲ್ ತೆಗಳುವಿಕೆ. ಮಹಾಂತೇಶ್ ಹೇಳಿ. ಕೃಷ್ಣ ಗುರುಜಿ,
ಹೇಳಿ ಗುರುಜಿ. ಈಗ ನೀವು ಇಂದ್ರಿಯ ಸುಖಗಳನ್ನು ಎಲ್ಲ ಭೋಗ ಅಂದ್ರೆ ಸ್ವರ್ಗಲೋಕದಲ್ಲಿ ಎಲ್ಲ ಇಂದ್ರಿಯ ಸುಖಗಳು ಆದ್ಮೇಲೆ ನಂತರ ನೀವು ಮರ್ಸಲೋಕಕ್ಕೆ ಬರ್ತಾರ ಅಂತ ಹೇಳ್ತೀರಿ ನೀವು. ಮರ್ಸಲೋಕ ಅಂದ್ರೆ ಭೂಲೋಕನ ಗುರುಜಿ? ಭೂಲೋಕ, ಭೂಲೋಕ ವಾಪಸ್. ಮತ್ತೆ ಮತ್ತೆ ನರಕಕ್ಕೆ ಹೋದವರು ವಾಪಸ್ ಭೂಲೋಕ ಬರೋದಿಲ್ಲ ಗುರುಜಿ? ನರಕಕ್ಕೆ ಹೋದವರು ಅಂದ್ರೆ ಭೂಲೋಕಕ್ಕೆ ಬರಬಹುದು, ಅದೇ ಬೇರೆ ಬೇರೆ ರೀತಿಯಲ್ಲಿ ಪ್ರಾಣಿಯಾಗಿ ಬರಬಹುದು, ಜಿರಳೆಯಾಗಿ ಬರಬಹುದು, ಪಕ್ಷಿಯಾಗಿ ಬರಬಹುದು. ಎಸ್, ಆ ರೀತಿ ಪನಿಷ್ಮೆಂಟ್ ಆದ್ಮೇಲೆ ಬರುವಂತದ್ದು. ಅಲ್ಲ ಗುರುಜಿ, ಮತ್ತೆ ಅಂದ್ರೆ ಈಗ ನೀವು ಹೇಳ್ತಾ ಇರೋದು ಈಗ ಮನುಷ್ಯರಾದವರು ಸ್ವರ್ಗಲೋಕ ಹೋದ್ಮೇಲೆ ಮತ್ತೆ ಮನುಷ್ಯರಾಗಿ ಹುಡ್ತಾರೆ, ನರಕಕ್ಕೆ ಹೋದವರು ಮತ್ತೆ ಮನುಷ್ಯರಾಗಿ ಹುಟ್ಟುದು ಹುಟ್ಟಾಗ ಮನುಷ್ಯರಾಗಿ ಬರೋದಿಲ್ಲ ಅಂತ ಹೇಳ್ತೀರಾ? ಹಾ, ಮನುಷ್ಯರಾಗಿ ಬರೋದಿಲ್ಲ, ಪನಿಷ್ಮೆಂಟ್ ಸಿವಿಯರ್ ಉಂಟು. ನೆಕ್ಸ್ಟ್ ಜಲಜಾ ನವಲಕ್ಷಾನಿ ಸ್ಥಾವಿರ ಲಕ್ಷ ವಿಂಶತಿ ಅಂದ್ರೆ ಶೋಕ ಅಂತ ಹೇಳ್ತೇನೆ ನಿಮ್ಗೆ. ಒಂದು ನಿಮಿಷ. ಕೃಷ್ಣ ನೋಡಿ ಶ್ಲೋಕ ಹೇಳ್ತೇನೆ. ಒಂದು ನಿಮಿಷ ಪ್ಲೀಸ್. ನೋಡಿ, ಪದ್ಮ ಪುರಾಣದಲ್ಲಿ ಉಂಟು, ಜಲಜಾನವ ಲಕ್ಷಾಣಿ ಸ್ಥಾವರ ಲಕ್ಷ ವಿಂಶತಿ ಕ್ರಿಮಯೋ ರುದ್ರ ಸಂಖ್ಯೆಯ ಪಕ್ಷಿನಾಮ ದಶ ಲಕ್ಷಣ ತ್ರಿಮಿಶ್ರ ಲಕ್ಷಾಣಿ ಪಶವ ಚತುರ್ಲಕ್ಷಾಣಿ ಮಾನುಷ. ಲಾಸ್ಟ್ಗೆ ಮನುಷ್ಯ ಜನ್ಮ ಲಾಸ್ಟ್, ಹಾಗಾಗಿ ನಮ್ಗೆ ವಾಪಸ್ ಅದೇ ಬರ್ತದೆ ಅಂತ. ಫಸ್ಟಿಗೆ ನಾವು ನೀರಿನಲ್ಲಿ ಇರುವಂತದ್ದು ಎಷ್ಟು 9 ಲ್ಯಾಕ್ಸ್ ನೀರಿನಲ್ಲಿ ಎಂತದ್ದು ಮೀನು ಎಂತಾದ್ರು ಹುಡ್ತೇವೆ. ನೆಕ್ಸ್ಟ್ ಈ ಮರಗಳಾಗಿ ಹುಡ್ತೇವೆ. ನೆಕ್ಸ್ಟ್ ಅದು 20 ಲಕ್ಷ. ನೆಕ್ಸ್ಟ್ ನಾವು 11 ಲಕ್ಷ ಈ ಇನ್ಸೆಕ್ಟ್ಸ್ ರೆಪ್ಟೈಲ್ಸ್ ಆಗಿ ಹುಡ್ತೇವೆ. ಮತ್ತೆ 10 ಲಕ್ಷ ನೆಕ್ಸ್ಟ್ ಬರ್ಡ್ಸ್, ಮತ್ತೆ 30 ಲಕ್ಷ ಪ್ರಾಣಿಗಳು, ಮತ್ತೆ ನೆಕ್ಸ್ಟ್ಗೆ 4 ಲಕ್ಷ ಹ್ಯೂಮನ್. ಹಾಗಾಗಿ ಆ ಸೈಕಲ್ ವಾಪಸ್ ನಮಗೆ ಬರ್ತದೆ. ಅದಕ್ಕೆ ಹೇಳುವಂಥದ್ದು ಪಾಪ ಮಾಡಬೇಡಿ, ಪಾಪ ಮಾಡಬೇಡಿ ಅಂತ ಯಾಕೆ ಹೇಳುವಂಥದ್ದು? ಪಾಪ ಮಾಡಿದರೆ ನಾವು ಎಂತ ಮಾಡಿದ್ದೇವೆ ವಾಪಸ್ ಅದೇನು ಮಾಡಿ ರಿಪೀಟ್ ಅಂದರೆ ಸೈಕಲ್ ವಾಪಸ್ ಆಗಲಿ. ಎಸ್ ಸಂತೋಷ್ ಅವರು, ಹರೇ ಕೃಷ್ಣ. ಹಾ ಗುರುಜಿ, ಈಗ ಅದೇ ನೀವು ಈಗ ವೇದಗಳ ಬಗ್ಗೆ ಹೇಳಿದ್ರಿ, ನಾನು ಓದಿದ ಪ್ರಕಾರ ಈಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತಿದೆ. ಈಗ ಋಗ್ವೇದದಲ್ಲಿ ಅದರದೇ ಅಂತ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನಲ್ಲಿದೆ ಋಗ್ವೇದ ಅಂದ್ರೆ ವೇದಗಳ ಬಗ್ಗೆ, ಅದು ಮೊದಲನೇ ವೇದ ಅದು ಋಗ್ವೇದ. ಆಮೇಲೆ ಸಾಮವೇದ ಮತ್ತು ಅಥರ್ವಣ ವೇದ, ಯಜುರ್ವೇದ, ಸಾಮವೇದ ಅಂತ ನಾಲ್ಕು. ಅಥರ್ವಣ ವೇದದಲ್ಲಿ ಹೇಳಿದ್ರೆ ಆಯುರ್ವೇದ ಬಗ್ಗೆ ಹೇಳಿದೆ ಅಂದ್ರೆ ಸಂಗೀತ ಬಗ್ಗೆ ಹೇಳಿದೆ. ಸೊ ನೀವು ಹೇಳ್ತಾ ಇದ್ರೆ ಮೂರು ವೇದಗಳು ಡಿಫ್ರೆಂಟ್ ಇದಾವೆ, ಮೂರು ವೇದಗಳ ಬಗ್ಗೆ ಸ್ವಲ್ಪ ಇನ್ನು ಸ್ವಲ್ಪ ಬ್ರೀಫ್ ಆಗಿ ಹೇಳಿದ್ರೆ ಅರ್ಥ ಆಗ್ತದೆ ಅಂತ ಹೇಳಿ. ನೋಡಿ, ಡೀಪ್ ಆಗಿ ಅದು ಬೇಕಂತ ಇಲ್ಲ, ಇದೇ ಆಗುವಂತ ಮಿಸ್ಟೇಕ್. ಯಾಕಂದ್ರೆ ಈ ವೇದಗಳ ರಚನೆ ಮಾಡಿದ್ದು ವೇದವ್ಯಾಸರು, ಆ ವೇದ ರಚನೆ ಮಾಡಿ ಅವರಿಗೆ ಖುಷಿ ಇರಲಿಲ್ಲ, ಗೊತ್ತಾಯ್ತಾ? ಮತ್ತೆ ನಾರದಮುನಿ ಬರುವಂತದ್ದು, ಮತ್ತೆ ಅವ್ರು ಭಾಗವತ ಬರೆಯುವಂತದ್ದು, ಮತ್ತೆ ಅವರಿಗೆ ಖುಷಿ ಬರುವಂತದ್ದು. ಹಾಗಾಗಿ ನಮ್ಗೆ ಅದರಿಂದ ವೇದಗಳಿಂದ ಎಂತ ಸಿಗುವಂತದ್ದು? ನಮ್ಗೆ ಪುಣ್ಯ ಮಾಡುವಂತದ್ದು ಮಾತ್ರ ಸಿಗುವಂತದ್ದು. ಹಾಗಾಗಿ ಪುಣ್ಯ ಕೂಡ ನಮ್ಮ ಬಂಧನಕ್ಕೆ ದಾರಿ. ಹಾಗಾಗಿ ಭಾಗವತ ನಾವು ಓದ್ಬೇಕು. ಹರೇ ಕೃಷ್ಣ. ವೇದಗಳು ಓದ್ಬಾರ್ದಂತ ಗುರುಜಿ? ವೇದಗಳಲ್ಲಿ ಇರುವಂತದ್ದು ನಿಮ್ಗೆ ಡಿ ಕ್ಲಾಸ್ ಜೈಲಿಂದ ಹೇಗೆ ಸಿ ಕ್ಲಾಸ್ ಜೈಲಿಗೆ ಹೋಗುವಂತದ್ದು, ಸಿ ಕ್ಲಾಸ್ ಜೈಲಿಂದ ಹೇಗೆ ನಿಮ್ಗೆ ಬಿ ಕ್ಲಾಸ್ ಜೈಲಿಗೆ ಹೋಗುವಂತದ್ದು, ಬಿ ಕ್ಲಾಸ್ ಜೈಲಿಂದ ಹೇಗೆ ನಿಮ್ಗೆ ಎ ಕ್ಲಾಸ್ ಜೈಲಿಗೆ ಹೋಗುವಂತದ್ದು, ಭಾಗವತ ನಿಮ್ಮನ್ನು ಆ ಜೈಲಿಂದ ಹೊರಗೆ ತರುವಂತದ್ದು. ಎಸ್ ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಗುರುಜಿ ನೀವು ಹೇಳಿ, ಅಧ್ಯಾಯ ಕೊನೆಯಲ್ಲಿ ಇಂಥ ಪ್ರಶ್ನೆ ಕೇಳಿ, ಇದು ಇಂಪಾರ್ಟೆಂಟ್ ಕ್ವೆಶನ್ ಅಂತ ಹೇಳಿ ಅದಕ್ಕೆ ಆನ್ಸರ್ ಮಾಡಿ. ಏನ್ ಕೇಳ್ಬೇಕಂತ ಗೊತ್ತಿಲ್ವಾ? ಓಕೆ. ಗುರುಜಿ, ಶಾಸ್ತ್ರಗಳು ಅಂತ ಹೇಳಿದಾಗ ಶಾಸ್ತ್ರಗಳಲ್ಲಿ ಇನ್ಕ್ಲೂಡ್ ಆಗೋ ಬುಕ್ಸ್ ಏನೇನ್ ಇನ್ಕ್ಲೂಡ್ ಆಗುತ್ತೆ ಶಾಸ್ತ್ರಗಳಲ್ಲಿ? ನೋಡಿ, ಶಾಸ್ತ್ರಗಳಲ್ಲಿ ಅಂದ್ರೆ ಈಗ ವೇದವ್ಯಾಸರು ಈ 4 ವೇದ, ಉಪನಿಷತ್, ಮತ್ತೆ ಪುರಾಣ,
ಮಹಾಭಾರತ ಇದೆಲ್ಲ ಬರೆದಿದ್ದಾರೆ. ಈ ಪುರಾಣ ಅಂದ್ರೆ ಇದನ್ನೆಲ್ಲ ಬರೆದು ಕೂಡ ಅವರಿಗೆ ಖುಷಿ ಇರಲಿಲ್ಲ. 17 ಪುರಾಣ ಬರ್ತಿದ್ದಾರೆ, ಅದರಲ್ಲಿ 6 ತಾಮಸಿಕ ಪುರಾಣ, 6 ರಾಜಸಿಕ, 5 ಸಾತ್ವಿಕ ಪುರಾಣ. ಮತ್ತು ಆಗ ಅವರ ಗುರು ನಾರದ ಮುನಿ ಬರುವಂತದ್ದು. ಆಗ ಅವ್ರು ಹೇಳುವಂತದ್ದು, ನೀವು ವೇದವ್ಯಾಸರು ಹೇಳ್ತಾರೆ, ನಾನು ಇಷ್ಟೆಲ್ಲ ಬರ್ತಿದ್ದೇನೆ, 4 ವೇದಗಳನ್ನು ಬರ್ತಿದ್ದೇನೆ, ಉಪನಿಷತ್ ಬರ್ತಿದ್ದೇನೆ, ಮಹಾಭಾರತ, ಈ ಪುರಾಣ ಇಷ್ಟೆಲ್ಲ ಬರ್ತಿದ್ದೇನೆ, ಆದರೂ ಕೂಡ ನನಗೆ ಖುಷಿ ಅನ್ನೋದಿಲ್ಲ. ಅದಕ್ಕೆ ನಾರದನ್ ಹೇಳ್ತಾರೆ, ನೀನು ಕೃಷ್ಣನ ಹೊಗಳಿ ಬರಲಿಲ್ಲ, ಈಗ ನೀನು ಬರೀ ಅಂತ. ಆಗ ಅವರು 18 ಪುರಾಣ ಅಂದ್ರೆ ಲಾಸ್ಟ್ ಬರ್ತದ್ದು ಅವ್ರ ಮೆಚುರಿಟಿ ಪೀರಿಯಡ್ ಅಲ್ಲಿ ಈ ಭಾಗವತಂ ಪುರಾಣ, ಅದು ಲಾಸ್ಟ್ ಪುರಾಣ, ಆದ್ರೆ ಅದಕ್ಕೆ ಫಸ್ಟ್ ಪ್ಲೇಸ್ ಉಂಟು. ಯಾಕೆಂದ್ರೆ ಇದು ಬರೆದ ಮೇಲೆ ಅವರಿಗೆ ನಿಜವಾದ ಖುಷಿ ಸಿಗುತ್ತೆ. ಹಾಗಾಗಿ ಈ ಶಾಸ್ತ್ರದಲ್ಲಿ ತುಂಬಾ ಉಂಟು, ಆದ್ರೆ ಭಾಗವತಂ ಓದಿದ್ರೆ ನಿಮ್ಗೆ ಎಲ್ಲವೂ ಜ್ಞಾನ ಸಿಕ್ಕಿದ ಹಾಗೆ. ಯಾಕೆಂದ್ರೆ ಭಾಗವತಮಲ್ಲಿ 18,000 ಶ್ಲೋಕಗಳುಂಟು, 12 ಸ್ಕಂದ ಉಂಟು, 18 ವಾಲ್ಯೂಮ್ ಉಂಟು, 18 ಪುಸ್ತಕ. ನೋಡಿ ಈ ರೀತಿ, ಒಂದು ನಿಮಿಷ ತೋರಿಸ್ತೇನೆ. ಎಸ್, ಕಾಣ್ಬೋದಲ್ಲ, ಈ ರೀತಿ ಪುಸ್ತಕ, ಈ ರೀತಿ 18 ಪುಸ್ತಕ ಉಂಟು. ಇದಕ್ಕೆ ಭಾಗವತಂ ಅಂತ ಹೇಳುವಂತ. ಎಸ್, ಓಕೆ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಎಸ್ ಮೀನಾಕ್ಷಿ ಅವರೇ. ಎಸ್ ಸನ್. ಎಸ್ ಹಲೋ ಗುರುಜಿ, ನೀವು ಹೇಳಿದ್ರಿ ಒಂದ್ ಲಾಸ್ ಇವಾಗ ಒಂದ್ ಎರಡ್ ಹಿಂದೆ ಅಧ್ಯಾಯದಲ್ಲಿ ಹೇಳಿದ್ರಿ ಎಲ್ಲಾ ಪ್ರಾಣಿಗಳಲ್ಲಿ ನಾನಿದ್ದೀನಿ ಅಂತ. ಇವತ್ ಹೇಳಿದ್ರಿ ಎಲ್ಲಾ ನನ್ನಲ್ಲೇ ಇದೆ, ನಾನ್ ಯಾರಲ್ಲೂ ಇಲ್ಲ ಅಂತ ಹೇಳಿದ್ರಿ. ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡ್ತೀನಿ. ಅದಕ್ಕೆ ಹೇಳುವಂತದ್ದು ಅದು ಅಚಿಂತ್ಯ ಭೇದ, ಅದು ಸುಮ್ಮನೆ ನಿಮ್ಗೆ ಹಾಗೆ ಅರ್ಥ ಆಗುದಿಲ್ಲ. ಕೃಷ್ಣ ಪ್ರಜ್ಞೆ ನಾವು ಪ್ರೋಗ್ರೆಸ್ ಆದ ಮೇಲೆ ಅದು ಕಾಣ್ತದೆ. ಹೇಗೆಂದ್ರೆ ಕೃಷ್ಣ ಅಣುವಲ್ಲಿ ಇದ್ದಾನೆ, ಕೃಷ್ಣ ಗೋಲೋಕದಲ್ಲಿ ಕೂಡ ಇದ್ದಾನೆ. ಅದು ಹೇಗೆ ಅಂದ್ರೆ ನಮ್ಗೆ ಕಾಣುದಿಲ್ಲ, ಆದ್ರೆ ಕೃಷ್ಣ ಎಲ್ಲ ಕಡೆ ಇದ್ದಾನೆ. ಆದ್ರೆ ನಾವು ಭಕ್ತಿಯಲ್ಲಿ ಇದಕ್ಕೆ ನೋಡಿ, ಇದಕ್ಕೆ ನಮ್ಮ ಮಕ್ಕ ದಾಸರ ಒಂದು ಕೀರ್ತನೆ ಹೇಳ್ತಾನೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಲಿದ್ದೆ. ದಾಸರು ಇಲ್ಲಿ ಹೋಗ್ತಾರೆ, ಎಲ್ಲಿ ಶ್ರೀರಂಗಮ್ಗೆ, ತಿರುಚಿರಮಳ್ಳಿ ಶ್ರೀರಂಗಮ್ ಹೋಗುವಾಗ ನಾನು ಕೂಡ ಒಂದು 10 ಸತಿ ಹೋಗಿದ್ದೆ. ಅದು ಕಲ್ಲಿನ ಕಂಬ ಕಾಣಿದೆ, ಆದ್ರೆ ಅವರಿಗೆ ವಜ್ರ ವೈಡೂರ್ಯದ ಕಂಬ ಅಂದ್ರೆ ವೈಕುಂಠದಲ್ಲಿ ಹೇಗೆ ಉಂಟು ಹಾಗೆ ಕಂಡಿತು. ಮಾತಾಜಿ ಗುರುಜಿ, ಮೀನಾಕ್ಷಿ ಅವರೇ, ಅಂದ್ರೆ ಹಿಂದ ಭಕ್ತರಿಗೆ ಈ ಜಾಗವೇ ಎಲ್ಲ ವೈಕುಂಠ ಕಾಣ್ತದೆ, ನಮ್ಗೆ ಕಾಣುದಿಲ್ಲ. ಅವ್ರಿಗೆ ಎಲ್ಲ ಕಡೆ ಕೃಷ್ಣ ಕಾಣ್ತಾನೆ, ಆದ್ರೆ ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಲಿಲ್ಲ, ನಮ್ಗೆ ಈಗ ಕಾಣುದಿಲ್ಲ. ಹರೇ ಕೃಷ್ಣ. ಎಸ್ ನೆಕ್ಸ್ಟ್ ರೋಹಿಣಿ, ರೋಹಿಣಿ ದೇಶಪಾಂಡೆ. ನಮಸ್ಕಾರ ಗುರುಜಿ. ಸೊ ಈ ನಾವು ಕಲಿಬೇಕಾಗದ್ದು ಇಂಪಾರ್ಟೆಂಟ್ ಇದ್ದಿದ್ದು ಭಗವದ್ಗೀತೆ ಮತ್ತೆ ಭಾಗವತಂ, ಶ್ರೀಮದ್ ಭಾಗವತಂ ಅಲ್ವಾ? ಓಕೆ, ಭಗವದ್ಗೀತೆ, ಭಗವದ್ಗೀತೆ ಗ್ರಾಜ್ಯುಯೇಷನ್, ಭಾಗವತಂ ಪೋಸ್ಟ್ ಗ್ರಾಜ್ಯುಯೇಷನ್, ಮತ್ತೆ ಚೈತನ್ಯ ಚರಿತ್ರ ಅಂತ ಉಂಟು, ಅದು PhD. ಹಾಗಾಗಿ ಫಸ್ಟ್ ಗೆ ಭಗವದ್ಗೀತೆ ಕಲಿಬೇಕು, ಮತ್ತೆ ಭಾಗವತಂ ಕಲಿಬೇಕು, ಮತ್ತೆ ಚೈತನ್ಯ ಚರಿತಾಮೃತ. ಈ ರೀತಿ ಚೈತನ್ಯ ಸರಿ ಸರಿ. ಮತ್ ಇನ್ನೊಂದು ಪ್ರಶ್ನೆ ಇತ್ತು. ಇದು ಪ್ರಹ್ಲಾದ್ರು ಅಸುರ ಫ್ಯಾಮಿಲಿನಲ್ಲಿ ಹುಟ್ಟಿದ್ದು ಅಂತೆಲ್ಲ ಇದೆ. ಅಸುರ ಅಂದ್ರೆ ಆಕ್ಚುಲಿ ಯಾರು? ಅಸುರಾಜ್ ಅಂದ್ರೆ ಅಸುರ ಜನ್ಮದಿಂದ ಅಲ್ಲ, ಅಸುರಾಜ್ ಅಂದ್ರೆ ಡೆಮೋನಿಕ್ ಫ್ಯಾಮಿಲಿ. ಡೆಮೋನಿಕ್ ಫ್ಯಾಮಿಲಿ ಅಂದ್ರೆ ಅವರು ಕೃಷ್ಣನ ವೈರಿ, ಅಗೇನ್ಸ್ಟ್, ಅದಕ್ಕೆ ಅಸುರ ಹೇಳುವಂತದ್ದು. ಹಾಗಾಗಿ ಈಗ ಕಲಿಯುಗದಲ್ಲಿ 99% ಎಲ್ಲರೂ ವೈರಿಗಳೇ, ಎಲ್ಲರಿಗೂ ಕೃಷ್ಣ ನೋಡಿದಾಗುದಿಲ್ಲ, ಹಾಗಾಗಿ ಎಲ್ಲರೂ ಡೆಮೋನಿ. ಆದ್ರೆ ಪ್ರಹ್ಲಾದ ಹೇಳುವಂತದ್ದು, ನಾನು ಅಸುರ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇನೆ, ಇನ್ನು ನಿನ್ನಗೆ ಎಂತ ಬೇಕು ಕೇಳ್ತಾ ಇದೀಯ, ನನ್ನನ್ನು ವಾಪಸ್ ಅಸುರ ಫ್ಯಾಮಿಲಿಗೆ ತಳ್ತಾ ಇದೀಯ. ಆದ್ರೆ ಅವರು ಶುದ್ಧ ಭಕ್ತರು. ಇದಕ್ಕೆ ಹೇಳುವಂತದ್ದು, ನಮ್ಮ ಜನ್ಮ ಮೇನಲ್ಲ, ಅದಕ್ಕೆ ಪ್ರಹ್ಲಾದ್ ಮಾರು ಉದಾಹರಣೆ. ಯಾವುದೇ ಅಸುರಿ ಫ್ಯಾಮಿಲಿ ಹುಟ್ಟಬಹುದು, ಆದ್ರೆ ಕೃಷ್ಣ ಮಜ್ಜೆ ನಮ್ಗೆ ಅಸುರಿ ಫ್ಯಾಮಿಲಿಯಲ್ಲಿ ಕೂಡ ತಗೊಳ್ಬಹುದು ಅಂತ ಇದಕ್ಕೆ ಉದಾಹರಣೆ. ಧನ್ಯವಾದ. ಪ್ರಭುಜಿ, ಚಾಟ್ ಅಲ್ಲಿ ಕ್ವಶನ್ ಇದೆ. ಗುರುಜಿ, ಸ್ಟೆಪ್ ಬೈ ಸ್ಟೆಪ್ ಹೋಗಿದ್ದು ಸರಿ ಅಲ್ವಾ? ಹಾಗಾದ್ರೆ ವೇದ ಮತ್ತು ಪುರಾಣ ತಿಳಿದು ಆಮೇಲೆ ಭಾಗವತಂ ಅಲ್ವಾ? ಇಲ್ಲ, ವೇದ ಮತ್ತು ಪುರಾಣ ತಿಳಿದು ನಮ್ಗೆ ಎಂತಂದ್ರೆ ಅದರಲ್ಲಿ ಪ್ಯೂರ್ ಕೃಷ್ಣ ಪ್ರೇಮ ಇಲ್ಲ. ಹೇಗೆಂದ್ರೆ ಪ್ರಭುಪಾದ ಹೇಳ್ತಾರೆ, ಯಾರಾದ್ರೂ ಈ ಭಾಗವತಂ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಮಿಡಿಯೇಟ್ ಅವನಿಗೆ ಕೃಷ್ಣ ಪ್ರೇಮ ಸಿಗ್ತದೆ.
ಈ ವೇದಗಳಲ್ಲಿ ನೀವು ಲಕ್ಷಗಟ್ಟಲೆ ವರ್ಷ ಓದಿದ್ರು ಕೂಡ ನಿಮಗೆ ಆ ಕೃಷ್ಣ ಪ್ರೇಮ ಸಿಗುವುದಿಲ್ಲ. ಮೇನ್ ಅಂತಂದ್ರೆ ನಮಗೆ ಕೃಷ್ಣ ಪ್ರೇಮ ಬೇಕು, ಅದೇ ಮೇನ್. ಜೀವೇರ ಸ್ವರೂಪ ನಿತ್ಯ ಕೃಷ್ಣದಾಸ್. ಎಸ್ ನೋಡಿ, ಈ ರೀತಿಯ ತುಂಬಾ ಕ್ವಶನ್ ಬರಬಹುದು. ಅದಕ್ಕೆ ನಾವು ಕೃಷ್ಣ ಬಗ್ಗೆ ತಗೊಂಡ್ರೆ ಕ್ವಶನ್ಸ್ ಎಲ್ಲ ಇಮಿಡಿಯೇಟ್ ಎಲ್ಲ ಹೋಗ್ತದೆ, ಮತ್ತೆ ನಾವು ಕೃಷ್ಣನ ಸೇವೆಯಲ್ಲಿ ತೊಡಗ್ತೇವೆ. ಎಸ್ ಹರೇ ಕೃಷ್ಣ. ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಾಂಚ ಕಲ್ಪದರೋ ಭಿಷ್ಯ ಕೃಪಾ ಸಿಂಧು ಭೀವಚ ಪತಿತನ ಪಾವನಿಯೋಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕೀ ಜೈ.